गणेशशारदा चैव सद्गुरुस्सज्जनस्तथा आराध्यदैवतं गुह्यं सर्वं मे रघुनन्दनः गुरुं गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये ॐ राम ಮತ್ತು ರಾಮರಾಜ್ಯ ಈ ವಿಷಯದ ಮೇಲೆ ಏನಾದರೂ ನಮಗೆ ಹೇಳಬೇಕು ಎಂಬುವಂಥದ್ದು ಒಂದು ಪ್ರಾರ್ಥನೆ ಆಗಿದೆ. ಬಹಳ ಉತ್ಕೃಷ್ಟವಾದ ಪ್ರಾರ್ಥನೆ. ಈ ಪ್ರಾರ್ಥನೆ ನನಗೂ ನಿಮಗೂ ಮೋಕ್ಷಕರ, ಎಲ್ಲ ವಿಧದಿಂದಲೂ ಉನ್ನತಿಕರ. ರಾಮ ಈ ಶಬ್ದವೇ ಆನಂದ ಸೂಚಕ, ಆನಂದವರ್ಧಕ, ಆನಂದೋತ್ಪಾದಕ. ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದೇತಿದಾತ್ಮನಿ ಇತಿ ರಾಮಪದೇ ನಾಸವು ಪರಬ್ರಹ್ಮಾಧಿ. ರಾಮ ಈ ನಾಮ ಬಲು ಹೆಚ್ಚಿನ. ರಮಂತೆ ಯೋಗಿನೋ ಯಸ್ಮಿನ್ ನಿತ್ಯಾನಂದೇತಿದಾತ್ಮ, ಯಾವ ನಿತ್ಯದಲ್ಲಿಯೂ ಆನಂದ ರೂಪವಾಗಿರುವೋ, ಚಿನ್ಮಾತ್ರನಾದ ಆ ಪರಮಾತ್ಮನಲ್ಲಿ ಅಥವಾ ಆ ಪರಬ್ರಹ್ಮದಲ್ಲಿ ಯೋಗಿಗಳು ಮೈ ಮರೆತು ಐಕ್ಯತೆಯಿಂದ ಧ್ಯಾನಿಸುವರು. ಇತಿ ರಾಮಪದೇನಾಸವು ಪರಬ್ರಹ್ಮಾಧಿಪತಿ. ಹೀಗೆ ರಾಮ ಈತನ ಹೆಸರಿನಿಂದ ಈ ಹೆಸರಿಗೆ ಗುರಿಯಾಗಿರುವಂಥ ದಾಶರಥಿ ರಾಮ ಕೌಸಲ್ಯಾನಂದನ ಶ್ರೀರಾಮಚಂದ್ರ ರಾಮಭದ್ರ ಪರಬ್ರಹ್ಮ ಸ್ವರೂಪಿಯೇ. ಕಲ್ಯಾಣಾನಾಂ ನಿಧಾನಂ ಕಲಿಮಲ ದಹನಂ ಪಾವನಂ ಪಾವನಾನ. ಈ ರಾಮನಾಮ ಅಂತ ಹೇಳೋದು ಕಲ್ಯಾಣಾನಾಂ ನಿಧಾನ, ಶುಭ, ಮಾಂಗಲ್ಯ, ಅಭ್ಯುದಯ, ಮೋಕ್ಷ ಮುಂತಾದ ಭಾವಗಳನ್ನು ತೋರಿಸುವ ಕಲ್ಯಾಣ ಎಷ್ಟು ಇದೆಯೋ ಕಲ್ಯಾಣ ಈ ಶಬ್ದಕ್ಕೆ ಈಗ ಹೇಳಿರುವಂಥ ಎಷ್ಟು ಅರ್ಥಗಳಿದ್ದಾವೋ, ಶುಭ ಸೂಚಕವಾದ, ಉನ್ನತಿಕಾರಕ, ಮೋಕ್ಷಪ್ರದವಾದ ಅಂಥ ಎಲ್ಲ ಕಲ್ಯಾಣಗಳಿಗೂ, ಅಭ್ಯುದಯ ನಿಶ್ರೇಯಸ್ಸುಗಳಿಗೂ ನಿಧಾನ ಆಶ್ರಯವಾಗಿರುವಂಥ ಅಥವಾ ನಿಧಾನ ಉಪಾಯ ರೂಪವಾಗಿರುವಂಥದ್ದು, ಅವುಗಳ ಪ್ರಾಪ್ತಿಯ ಉಪಾಯ ರೂಪವಾಗಿರುವಂಥ ಈ ರಾಮನಾಮ ಎಲ್ಲ ಸೌಭಾಗ್ಯ, ಸೌಮಾಂಗಲ್ಯ, ಉನ್ನತಿ ಇಷ್ಟ ಎಷ್ಟಿದೆಯೋ ಅಷ್ಟಕ್ಕೂ ಇದು ಕಾರಣವಾಗಿದೆ. ಕಲಿಮಲ ದಹನಂ, ಕಲಿಯುಗದಲ್ಲಿ ಹೇಗೆ ಈ ಭವಸಮುದ್ರವನ್ನು ದಾಟೋದು ಎಂಬುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ. ಅದಕ್ಕೆ ಇದೊಂದು ಸುಲಭ ಉಪಾಯ, ಕಲಿಮಲ ದಹನ. ಕಲಿಕಾಲದಲ್ಲಿ ಪಾಪ ಪ್ರವೃತ್ತಿ ಹೆಚ್ಚು, ಇದೇ ಕಲಿಮಲ. ಅಂಥ ಪಾಪ ಪ್ರವೃತ್ತಿಯನ್ನು ಸಮೂಲವಾಗಿ ಕಿತ್ತು ಹಾಕಿ ನಷ್ಟಪಡಿಸುವ, ಸುಟ್ಟು ಹಾಕುವ ಇದು ಒಂದು ದಿವ್ಯ ಅಸ್ತ್ರವೇ ಸರಿ. ಕಲಿಮಲ ದಹನ, ಕಲಿಮಲದ ದೋಷಕ್ಕೆ ಕಲಿಯ ಆ ಅನೇಕ ಅನರ್ಥ ರೂಪವಾಗಿರುವಂಥ ಅರಣ್ಯಕ್ಕೆ ಇದು ಒಂದು ದಾವನಲ. ಎಲ್ಲ ಅಶುಭ, ಅರಿಷ್ಟ, ಅನಿಷ್ಟ, ಪಾಪ, ದುಷ್ಟ ವಾಸನೆ, ದುಷ್ಟ ಪ್ರವೃತ್ತಿ, ದುಷ್ಟ ಕರ್ಮ, ದುಷ್ಟ ಫಲ, ದುರ್ಗತಿ, ಈ ಎಲ್ಲವನ್ನ ನಷ್ಟಪಡಿಸುವ, ಸುಟ್ಟಾಕುವ ಇದು ಒಂದು ದೊಡ್ಡ ದಿವ್ಯ ಆಗ್ನಿ. ಪಾವನಂ ಪಾವನಾನ, ಪಾವನಕರವಾಗಿ ಇರುವ ಎಲ್ಲ ಸಾಧನಗಳಲ್ಲಿ ಇದು ಒಂದು ಹಿರಿದಾದ ಸಾಧನ. ಪಾವನ ಮಾಡುವಂಥ ಎಲ್ಲ ಸಾಧನೆಗಳಲ್ಲಿಯೂ ಇದು ಅತಿ ಮುಖ್ಯವಾದದ್ದು ಎಂಬುದಾಗಿ ಹೇಳಿದೆ. ಪಾವನಂ ಪಾವನಾನ ಪಾಥೇಯಂ ಎನ್ ಮುಕ್ಷೋ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ. ಮೋಕ್ಷವನ್ನು ಹೊಂದಬೇಕು, ಆ ಪರಮಾತ್ಮ ಪದವನ್ನು, ಆ ಪರಮಪದವನ್ನು, ಆ ಬ್ರಹ್ಮೈಕ್ಯವನ್ನು ಪಡಿಕೊಳ್ಳಬೇಕು. ಹೀಗೆ ಆ ಮೋಕ್ಷ ಸಾಮ್ರಾಜ್ಯದ ಅಧಿಕಾರಿ ಆಗಬೇಕು, ಹೀಗೆ ತನ್ನ ಉದ್ಧಾರ ಮಾಡಿಕೊಳ್ಬೇಕು ಎಂಬುವ ಆಸೆ ಇಟ್ಕೊಂಡು ಯಾವನು ಮಾರ್ಗಕ್ರಮಣ ಮೋಕ್ಷ ಮಾರ್ಗಾನುಪಂಥಿ ಆಗಿರುವನು
ಆತನಿಗೆ ಇದು ಒಂದು ಬುದ್ಧಿಯೇ ಸರಿ. ಪಾಥೇಯಂ ಎನ್ ಮುಕ್ಷೋ ಸಪತಿ ಪದ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ. ಕೂಡಲೇ ಆ ಪರಮಾತ್ಮನ ಪದ ಸೇರೋದಕ್ಕಾಗಿ ಎಲ್ಲ ವಿಧದಿಂದಲೂ ಅನುಕೂಲ ಮಾಡಿಕೊಡುವಂಥ ಮತ್ತು ಆ ದಿವ್ಯ ಜೀವನ ಸಾಗಿಸ್ಲಿಕ್ಕೆ ಅನ್ನ ರೂಪವಾಗಿರುವಂಥ ಇದು ಒಂದು ರಾಮನಾಮವೆಂದರೆ ಇದು ಒಂದು ಬುದ್ಧಿಯೇ ಸರಿ. ವಿಶ್ರಾಮ ಸ್ಥಾನಮೇಕಂ, ವಿಶ್ರಾಂತಿ ಬೇಕು ಎಂದಾದರೆ ಈ ಭವಸಮುದ್ರದ ದುಃಖರೂಪ ಅಲೆಗಳಿಂದ ಕಂಗೆಟ್ಟು ಸಾಕಾಗಿ ಪಾರು ಕಾಣದೆ ಬಳಲುತ್ತಿರುವ ಜೀವಿಗಳಿಗೆ ಇದು ಒಂದು ದೊಡ್ಡ ಆಧಾರ. ಅಂಥ ಭವಸಿಂಧುವಿನಿಂದ ಭವಸಮುದ್ರದಿಂದ ಪಾರ ಕಾಣಿಸುವ ಆ ಅಲೆಗಳ ಹೊಡೆತ ತಪ್ಪಿಸುವ ಪರಮ ವಿಶ್ರಾಂತಿಕರವಾದ ಇದು ರಾಮನಾಮ. ಭವಸಮುದ್ರದ ಆ ದುಃಖವನ್ನು ನಷ್ಟಪಡಿಸಿ ಅದರಿಂದ ದಾಟಿಸಿ ಆ ಆನಂದ ರೂಪವಾಗಿರುವಂಥ ದಡವನ್ನು ಆ ಬ್ರಹ್ಮಪದವನ್ನು ಕಾಣಿಸುವ ಇದು ಒಂದು ದಿವ್ಯ ಸಾಧನ. ವಿಶ್ರಾಮ ಸ್ಥಾನ ಅನೇಕಂ, ತ್ರಿವಿಧ ತಾಪದಿಂದ ಬೆಂದ ಜೀವಿಗಳಿಗೆ ಇದು ಒಂದು ಕಲ್ಪತರುವಿನ ಛಾಯೆಯೇ ಸರಿ. ಕವಿವರ ವಚಸಾಂ ಜೀವನಂ ಸಜ್ಜನಾನ, ಎಲ್ಲರಿಗೂ ಇದು ವಿಶ್ರಾಮ ಸ್ಥಾನ, ಆತ್ಮವಿಶ್ರಾಂತಿ, ಆತ್ಮಶಾಂತಿ ಇದರಿಂದ ಪ್ರಾಪ್ತ. ಜನ್ಮ ಮರಣದ ಸುಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇದು ಒಂದು ದೊಡ್ಡ ಸಾಧನ. ಕವಿವರ ವಚಸಾಂ, ವಾಲ್ಮೀಕಿ ಮುಂತಾದ ಎಷ್ಟೋ 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 ದೊಡ್ಡ ದೊಡ್ಡ ವಿದ್ವಾಂಸರು ಕವಿಗಳು ಅನುಭವಿಸಿ ಹೊಗಳಿದ ಮಹತ್ವಪೂರ್ಣ ಇದು ಅಭ್ಯುದಯ ನಿಶ್ರೇಯಸದ ಹಿರೇ ಸಾಧನ. ಜೀವನಂ ಸಜ್ಜನಾನ, ಎಲ್ಲ ಸಜ್ಜನರ ಇದು ಈ ರಾಮನಾಮವೆಂದರೆ ಜೀವನವೇ ಸರಿ. ಅವರು ಬಾಳಿ ಬದುಕುವುದು ಈ ರಾಮನಾಮದಿಂದಲೇ, ರಾಮನಾಮವೇ ಅವರ ಜೀವನದ ಅನ್ನ. ಜೀವನಂ ಸಜ್ಜನಾನ ತಾತ್ಪರ್ಯ ಹೀಗೆ ಈ ರಾಮನಾಮದ ಮಹತ್ವ ಬಹಳಷ್ಟು ವರ್ಣಿಸಿದೆ. ವಿಶ್ರಾಮ ಸ್ಥಾನಮೇಕಂ ಕವಿಯರ ವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ. ಈ ರಾಮನಾಮದಿಂದ ಉಂಟಾಗುವ ಧರ್ಮ ಪ್ರವೃತ್ತಿಯ, ಮೋಕ್ಷಕ್ಕಾಗಿ ಬೇಕಾದ ಧರ್ಮ ಪ್ರವೃತ್ತಿಯ, ಮೋಕ್ಷ ಧರ್ಮದ ಇದು ಈ ರಾಮನಾಮ ಅಂದರೆ ಬೀಜವೇ ಸರಿ. ಜೀವನದಲ್ಲಿ ಜೀವನಾಧಾರ ರೂಪವಾದ ಧರ್ಮೋ ಧಾರಯತೆ ಪ್ರಜಾ, ಧಾರಣ ಪೋಷಣ ಮಾಡುವಂಥ ಆ ಧರ್ಮ ವೃಕ್ಷಕ್ಕೆ ರಾಮನಾಮ ಅಂದರೆ ಬೀಜರೂಪವಾದ. ಪ್ರಭವತು ಹವತಾಂ ಭೂತಯೇ ರಾಮನಾಮ, ನಮಗೂ ನಿಮಗೂ ಈ ರಾಮನಾಮ ಎಲ್ಲ ವಿಧದ ಆಪತ್ತನ್ನು ನಿವಾರಿಸಿ ವಿಘ್ನಗಳನ್ನು ನಷ್ಟಪಡಿಸಿ ಹಿಂದಿನ ಕರ್ಮದ ಏನಾದರೂ ದುಷ್ಕರ್ಮದ ದುಷ್ಟಫಲವಿದ್ದರೆ ಅದನ್ನು ಹೋಗಲಾಡಿಸಿ ಮೋಕ್ಷಕ್ಕೆ ಬರುವ ಅಡ್ಡಿಗಳನ್ನು ನಷ್ಟಪಡಿಸಿ ಎಲ್ಲ ವಿಧದಿಂದಲೂ ನಮ್ಮ ಉನ್ನತಿಗೆ ಅದು ಕಾರಣವಾಗಿದೆ. ನಮ್ಮ ಉನ್ನತಿ, ಎಲ್ಲ ವಿಧದ ಉನ್ನತಿ ಅದರಿಂದ ಆಗಿ. ಹೀಗೆ ಈ ರಾಮನಾಮದ ಮಹತ್ವ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾಸ್ವರನ್ ನರೋ ನಲಿಪ್ಯತೆ ಪಾಪೈ ಭಕ್ತಿ ಮುಕ್ತಿಂಚ. ರಾಮೇತಿ ರಾಮಭದ್ರೇತಿ, ರಾಮ ರಾಮಭದ್ರ ರಾಮಚಂದ್ರ ಎಂದು ನಾಮಸ್ಮರಣ ಮಾಡಿದರೆ ನರೋ ನಲಿಪ್ಯತೆ ಪಾಪೈ, ಮನುಷ್ಯನಿಗೆ ಪಾಪವೇ ತಾಗುವುದಿಲ್ಲ, ಆದ ಪಾಪ ನಷ್ಟವಾಗಿದೆ. ಹೀಗೆ ಭಕ್ತಿಂ ಮುಕ್ತಿಂಚ ವಿಂದತಿ, ಪಾಪ ನಷ್ಟ ಆದ ಮೇಲೆ ಪುಣ್ಯೋದಯದಿಂದ ಭಕ್ತಿಯೂ ಉಂಟಾಗ್ತದೆ, ಮುಕ್ತಿಯೂ ಉಂಟಾಗ್ತದೆ, ಭುಕ್ತಿಯೂ ಸಿಗ್ತದೆ. ಭುಕ್ತಿ ಅಂದರೆ ಜೀವನಕ್ಕೆ ಆಧಾರವಾಗಿರುವಂತಹ ಬೇಕಾದ ಸಲಕರಣೆಗಳು ತಾನಾಗಿ ಒದಗುತ್ತವೆ. ಹೀಗೆ ಈ ರಾಮನಾಮದ ಮಹತ್ವ ಬಹಳಷ್ಟಿದೆ. ರಕಾರೋಚ್ಚಾರ ಮಾತ್ರೇನ ಬಹಿರ್ನಿರ್ಯಾತಿ ಪಾದ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕಪಾಟವತ. ರಾ ಎಂದೊಡನೆ
ದೇಹದ ಒಳಗೆ ಹೃದಯದಲ್ಲಿ ಇಡೀ ದೇಹದಲ್ಲಿ ಎಲ್ಲೆಲ್ಲಿ ಪಾಪ ಇದೆಯೋ ಅಷ್ಟು ಎಲ್ಲ ಒಟ್ಟಾಗಿ ಒಮ್ಮೆಲೆ ಹೊರಗೆ ಬಿದ್ದು ಹೋಗುತ್ತೆ ಅಂತ. ಪುನಃ ಪ್ರವೇಶ ಭೀತ್ಯಾಜ ಮಕಾರಸ್ತು ಕಪಾಟ. ರಾಮ್ ಅಂತ ಹೇಳಿದ ಕೂಡಲೇ ಮಕಾರದ ಉಚ್ಚಾರದಿಂದ ತುಟಿಗಳು ಮುಚ್ಚಲ್ಪಡ್ತಾನೆ. ಇದರ ಮೇಲೆ ಹೇಳ್ತಾರೆ, ಆ ಹೊರಬಿದ್ದ ಆ ಪಾತಕ ಮತ್ತು ಹಠ ಮಾಡಿ ಒಳಗೆ ಸೇರ್ತದೆಯೋ ಏನೋ ಎಂಬುವಂಥ ಒಂದು ಕಲ್ಪನೆಯಿಂದ ಕೂಡಲೇ ಬಾಯ ಮುಚ್ಚುವಂಥ ಮಕಾರದ ಉಚ್ಚಾರ ಆಗ ಕಪಾಟದ ಹಾಗೆ ಬಾಗಲು ಹಾಕದ ಹಾಗೆ ಸರಿ. ಹೀಗೆ ಒಮ್ಮೆ ಇದ್ದ ಪಾತಕೆಲ್ಲ ನಷ್ಟಪಡಿಸಿ ಪುನಃ ಪಾತಕ ಆಗದಂತೆ ಪಾಪ ಕಲ್ಪನೆ ಸೇರದಂತೆ ಎರಡನೇ ಅಕ್ಷರ ಮಕಾರ ಎಂಬುದು ಕಪಾಟ ಹಾಕಿದ ಹಾಗೆ ಬಾಗಲು ಹಾಕಿದ ಹಾಗೆ ಪಾಪಕ್ಕೆ ಪ್ರವೇಶ ಇಲ್ಲದಂತೆ ಮಾಡ್ತದೆ. ರಾಮನಾಮದ ಇಷ್ಟು ಮಹತ್ವವಿದೆ. ನಾಮ ನಾನಿ, ಯಾವಾತನ ನಾಮವೋ ಹೆಸರೋ ಅವನು ನಾನಿ. ಯಾವ ನಾಮದಲ್ಲಿ ಇಷ್ಟು ಸಾಮರ್ಥ್ಯವೋ ಅಂಥ ಈ ಹೆಸರು ಉಳ್ಳ ಆ ಪರಮಾತ್ಮನಲ್ಲಿ, ಶ್ರೀ ರಾಮಪ್ರಭುವಿನಲ್ಲಿ ಎಷ್ಟು ಸಾಮರ್ಥ್ಯ ಇರಬೇಕು ಅಂತ. ಒಮ್ಮೆ ಸನಕಾದಿ ಮುನಿಗಳು ಹನುಮಂತನನ್ನು ಕುರಿತು ಪ್ರಶ್ನಿಸಿದ್ದು, ಶ್ರೀ ರಾಮ ಮಂತ್ರಾರ್ಥಮನು ಬ್ರೂಹೀತಿ. ರಾಮ ಶಬ್ದ ಎಲ್ಲರೂ ಹೇಳ್ತಾರೆ, ರಾಮನಾಮ ಬಹಳ ದೊಡ್ಡದು ಅಂತ. ಈ ರಾಮನಾಮಕ್ಕೆ ಯಾವ ಅರ್ಥ ಇದೆ, ಯಾವ ಅರ್ಥದಿಂದ, ಯಾವ ಮಹತ್ವದಿಂದ ಇದು ಇಷ್ಟು ದೊಡ್ಡದಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿದ್ದು. ಆಗ ಹನುಮಾನ್ ಹೋವಾಚು, ಹನುಮಂತನು ಈ ರಾಮನಾಮದ ಮಹತ್ವ ತಿಳಿಯಪಡಿಸುತ್ತಾನೆ. ಈ ರಾಮನಾಮ ಅಂದರೆ ಹರ ಹರಿ ಈ ಇಬ್ಬರ ಐಕ್ಯ ರೂಪವಾಗಿದೆ. ವಿಷ್ಣು ಶಿವ ಈ ಎರಡು ಉಪಾಸನೆ ಈ ರಾಮನಾಮದಲ್ಲಿ ಒಳಗೊಂಡಿದೆ. ಆದ್ದರಿಂದ ಇದು ಎಲ್ಲರಿಗೂ ಬೇಕಾಗುತ್ತೆ. ನಾರಾಯಣಾಷ್ಟಾಕ್ಷರೇ ಚ ಶಿವ ಪಂಚಾಕ್ಷರೇ ತಥಾ ಸಾರ್ಥಕಾರಣದ್ವಯಂ ರಾಮೋ ರಮಂತೆ ಯತ್ರ ಯೋಗಿನಃ. ಓಂ ನಮೋ ನಾರಾಯಣಾಯ. ಈ ಅಷ್ಟಾಕ್ಷರಿಯಲ್ಲಿ ರಾ ಶಬ್ದ ಇದೆ ಮತ್ತು ಓಂ ನಮ ಶಿವಾಯ ಈ ಪಂಚಾಕ್ಷರಿಯಲ್ಲಿ ಮ ಶಬ್ದ ಇದೆ. ಹೀಗೆ ಶಿವಪಂಚಾಕ್ಷರಿಯಲ್ಲಿಯೂ ಮುಖ್ಯವಾದ ಯಾವ ಶಬ್ದವೋ ಅದನ್ನ ತೆಗೆದು ಮತ್ತು ನಾರಾಯಣಾಷ್ಟಾಕ್ಷರಿ ಮಂತ್ರದಲ್ಲಿಯೂ ಮುಖ್ಯವಾದ ಯಾವ ಶಬ್ದವೋ ಅದನ್ನು ತೆಗೆದು ಈ ರಾಮ ಶಬ್ದ ಅವತರ್ತಾ ಇದೆ. ರಾಮ ಶಬ್ದದ ಉತ್ಪತ್ತಿ ಆಗಿದೆ. ಈ ಎರಡು ಅಕ್ಷರಗಳು ಈ ಎರಡು ಮಂತ್ರಗಳಿಂದ ಹೋದರೆ ಅದಕ್ಕೆ ಯೋಗ್ಯ ಅರ್ಥವೇ ಆಗೋದು, ಯಾವ ಅರ್ಥವೂ ಆಗದು. ನೋಡಿ, ಓಂ ನಮೋ ನಾರಾಯಣಾಯ ರಾ ಶಬ್ದ ತೆಗೆದುಹಾಕಿದ್ರೆ ಓಂ ನಮೋ ನಾಯನಾಯ ಅಂತ ಆಗ್ತದೆ. ನ ಆಯನಾಯ, ಅಯನ ಆಶ್ರಯ ತಾರಕ, ನ ಶಬ್ದದಿಂದ ಅನಾಶ್ರಯ ತಾರಕ ಅಲ್ಲದೇ ಇರುವಂಥದ್ದು ಅಂತ ಅರ್ಥವಾಗುತ್ತೆ. ಹೀಗಿರೋದ್ರಿಂದ ಓಂ ನಮೋ ನಾರಾಯಣಾಯ ಈ ಮಂತ್ರದಲ್ಲಿ ರಾ ಇದು ಮುಖ್ಯವಾದದ್ದು. ರಾ ಸೇರಿದ್ರೆ ನಾರಾಯಣಾಯ ಅಂತ ಅರ್ಥ ಆಗ್ತದೆ. ನಾರಾ ಮಾಯೇತಿ ಸಂಪ್ರೋಕ್ತ. ನಾರಾ ಅಂದ್ರೆ ಮಾಯ, ತಸ್ಯ ಅಯನಂ ಆಶ್ರಯ ನಾರಾಯಣ, ಮಾಯೆಯ ಆಶ್ರಯ ನಾರಾಯಣ, ಮಾಯೆಗೆ ಸಾಕ್ಷಿ ಇರುವಂತಹ ಪರಬ್ರಹ್ಮವೇ ನಾರಾಯಣ.
நராணாம் சமூகோ நாரம். ಎಲ್ಲ ಮನುಷ್ಯರ ಸಮೂಹ ಅಂದ್ರೆ ನಾರ. ಆ ಮನುಷ್ಯರಲ್ಲಿ, ಮನುಷ್ಯರ ಹೃದಯದಲ್ಲಿ ಈಶ್ವರ ಸರ್ವಭೂತಾನಾಂ ಹೃದಯಶೀರ್ಜುನ ತಿಷ್ಠತಿ. ಆ ಎಲ್ಲ ಮನುಷ್ಯ, ಎಲ್ಲ ಮನುಷ್ಯರ ಹೃದಯದಲ್ಲಿ ಯಾವಾತನು ವಾಸವಾಗಿ ಇರ್ತಾನ. ಆ ಎಲ್ಲ ಮನುಷ್ಯರ ಯಾವುದು ಶುದ್ಧ ರೂಪವೋ, ಎಲ್ಲ ಮನುಷ್ಯರಿಗೆ ಮೋಕ್ಷಕ್ಕೆ, ಮೋಕ್ಷ ಕೊಡುವ ಯಾವ ಉಪಾಸನೆಯೋ, ಮೋಕ್ಷ ರೂಪವಾದ ಯಾವ ಪರಬ್ರಹ್ಮವೋ ಅದೇ ನಾರಾಯಣ ಸ್ವರೂಪ. ಹೀಗೆ ಈ ಓನ್ನಮೋ ನಾರಾಯಣಾಯ ಇದರಲ್ಲಿ ಇರುವಂತಹ ರಾ ಶಬ್ದ ಮುಖ್ಯ. ಆ ರಾ ಶಬ್ದ ತೆಗೆದು ಮತ್ತು ಓಂ ನಮ ಶಿವಾಯ ಇದರಲ್ಲಿ ಮ ಶಬ್ದ, ಮಹಾಶಬ್ದ ತೆಗೆದು ಹಾಕ್ಬಿಟ್ರೆ ನ ಶಿವಾಯ ಅಂತ ಅರ್ಥ. ಶಿವಾಯ ಕಲ್ಯಾಣಾಯ, ಸುಖಾಯ, ಮೋಕ್ಷ ಪ್ರಾಪ್ತಯೇ ನ. ಸುಖಕ್ಕೆ, ಮಂಗಲಕ್ಕೆ, ಪಾವಿತ್ರ್ಯಕ್ಕೆ, ಮೋಕ್ಷಕ್ಕೆ, ಉನ್ನತಿಗೆ ಕಾರಣವಾಗದೇ ಇರುವಂಥದ್ದು ಅಂತ ಅರ್ಥವಾಗಿದೆ. ಹೀಗಿರೋದ್ರಿಂದ ಶಿವ ಎಂಬ ಶಬ್ದಕ್ಕೆ ಕಲ್ಯಾಣ, ಸುಖ, ಮೋಕ್ಷ, ಆತ್ಮರೂಪ, ಪರಬ್ರಹ್ಮ ಎಂಬ ಹೆಸರುಗಳು ಇದ್ದಾವೆ. ಹೀಗೆ ನಮ ಶಿವಾಯ ಈ ತಾರಕ ಮಂತ್ರದಲ್ಲಿ ಮ ಮಹಾ ಹೋಗಿಬಿಟ್ರೆ ಅದರ ಅರ್ಥ ತಿಳ್ಕೊಳ್ಳಿ. ಹೀಗಿರೋದ್ರಿಂದ ರಾಮ ಶಬ್ದ ಶಿವಪಂಚಾಕ್ಷರಲ್ಲಿಯೂ ಇದ್ದ ಸಾಮರ್ಥ್ಯ ಮತ್ತು ಓಂ ನಮೋ ನಾರಾಯಣಾಯ ಈ ಮಂತ್ರದಲ್ಲಿಯೂ ಇರುವ ಸಾಮರ್ಥ್ಯ ಒಟ್ಟು ಸೇರಿಸಿಕೊಟ್ಟು ಅವತಾರ ತಾಳಿರುವ ಮಹಾಮಂತ್ರ. ಅಂದರೆ ಈ ರಾಮಮಂತ್ರದ ಮೇಲೆ, ಈ ರಾಮನಾಮದ ಮೇಲೆ ನಾರಾಯಣನ ಅನುಗ್ರಹವೂ ಇದೆ. ನಾರಾಯಣನು ತನ್ನಿಂದ ಆಗ್ತಕ್ಕ ಕಾರ್ಯ, ತನ್ನ ಅಷ್ಟಾಕ್ಷರಿಯಿಂದ ಆಗ್ತಕ್ಕ ಕಾರ್ಯ ಈ ರಾಮಮಂತ್ರದಿಂದ ಆಗಲಿ ಅಂತ ಹರಿಸಿದ್ದು. ಶಿವನು ತನ್ನ ಪಂಚಾಕ್ಷರಿಯಿಂದ ಆಗ್ತಕ್ಕ ಕಾರ್ಯ ಈ ರಾಮನಾಮದಿಂದ ಆಗಲಿ ಅಂತ ಹರಿಸಿದ್ದು. ಇಬ್ಬರ ಅನುಗ್ರಹ ಇದೆ. ಈ ಎರಡು ಮಂತ್ರದಲ್ಲಿ ಇರುವಂತಹ ಎಲ್ಲ ವಿಧದ ಹೆಚ್ಚಿನ ಸಾಮರ್ಥ್ಯ ಒಟ್ಟು ಸೇರಿ ರಾಮನಾಮ ಆಗಿದೆ. ಹಿಂಗಿರೋದ್ರಿಂದ ರಾಮ ಅಂದ್ರೆ ಓಂ ನಮೋ ನಾರಾಯಣಾಯ ಇದರಲ್ಲಿ ಇರುವಂತಹ ರ ಶಬ್ದ, ಓಂ ನಮ ಶಿವಾಯ ಇದರಲ್ಲಿ ಇರುವಂತಹ ಮಹಾಶಬ್ದ, ಮಹಾ ಅಕ್ಷರ. ಹೀಗೆ ಈ ಎರಡು ಅಕ್ಷರಗಳನ್ನ ರಾಮ ಸೇರಿಸಿ ರಾಮ ಶಬ್ದ ರಾಮ ಪ್ರಥಮೇಕವಚನ ಇದೆ. ಹೀಗೆ ರಾಮ ಶಬ್ದ ಆಗಿದೆ. ತಾತ್ಪರ್ಯ ನಾರಾಯಣಾಷ್ಟಾಕ್ಷರೇ ಚ ಶಿವಪಂಚಾಕ್ಷರೇ ತಥಾ ಸಾರ್ಥಕಾರಣದ್ವಯಂ ರಾಮೋ ರಮಂತೆ ಯತ್ರ ಯೋಗಿನಃ. ಇದು ಪರಬ್ರಹ್ಮ ರೂಪವೇ, ಇದರಲ್ಲೇ ಯೋಗಿಗಳು ರಮಿಸುವರು. ಯೋಗಿಗಳಿಗೆ ಎಲ್ಲವನ್ನು ಬಿಟ್ಟು ಮನಸ್ಸನ್ನು ದಾಟಿ ಅಜ್ಞಾನವನ್ನು ಹೋಗಲಾಡಿಸಿ ಕೊನೆಗೆ ನಿಲ್ಲುವಂಥ ವಿಶ್ರಾಂತಿ ಸ್ಥಳ ಯಾವ ಪರಬ್ರಹ್ಮವೋ ಅದೇ ಈ ರಾಮನಾಮಕ್ಕೆ ಗುರಿಯಾಗಿರುವಂಥದ್ದು. ಹೀಗಿರೋದ್ರಿಂದ ಈ ರಾಮನಾಮದ ಮಹತ್ವ ಬಹಳ ಹೆಚ್ಚಿತ್ತು. ರಕಾರೋ ವನ್ಯವಚನ ಪ್ರಕಾಶ ಪರ್ಯವಸ್ಯತಿ ಸಚ್ಚಿದಾನಂದ ರೂಪಸ್ಯ ಪರಮಾತ್ಮಾರ್ಥ ಉಚ್ಯತೆ. ರಕಾರೋ ವನ್ಯವಚನ ರ ಅಂದ್ರೆ ರಂ, ಇದು ಅಗ್ನಿಬೀಜ, ಮತ್ತು ಮಕಾರ ಮಾಯಾಬೀಜ. ಮಾಯೆಯನ್ನು ನಷ್ಟಪಡಿಸುವ ಇದು ರಾಮ ಶಬ್ದ. ರ ರಾ ಎಂಬ ಈ ಅಕ್ಷರದ ಉಚ್ಚಾರ ಆದ ಕೂಡಲೇ ಆ ಮಾಯೆಯನ್ನು ಸುಟ್ಟು ಹಾಕುವ ಪರಮಾತ್ಮನ ಸ್ವಯಂ ಪ್ರಕಾಶ, ಆ ಪರಬ್ರಹ್ಮ ಸ್ವಯಂ ಪ್ರಕಾಶ ಉದ್ದೀಪಿತವಾಗುವುದು, ಪ್ರಕಟವಾಗುವುದು, ಅವರನ್ನು ನಷ್ಟಪಡಿಸಿ ಆವಿರ್ಭವಿಸು. ಆದ್ದರಿಂದ ಈ ಮಾಯೆ ತಾನಾಗಿ ಬ್ರಹ್ಮ ಸಾಕ್ಷಾತ್ಕಾರದಿಂದ ಮಾಯೆ ನಷ್ಟ.
ಹೀಗೆ ರಾಮನಾಮದಲ್ಲಿ ಮಹಾನ್ ದೊಡ್ಡ ಅರ್ಥ ಅಡಗಿದೆ. ರಾಮನಾಮದ ಅರ್ಥ ಇಷ್ಟು ಮಹಾನ್ ದೊಡ್ಡ ವಿಶಾಲವಾದ. ಮಮ ಮಾಯಾ ದುರತ್ಯಯ ಮಾಮೇವ ಈ ಪ್ರಪದ್ಯಂತೆ ಮಾಯಾ ಮೇತಾಂತರಂತಿದೆ. ಈ ಗೀತಾವಾಕ್ಯದ ಇಲ್ಲಿ ನೆನಪು ಎಲ್ಲರಿಗೂ ಆಗಬಹುದು. ಸಚ್ಚಿದಾನಂದ ರೂಪಸ್ಯ ಪರಮಾತ್ಮಾರ್ಥ ಉಚ್ಚತೆ. ಹೀಗೆ ರಾಮ ಶಬ್ದದ್ದು ಮಹತ್ವ, ಈ ರಾಮ ಶಬ್ದದ ಮಹತ್ವ ಅರ್ಥ ಸಾಕ್ಷಾತ್ ಪರಮಾತ್ಮ ಎಂಬುದಾಗಿಯೇ ಇದೆ. ವ್ಯಂಜನಂ ನಿಷ್ಕಲಂ ಬ್ರಹ್ಮ ಪ್ರಾಣೋ ಮಾಯೇತಿ ಚ ಸ್ವರ ವ್ಯಂಜನೈ ಸ್ವರ ಸಂಯೋಗಂ ಪ್ರಾಣಯೋಜನಂ ರೇಫೋ ಜ್ಯೋತಿರ್ಮಯೇ ತಸ್ಮಾತ್ ಕೃತಮಾಕಾರಯೋಜನಂ ಮಕಾರೋಭ್ಯುದಯಾರ್ಥತ್ವಾತ್ ಸ ಮಾಯೇತಿ ಚ ಕೀರ್ತ್ಯತೆ ಸೋಯಂ ಬೀಜಂ ಸ್ವಕಂ ಯಸ್ಮಾತ್ ಸಮಾಯಂ ಬ್ರಹ್ಮಚರ್ಚ್ಯತೆ. ರಾಮ ಎಂಬ ಶಬ್ದ ವ್ಯಂಜನಂ ನಿಷ್ಕಲಂ ಬ್ರಹ್ಮ ಪ್ರಾಣೋ ಮಾಯೇತಿ ಚ ಸ್ವರ ವ್ಯಂಜನೈ ಸ್ವರ ಸಂಯೋಗಂ ವಿದ್ಧಿ ತತ್ ಪ್ರಾಣಯೋಜನಂ ರೇಫೋ ಜ್ಯೋತಿರ್ಮಯೇ ತಸ್ಮಾತ್ ಕೃತಮಾಕಾರಯೋಜನಂ ಮಕಾರೋಭ್ಯುದಯಾರ್ಥತ್ವಾತ್ ಸ ಮಾಯೇತಿ ಚ ಕೀರ್ತ್ಯತೆ ಸೋಯಂ ಬೀಜಂ ಸ್ವಕಂ ಯಸ್ಮಾತ್ ಸಮಾಯಂ ಬ್ರಹ್ಮಚರ್ಚ್ಯತೆ. ರಾಮ ಎಂಬ ಶಬ್ದದಲ್ಲಿ ಮೂರು ಅಗ್ನಿ ಸೋಮ ಸೂರ್ಯ ಇವುಗಳಲ್ಲಿ ಇದ್ದ ತೇಜಸ್ಸು ಒಟ್ಟಾಗಿತ್ತು. ರ ಆ ರಾ ಮ ಹೀಗೆ ರಾ ಇದು ರ ಇದು ಅಗ್ನಿಬೀಜ, ಆದಿತ್ಯ ಬೀಜ ಸೂರ್ಯ, ಮ ಚಂದ್ರಮ, ಹೀಗೆ ಮಮ್ ಇದು ಅಮೃತ ಬೀಜ ಇದೆ ಚಂದ್ರಕ್ಕೆ ಸಂಬಂಧಪಟ್ಟದ್ದು. ಹಿಂಗಿರೋದ್ರಿಂದ ಯಚ್ಚಂದ್ರಮಸಿ ಯಚ್ಚಾಗನೋ ತತ್ತೇಜೋ ವಿದ್ಧಿ ಮಾಮಕಂ ಎಂಬುದಾಗಿ ಹೇಳಿರುವಂತೆ ಈ ಸೂರ್ಯ ಚಂದ್ರಾದಿ ಅಗ್ನಿ ಸೂರ್ಯ ಚಂದ್ರ ಇತ್ಯಾದಿಗಳಲ್ಲಿ ಇರುವ ಪ್ರಕಾಶ ತನ್ನದೇ ಸರಿ ಎಂಬುದನ್ನು ಅಲ್ಲಿ ವ್ಯಕ್ತಪಡಿಸಿರುವಂತೆ ಈ ರಾಮಶಬ್ದದಲ್ಲಿಯೂ ಆ ಅರ್ಥವೇ ತುಂಬಿಕೊಂಡಿದೆ. ನಿರ್ಗುಣ ರೂಪವು ಸಗುಣ ರೂಪವು ಎರಡೂ ಇದರಲ್ಲಿದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕೃತೋಯಮಿ ತಮೇವ ಭಾಂತಮುನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ. ಹೀಗೆ ನ ತತ್ರ ಸೂರ್ಯೋ ಭಾತಿ ಆ ಪರಮಾತ್ಮನಲ್ಲಿ ಪರಮಾತ್ಮನ ಸ್ವರೂಪದಲ್ಲಿ ಸೂರ್ಯಚಂದ್ರಾದಿಗಳು ಇಲ್ಲ, ನ ಚಂದ್ರ ತಾರಕಂ ತಾರಕಗಳು ಇಲ್ಲ, ನೇಮಾ ವಿದ್ಯುತೋ ಭಾಂತಿ ಮಿಂಚು ವಿದ್ಯುತ್ ಅದು ಕೂಡ ಅಲ್ಲಿ ಇಲ್ಲ. ಪ್ರಕಾಶದ ಯಾವ ಸಾಧನವೂ ಇಲ್ಲದೆ ಅದು ಸ್ವಯಂ ಪ್ರಕಾಶವಾದ್ರಿಂದ ತನ್ನ ಪ್ರಕಾಶದಿಂದಲೇ ಬೆಳಕು, ಈ ಅರ್ಥವೂ ಕೂಡ ರಾಮಶಬ್ದದಲ್ಲಿದೆ. ಹೀಗೆ ಈ ಮೂರಕ್ಕೂ ಪ್ರಕಾಶಗೊಳಿಸುವಂಥ ತಾನು ತನ್ನ ಪ್ರಕಾಶದಿಂದಲೇ ಬೆಳಗುವಂಥ ಆ ಪರಮಾತ್ಮ ಪದದ ದ್ಯೋತಕವೇ ಈ ರಾಮಶಬ್ದ. ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಈ ರಾಮನಾಮ ಶಬ್ದ ಈ ರಾಮನಾಮ ಏನ್ ತೋರಿಸೋದು ಅಂದರೆ ನ ತದ್ ಭಾಸಯತೆ ಸೂರ್ಯೋ ನನ್ನ ಪದ ಸೂರ್ಯನಿಂದ ಬೆಳಗಲ್ಪಡುವುದಿಲ್ಲ, ನ ಶಶಾಂಕೋ ಶಶಾಂಕ ಚಂದ್ರ ಇವನಿಂದಲೂ ಬೆಳಗಲ್ಪಡುವುದಿಲ್ಲ, ನ ಪಾವಕ ಅಗ್ನಿಯಿಂದಲೂ ಬೆಳಗಲ್ಪಡುವುದಿಲ್ಲ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮ. ಎಲ್ಲಿ ಹೋಗಿ ಮುಟ್ಟಿದ ಮೇಲೆ ಯಾವುದನ್ನು ಹೊಂದಿದ ಮೇಲೆ ಮತ್ತು ಮರಳಿ ಪುನರಾವೃತ್ತಿ ಇಲ್ಲವೋ ಜನ್ಮ ಮರಣದ ಸುತ್ತು ಇಲ್ಲವೋ ಅಂಥದ್ದೇ ಆನಂದಘನ ರೂಪ ತನ್ನದು ಎಂಬುವಂತಹ ತನ್ನ ರಹಸ್ಯ ಬಿಚ್ಚಿ ಹೇಳುವಂಥದ್ದು ಇದು ರಾಮನಾಮ ಶಬ್ದ. ಪರಮಾತ್ಮನ ರಹಸ್ಯ ಪರಬ್ರಹ್ಮ ಸ್ವರೂಪದ ರಹಸ್ಯ ಬಿಚ್ಚಿ ತಿಳಿಯಪಡಿಸುವಂತಹ ಒಂದು ಮಂಗಲ ನಾಮ ಅಂದರೆ ಈ ರಾಮನಾಮ. ನಿರ್ಗುಣ ಸ್ವರೂಪ ಹೇಗೋ ಹಾಗೆಯೇ ಮುಕ್ತಿಕರವಾಗಿರುವಂತಹ ಸಗುಣ ಸ್ವರೂಪವು ಇದರಲ್ಲಿ ಇದೆ ನೆಲೆಸಿ.
ಅಭ್ಯುದಯ ಮಕಾರ ಅಂದರೆ ಐಹಿಕ ಜೀವನ ಸುಖ ಸೌಕರ್ಯ ಮಕಾರ ಮಾಯಾ ಬೀಜ ಇರೋದ್ರಿಂದ ವದಿಸಿಕೊಡುತ್ತೆ ಅದರ ಮೋಹ ತಾಗಿಸದೆ ತನ್ನ ಆಯ್ಕೆ ಪಡಿಸುವಂಥ ರಾಮಶಬ್ದವು ಇದರಲ್ಲಿ ಇರೋದ್ರಿಂದ ಐಹಿಕ ಸುಖದ ಪ್ರಾಪ್ತಿ ಆದರೂ ಅದರಲ್ಲಿ ಮೋಹ ಉಂಟು ಮಾಡದೆ ತನ್ನ ಸ್ವರೂಪದ ಅರಿವಿನಿಂದ ಉದ್ಧಾರ ಮಾಡುವಂಥ ಇದು ರಾಮಶಬ್ದ ಎಂದು ಇದರ ಅರ್ಥವಾಗ ಹೀಗೆ ಪ್ರಕೃತಿ ಪುರುಷಶ್ಚೋಭವು ಸಮಯ ಬ್ರಹ್ಮಣ ಸ್ಮೃತವು ರಾ ಮತ್ತು ರಾ ಅಂದರೆ ಪುರುಷ ಮಕಾರ ಪ್ರಕೃತಿ ಈ ಪುರುಷ ಪ್ರಕೃತಿ ರೂಪವಾಗಿಯೂ ಈ ರಾಮಶಬ್ದವಿದೆ ಮತ್ತು ರಾಮ ಶಬ್ದದ ಉಚ್ಚಾರದಿಂದ ಈ ಎರಡು ಅಕ್ಷರಗಳ ಸಂಯೋಗ ಐಕ್ಯ ಆಗೋದ್ರಿಂದ ಈ ಪ್ರಕೃತಿ ಪುರುಷರ ಐಕ್ಯ ರೂಪವಾಗಿರುವಂತಹ ಯಾವ ಪರಬ್ರಹ್ಮವೋ ಅದು ಕೂಡ ಈ ರಾಮಶಬ್ದ ನೋಡಿ ರಾಮಶಬ್ದದ ಮಹತ್ವ ಎಷ್ಟಿದೆ ಆಂಜನೇಯ ಸನತ್ ಕುಮಾರಿಗಳಿಗೆ ಸನಕಾದ್ಯಾಹ ಅಂತ ಇದೆ ಹೀಗೆ ಮಹಾಯೋಗಿಗಳು ಸನಕಾದಿಗಳು ಪ್ರವೃತ್ತಿ ನಿವೃತ್ತಿ ಈ ಎರಡು ಮಾರ್ಗಗಳು ಅಷ್ಟೇ ದ್ವಾಮಿಮಾವಸ ಪಂಥಾನೋ ಯತ್ರ ವೇದ ಪ್ರತಿಷ್ಠಿತ ಪ್ರವೃತ್ತಿ ಲಕ್ಷಣೋ ಧರ್ಮ ನಿವೃತ್ತಿಶ್ಚ ವಿಭಾಗಿತ ವೇದದಲ್ಲಿ ಎರಡು ಮಾರ್ಗಗಳಿದ್ದಾವೆ ಪ್ರವೃತ್ತಿ ಮಾರ್ಗಕ್ಕೆ ಪ್ರಾರಂಭ ನವ ಪ್ರಜಾಪತಿಗಳಿಂದ ನಿವೃತ್ತಿ ಮಾರ್ಗಕ್ಕೆ ಆರಂಭ ಸನಕಾದಿಗಳಿಂದ ಅಗ್ನಿಶೋಮಾತ್ಮಕಂ ರೂಪಂ ರಾಮಬೀಜೇ ಪ್ರತಿಷ್ಠಿತ ಅಗ್ನಿಶೋಮಾತ್ಮಕಂ ಜಗತ್ ಈ ಸೃಷ್ಟಿಯೆಲ್ಲ ಪ್ರಕೃತಿ ಪುರುಷ ಈ ಇರುವರಿಂದ ಶಿವಶಕ್ತ್ಯಾತ್ಮಕಂ ಜಗತ್ ಪ್ರಕೃತಿ ಪುರುಷಾತ್ಮಕಂ ಜಗತ್ ಅಗ್ನಿಶೋಮಾತ್ಮಕಂ ಜಗತ್ ಎಲ್ಲ ಅರ್ಥವಂತೆ ಹೀಗೆ ಯಾವ ಇಚ್ಛಾಶಕ್ತಿ ಮತ್ತು ಇಚ್ಛೆ ಮಾಡತಕ್ಕ ಪರಮಾತ್ಮನು ಸೋ ಕಾಮಯಿತ ಸ ಐಕ್ಷತ ಹೀಗೆ ಕಾಮನೆ ಮಾಡೋದು ಈಕ್ಷಣೆ ಮಾಡೋದು ಸ ತಪೋ ತಪ್ಯತ ತಪಸ್ ಮಾಡಿದ್ನು ತಪಸ್ ಮಾಡೋದು ಇದೇ ಅವನ ಶಕ್ತಿ ಜಗತ್ ಸರ್ಜನ ಸಾಮರ್ಥ್ಯ ಅಂದರೆ ಶಕ್ತಿ ರೂಪ ಮತ್ತು ಶಕ್ತಿಮಂತನಾದವನು ಅದಕ್ಕೆ ಕಾರಣನಾದವನು ಹೀಗೆ ಸೃಷ್ಟಿಗೆ ಕಾರಣವಾಗಿ ಇರುವಂತಹ ಪ್ರಕೃತಿ ಪುರುಷಾತ್ಮಕ ರೂಪವು ಈ ರಾಮಬೀಜದಲ್ಲಿ ಅಡಿಕೊಂಡಿದೆ ಯಥೈವ ವಟಬೀಜಸ್ಥ ಪ್ರಾಕೃತಶ್ಚ ಮಹಾನ್ ಧ್ರುಮ ತಥೈವ ರಾಮಬೀಜಸ್ಥಂ ಜಗದೇತಚ್ಚರಾಚರು ಹೇಗೆ ಆ ವಟಬೀಜದಲ್ಲಿ ಅಸಣ್ಣ ಸೂಕ್ಷ್ಮವಾಗಿರುವಂತಹ ಅಲ್ಪ ಪ್ರಮಾಣದ ವಟಬೀಜದಲ್ಲಿ ಹೇಗೆ ಆ ದೊಡ್ಡ ವಟವೃಕ್ಷದ ಭವ್ಯ ರೂಪ ಸೂಕ್ಷ್ಮವಾಗಿ ಅಡಿಕೊಂಡಿರುತ್ತದೆಯೋ ಅಂತೆಯೇ ರಾಮಬೀಜಸ್ಥಂ ಜಗದೇತ ಚರಾಚರ ಚರಾಚರ ರೂಪವಾಗಿರುವಂತಹ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡಗಳು ಎಲ್ಲ ರಾಮಬೀಜಸ್ಥಂ ರಾಮ ಎಂಬ ಮಂತ್ರದ ಮಂತ್ರ ರೂಪವಾಗಿರುವಂತಹ ಬೀಜದಲ್ಲಿ ಅಡಿಕೊಂಡಿದೆ ಬೀಜೋಕ್ತ ಉಭಯೋರ್ಥತ್ವ ರಾಮನಾಮನಿ ದೃಶ್ಯತೆ ಪ್ರಕೃತಿ ಪುರುಷರನ್ನು ಮೀರಿರುವಂತಹ ಪ್ರಕೃತಿ ಪುರುಷರನ್ನು ಅಲ್ಲಗಳದು ಪ್ರಾಪ್ತ ಮಾಡಿಕೊಳ್ಳುವಂತಹ ಪರಬ್ರಹ್ಮ ರೂಪವೂ ಕೂಡ ಈ ರಾಮನಾಮವಿದೆ ಬೀಜಂ ಮಾಯಾ ವಿನಿರ್ಮುಕ್ತಂ ಪರಂ ಬ್ರಹ್ಮೇತಿ ಕೀರ್ತ್ಯತೆ ಮುಕ್ತಿದಂ ಸಾಧಕಾನಾಂಚ ಮಕಾರೋ ಮುಕ್ತಿದೋ ಮತಃ ಈ ರಾ ಎಂಬ ಪರಬ್ರಹ್ಮ ಸ್ವರೂಪವಾದ ಅಕ್ಷರದ ಸಂಯೋಗದಿಂದ ಮಾಯೆ ಮೋಹಪಡಿಸದೆ ಮುಕ್ತಿ ಕೊಡುವಂಥದ್ದಾಗುತ್ತೆ ಹೀಗೆ ರಾಮ ಈ ಎರಡು ಅಕ್ಷರಗಳ ವಿಚಾರ ಮಾಡಿದರೆ ನಿವೃತ್ತಿ ಮಾರ್ಗದವರಿಗೆ ಪ್ರವೃತ್ತಿಯನ್ನು ಬಿಡಿಸಿ ಅದರ ಮೋಹ ತಾಗಿಸದೆ ಮೋಕ್ಷಕ್ಕೆ ಒಯ್ಯುವ ಸಾಮರ್ಥ್ಯ ಉಳ್ಳದ್ದಿದು ಗೃಹಸ್ಥರಾದರೆ ಅವರಿಗೆ ಭುಕ್ತಿ ಮುಕ್ತಿ ಕೊಟ್ಟು
ಉದ್ಧರಿಸುವಂಥದ್ದು. ಹೀಗೆ ರಾಮನಾಮದ ಮಹತ್ವ ಬಲು ಹೆಚ್ಚಿತ್ತು. ತತ್ವಮಸಿ, ತತ್ವಂ ಅಸಿ, ತತ್ವಮಸಿ, ಈ ಮಹಾವಾಕ್ಯದ ಅರ್ಥವೂ ಕೂಡ ಇದರಲ್ಲಿ ಅಡಿಕೊಂಡಿದೆ. ಆ ಮಹಾವಾಕ್ಯ ಅಂದ್ರೆ ರಾಮ. ಅದು ಹೇಗೆ ಅಂದ್ರೆ, ಆದ್ಯೋರಾ ತತ್ಪದಾರ್ಥಸ್ಯ ಮಕಾರಸ್ವಂ ಪದಾರ್ಥವ. ಮೊಟ್ಟ ಮೊದಲನೆಯ ರಾ ಶಬ್ದ ತತ್ಪದಾರ್ಥ ದ್ಯೋತಕ. ಮಕಾರಸ್ವಂ ಪದಾರ್ಥವ, ಮಕಾರ ತ್ವಂ ಪದಾರ್ಥವ. ಹೀಗೆ ತಯೋ ಸಂಯೋಜನ ಅಸೀತ್ಯರ್ಥ. ಆ ತತ್ವಂ ಪದ ಐಕ್ಯ ಅಂದ್ರೆ ರಾಮನಾಮದ ಉಚ್ಚಾರ ಆದ ಮೇಲೆ ಬಾಯಿ ಮುಚ್ಚಿ ಯಾವ ಕಲ್ಪನೆಯೂ ತೋರದೇ ಇರುವಂತಹ ಒಂದು ನಿಶಬ್ದ ಸ್ಥಿತಿ. ಅಸಿಪದವಾಚ್ಯ ಪರಬ್ರಹ್ಮ ತ್ವಮಿತಿ ತದಿತಿ ಕಾರ್ಯೇ ಕಾರಣೇ ಸತ್ಯುಪಾಧೌ ದ್ವಿತಯ ಮಿಥರಥೈಕಂ ಸಚ್ಚಿದಾನಂದ ರೂಪಂ ಉಭಯ ವಚನ ಹೇತು ದೇಶ ಕಾಲವೂಚ ಹಿತ್ವಾ ಜಗತಿ ಭವತಿ ಸೋಯಂ ದೇವದತ್ತೋ ಯಥೈಕ. ಹೀಗೆ ತತ್ವಂ ಪದಗಳಿಗೆ ಕಾರಣವಾಗಿರುವಂತಹ ಮಾಯಾ ಅವಿದ್ಯೆ ಈ ಉಪಾಧಿಗಳನ್ನು ನಷ್ಟಪಡಿಸಿ ಜೀವನು ಅಸಿಪದದ ವಿಚಾರದಿಂದ ಪರಬ್ರಹ್ಮ ಸ್ವರೂಪದ ವಿಚಾರದಿಂದ ಪರಬ್ರಹ್ಮ ಐಕ್ಯ ಹೊಂದುತ್ತಾನೆ ಭಾಗತ್ಯಾಗ ಲಕ್ಷಣದಿಂದ ಎಂಬುದಾಗಿ ಈ ರಾಮ ಶಬ್ದ ತೋರಿಸು. ಸೋಯಂ ದೇವದತ್ತ ಜಹದ ಜಹಲ್ ಲಕ್ಷಣದಿಂದ ತತ್ವಮಸಿ ಹೇಗೆ ಪರಬ್ರಹ್ಮ ರೂಪವಾಗಿ ಇದೆ, ಪರಬ್ರಹ್ಮದ ಆಯ್ಕೆ ಮಾಡಿಕೊಡುವಂಥದ್ದಿದೆ, ಪರಬ್ರಹ್ಮ ನೀನೇ ಎಂಬುದಾಗಿ ಬೋಧಿಸುವಂಥದ್ದಿದೆ. ಇದು ರಾಮನಾಮ ತೋರಿಸುತ್ತೆ. ತಾತ್ಪರ್ಯ, ಈ ಮುಕ್ಷೂಣಾಂ ವಿರಕ್ತಾನಾಂ ತಥಾ ಚಾಶ್ರಮವಾಸಿನಾಂ ಪ್ರಣವತ್ವಾತ್ ಸದಾಧೇಯೋ ಯತೀನಾಂಚ ವಿಶೇಷತಃ. ಮುಮುಕ್ಷುಗಳಿಗೆ, ವಿರಕ್ತರಿಗೆ, ಎಲ್ಲಾ ಆಶ್ರಮದವರಿಗೆ ಇದು ಪ್ರಣವರೂಪವಾದದ್ರಿಂದ ಯತೀನಾಂಚ ವಿಶೇಷತಃ ಧ್ಯೇಯ, ಯತಿಗಳಿಗೂ ಧ್ಯೇಯ ರೂಪವಾಗಿ ಇರುವಂಥದ್ದು ಎಂಬುದಾಗಿ ಆಂಜನೇಯ ಸನಕಾದಿ ಋಷಿಗಳಿಗೆ ಹೇಳ್ತಾನೆ, ಸನಕಾದಿ ಮುನಿಗಳಿಗೆ ಹೇಳ್ತಾನೆ. ಸನಕಾದಿಗಳು ಸನ್ಯಾಸಿಗಳು, ಆದ್ದರಿಂದ ಇದು ಪ್ರಣವರೂಪವೇ. ಓಮಿತ್ತೇ ತದಕ್ಷರ ಮಿದಗು ಸರ್ವಂ ತಸ್ಯೋವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಇವ ಹೆಚ್ಚಾನ್ಯ ತ್ರಿಕಾಲಾತೀತಂ ತದಪ್ಯೋಂಕಾರ ಇವ ಸರ್ವಜ್ಞ ಹೇತನ್ ಅಯಮಾತ್ಮ ಬ್ರಹ್ಮ. ಹೀಗೆ ಓಂಕಾರದ ಈ ನಿರೂಪಣ ಮಾಡಿದ್ದಾರೋ ಇಷ್ಟರವರೆಗಿನ ನಿರೂಪಣೆಯಿಂದ ಓಂಕಾರದ ಹಾಗೆ ಇದರ ನಿರೂಪಣೆಯೂ ಇದೆ. ಅಕಾರ ಉಕಾರ ಮಕಾರ ಮೂರು ಮಾತ್ರೆಗಳು. ಹೀಗೆ ಈ ರಾಮಶಬ್ದದಲ್ಲಿಯೂ ಈ ಮೂರು ಮಾತ್ರೆಗಳ ಅಂತರ್ಭಾವವಾಗ ಹಿಂಗಿರೋದ್ರಿಂದ ಈ ರಾಮನಾಮ ಸನ್ಯಾಸಿಗಳಿಗೂ ಜಪಿಸಲಿಕ್ಕೆ ಯೋಗ್ಯವಾದದ್ದು ಎಂದು ಆಂಜನೇಯನು ಹೇಳಿದರು. ತಾತ್ಪರ್ಯ, ಈ ರಾಮನಾಮದ ಮಹತ್ವ ಎಷ್ಟು ಹೇಳಿದರೂ ಅದು ಅಲ್ಪವಾದುದೇ ಸರಿ. ಈ ರಾಮನಾಮದ ಇಷ್ಟ ಮಹತ್ವವಾದರೆ ನಾಮಿಯಾದ ಆ ರಾಮನ ಮಹತ್ವ ಎಷ್ಟು? ಸಮರ್ಥ ರಾಮನಾಮದ ಮಹತ್ವ ಹೇಳಬೇಕಾದ್ರೆ ಹೇಳ್ತಾರೆ, ನಕೋ ಶಾಸ್ತ್ರಾಭ್ಯಾಸ ವ್ಯುತ್ಪತ್ತಿ ಮೂಠಿ ದಡೇ ಗರ್ವತಾಠ ಅಭಿಮಾನ ಪೋಟಿ ಕಸಾ ಕೋಣತಾ ನೇಣವೇ ಅಜಪಾರೆ ಹರೇ ರಾಮ ಮಂತ್ರ ಸೋಪಾಜ ಅಜಪಾರೆ. ಅಪ ಮೋಕ್ಷಕ್ಕಾಗಿ ಶಾಸ್ತ್ರಾಧ್ಯಾಸವೂ ಇದೆ, ವೇದಾಧ್ಯಯನವೂ ಇದೆ, ಇಲ್ಲ ಅಂತ ಅಲ್ಲ. ತಸ್ಯೈ ತಪೋ ದಮ ಕರ್ಮೇತಿ ಪ್ರತಿಷ್ಠಾ ವೇದಾ ಸರ್ವಾಂಗಾನಿ ಸತ್ಯಮಾಯತನಂ. ಬ್ರಹ್ಮವಿದ್ಯೆಗೆ ತಪ ದಮ ಸತ್ಕರ್ಮ ಸರ್ವಾಂಗಗಳಿಂದ ಕೂಡಿಕೊಂಡು ಇರುವ ವೇದದ ಅಧ್ಯಯನ ಸತ್ಯ ಮುಂತಾದ ಸಾಧನಗಳು ಇದ್ದೇ ಇದ್ದಾವೆ, ಅವಲ್ಲ ಅಂತ ಅಲ್ಲ. ಆದರೆ ಅದಕ್ಕೆ ಬುದ್ಧಿ ಬೇಕು, ಅಧಿಕಾರ ಬೇಕು. ಈ ರಾಮನಾಮ ಎಲ್ಲ ದಡ್ಡರಿಗೂ ಅಡ್ಡಿಲ್ಲ, ಅಂಥ ಅಧಿಕಾರ ಇಲ್ಲದೇ ಇದ್ದವರಿಗೂ ಅಡ್ಡಿಲ್ಲ.
ಅದರಿಂದ ಆಗ್ತಕ್ಕ ಫಲ ಇದರಿಂದಲೂ ಆಗೋದು. ಅಜಪ ಅದು ದಶವಿಧನಾದ ಆ ಹತ್ತು ಬಗೆಯನಾದ ಪ್ರಾಣಾಯಾಮಾದಿಗಳಿಂದ ಉಂಟಾಗುವುದು. ಅದಕ್ಕೆ ಅಜಪ ಅಥವಾ ಸೋಹಂ ಇದು ಅಜಪ ಅಂತ ಹೇಳಿಸ್ಕೊಳ್ಳೋದು. ಶ್ವಾಸೋಚ್ಛ್ವಾಸದಲ್ಲಿ ಸೋಹಂ ಸೋಹಂ ಜಪ ಅದನ್ನು ಒಂದು ಮೋಕ್ಷಕ್ಕೆ ಕಾರಣವಾದದ್ದೇ. ಸೋಹಮದಲ್ಲಿಯೂ ಮನಸ್ಸನ್ನ ಇಡಬೇಕು, ಅದು ಮೋಕ್ಷಕ್ಕೆ ಕಾರಣವಾಗುವುದು ಎಂಬುದು ಸುಳ್ಳಲ್ಲ. ಆದರೆ ಅದಕ್ಕೂ ಸೂಕ್ಷ್ಮ ಬುದ್ಧಿ ಬೇಕು. ಒಳಗೆ ಅದು ಸೂಕ್ಷ್ಮವಾಗಿ ಆಡ್ತಾ ಇರುತ್ತೆ. ಮನಸ್ಸಿನ ಒಂದು ಚಿತ್ತ ಏಕಾಗ್ರಯ, ಮನಸ್ಸಿನ ಏಕಾಗ್ರಯ ಅದಕ್ಕೆ ಅವಶ್ಯಕವಾದದ್ದು. ಅದನ್ನು ಒಂದು ಮೋಕ್ಷಕ್ಕೆ ಕಾರಣವಾದದ್ದೇ. ಸೋಹಮದಲ್ಲಿಯೂ ಮನಸ್ಸನ್ನ ಇಡಬೇಕು, ಅದು ಮೋಕ್ಷಕ್ಕೆ ಕಾರಣವಾಗುವುದು ಎಂಬುದು ಸುಳ್ಳಲ್ಲ. ಆದರೆ ಅದಕ್ಕೂ ಸೂಕ್ಷ್ಮ ಬುದ್ಧಿ ಬೇಕು. ಒಳಗೆ ಅದು ಸೂಕ್ಷ್ಮವಾಗಿ ಆಡ್ತಾ ಇರುತ್ತೆ. ಮನಸ್ಸಿನ ಒಂದು ಚಿತ್ತ ಏಕಾಗ್ರಯ, ಮನಸ್ಸಿನ ಏಕಾಗ್ರಯ ಅದಕ್ಕೆ ಅವಶ್ಯಕವಾದದ್ದು. ಅಷ್ಟೇ ಇಲ್ಲದೇ ಇದ್ದವರಿಗೂ ಈ ಹರೇ ರಾಮ ಈ ಶಬ್ದ, ಈ ನಾಮ, ಈ ಮಂತ್ರ ಉದ್ಧರಿಸುವುದು, ಅವರನ್ನು ಉದ್ಧರಿಸುವುದು, ಅವರಿಗೂ ಇದು ಮೋಕ್ಷಕ್ಕೆ ಕಾರಣವಾಗುವುದು. ಸೋಪ ಜಪ ಸುಲಭ ಸುಗಮ ರಾಮನಾಮ ಎಂಥವರಿಗೂ ಯಾರಿಗೂ ಯಾವ ಜಾತಿಯವರಿಗೂ ಅಡ್ಡಿಲ್ಲ. ತುಲಾಹೀತನೋ ಮಾನವಿ ಪ್ರಾಪ್ತ ಹಾಲಿ ಬಹು ಜನ್ಮ ಪುಣ್ಯ ಫಳಾಲಾಗಿ ಹಾಲಿ ತಿಲಾ ತೂಕಲ ಕಸ ಗೋವಿಸಿ ವಿಷಯಿರೇ ಹರೇ ರಾಮ ಮಂತ್ರ ಸೋಪ ಜಪ. ನಿನಗೆ ಈ ಮನುಷ್ಯ ದೇಹ ಅಂತ ಹೇಳೋದು ಬಹಳ ಜನ್ಮದ ಪುಣ್ಯದಿಂದ ಬಹುಜನ್ಮದ ಸುಕೃತ ಫಲಿಸಿ ಬಂದಿರೋದು. ಇದಕ್ಕೆ ತುಚ್ಛ ಹೇಸುವ ನರಕಕ್ಕೆ ಕಾರಣವಾಗುವ ವಿಷಯಗಳಲ್ಲಿ ಹೇಗೆ ನೀನು ಉಪಯೋಗಿಸ್ತೆ? ಆ ವಿಷಯದ ನರಕ ಕುಂಡಗಳಲ್ಲಿ ಇದಕ್ಕೆ ಏಕೆ ನೂಕು ಹಾಕ್ತೆ? ಹರೇ ರಾಮ ಉಚ್ಚರಿಸು. ಹರತೀತಿ ಹರಿಹಿ, ನಿನ್ನ ಜನ್ಮ ಮರಣ ಮತ್ತು ಎಲ್ಲ ದುಃಖ, ಎಲ್ಲ ಕರ್ಮ, ಎಲ್ಲ ವಾಸನೆ, ಎಲ್ಲ ಅಜ್ಞಾನ ಹೋಗಲಾಡಿಸುವಂಥದ್ದು. ಅದರಿಂದ ಹರಿ ಈ ನಾಮವೇ ರಾಮನಾಮ ಅಂತ ಹೇಳೋದಕ್ಕಾಗಿ ಹರೇ ರಾಮ ಅಂತ ನಾನು ಹೇಳ್ತಾ ಇದ್ದೇನೆ. ಹರೇ ರಾಮ ಮಂತ್ರ ಸ್ವಲ್ಪ ದುರಾಸ ನಕೋರೆ ಪರಿಸ್ತ್ರೀ ಧನಾಚಿ ನಕೋತ್ಮಕರು ನೀಚ ಸೇವಾ ಜನಾಚಿ ಪರಾಧೀನ ಕೈಸಾ ಮಲ ದೀಸತೀರೇ ಹರೇ ರಾಮ ಮಂತ್ರ ಸೋಪ ಜಪಾರ. ದುರಾಸೆ ಇಟ್ಕೊಳ್ಬೇಡ, ಪರಸ್ತ್ರೀ ಚಿಂತನೆ ಬೇಡ, ಪರಧನದ ಅಪೇಕ್ಷೆ ಬೇಡ, ಮತ್ತು ನೀಚ ಜನರ ಸೇವೆ ಮಾಡುವುದು ಬೇಡ. ಹೊಟ್ಟೆಗಾಗಿ ಯಾವಾತನು ಗರ್ಭದಲ್ಲಿಯೋ ಪೋಷಿಸುವನು ಆತನು ಮತ್ತು ಉಳಿದ ಜೀವನವನ್ನು ಸುಖವಾಗಿ ಸಾಗಿಸುವುದಕ್ಕಾಗಿ ಸಮರ್ಥನಲ್ಲವೇ? ಯೋಮೇ ಗರ್ಭಗತಸ್ಯಾಪಿ ವೃತ್ತಿ ಕಲ್ಪಿತವಾನ್ ಪ್ರಭು ಶೇಷ ವೃತ್ತಿ ವಿಧಾನಾಯ ಸಕಂ ಸುಪ್ತೋಥವಾಮೃತ. ಹೊಟ್ಟೆಯಲ್ಲಿ ತಾಯಿಯ ಗರ್ಭದಲ್ಲಿ ಏನೋ ಅನುಕೂಲ ಇರದಿರುವಾಗ, ಬಾಹ್ಯ ಜಗತ್ತಿನ ಸೋಂಕು ಕೂಡ ಗಾಳಿಯು ಬೀಸದಿರುವಾಗ, ಯಾವ ಪದಾರ್ಥಗಳು ಅಲ್ಲಿ ಇರದೇ ಇರುವಾಗ ಯಾವಾತನು ಪೋಷಿಸುವನು ಆತನು ಉಳಿದ ಜೀವನವನ್ನು ಸುಖವಾಗಿ ಸಾಗಿಸೋದಕ್ಕಾಗಿ ಸಾಧ್ಯ ಮಾಡೋದಕ್ಕಾಗಿ ಸಿದ್ಧನಲ್ಲವೇ? ಸಿದ್ಧ ಇದ್ದೇ ಇದ್ದಾನೆ. ಅವನು ಸಾಯಲೂ ಇಲ್ಲ ಮತ್ತು ನಿದ್ದೆ ಮಾಡಲೂ ಇಲ್ಲ, ಜಾಗೃತನಾಗಿದ್ದಾನೆ. ಹೀಗೆ ಬಹು ಇಚ್ಛಿಸಿ ಕೀರ್ತಿನಿ ಬಹು ಇಚ್ಛಿಸಿ ಕೀರ್ತಿ ಕೀರ್ತಿ ಸನ್ಮಾನ ಕಾಹಿ ಬಹು ಇಚ್ಛಿಸಿ ಕೀರ್ತಿ ಸನ್ಮಾನ ಕಾಹಿ ಸುಖಾತಾತರಿ ಅಂತರಿ ಲೇಷನಾಹಿ ಸುಖಾತೆ ಮುಖಿ ನಾಮತೆ ಕಾನಯೇರೆ ಹರೇ ರಾಮ ಮಂತ್ರ ಸೋಪಾದ. ಏನ್ ಕೀರ್ತಿ ಬೇಕು? ದೊಡ್ಡ ಮನೆ ಬೇಕು, ದೊಡ್ಡ ಜಮೀನು ಬೇಕು, ಬಹಳಷ್ಟು ದುಡ್ಡು ಕೂಡ ಹಾಕಬೇಕು, ಎಲ್ಲರಿಂದಲೂ ಒಳ್ಳೆಯವನಂತ ಹೇಳಿಸ್ಕೊಳ್ಬೇಕು, ಹಾಂಗ್ ಮಾಡಬೇಕು, ಹಿಂಗ್ ಮಾಡಬೇಕು, ಇಂಥದ್ದನ್ನು ಹೊಂದಬೇಕು, ಇಂಥದ್ದನ್ನು ಪಡಿಬೇಕು,
ಇದೊಂದು ಹೆಚ್ಚಿನ ಸುಖ ಅದನ್ನು ಹೊಂದಬೇಕು ಅಂತ ನಿನ್ನ ಆಸೆ ಕೊನೆ ಕಾಣದೆ ಎಷ್ಟೋ ದಿನ ದಿನಕ್ಕೂ ಬೆಳೆಯುತ್ತಿದೆ. ಆದರೆ ಅದರಲ್ಲಿ ಸುಖದ ಲವಲೇಶವೂ ಕೂಡ ಇಲ್ಲವೇ ಇಲ್ಲ. ನಿನಗೂ ಅನುಭವಕ್ಕೆ ಬರಲಿಕ್ಕಿಲ್ಲ, ಇಷ್ಟರವರೆಗೆ ಬರಲಿಲ್ಲ, ಮುಂದೂ ಬರಲಿಕ್ಕಿಲ್ಲ. ಏನು ದುಡ್ಡು ಕಾಸು ಬೇಡ, ಶ್ರಮ ಬೇಡ, ಏನು ಬೇಡ, ಸಹಜ ಬಾಯಿಯಿಂದ ರಾಮನಾಮ ಉಚ್ಚರಿಸಲಿಕ್ಕೆ ಯಾವ ಶ್ರಮ. ಹರೇ ರಾಮ ಮಂತ್ರ ಸ್ವಲ್ಪ ಆಗಿದ್ದಾರೆ. ಹರೇ ರಾಮ ಈ ಸುಲಭವಾದ ಮಂತ್ರ ಯಾವತ್ತೂ ಜಪಿಸುತ್ತಿರು, ಇದರಿಂದ ಎಲ್ಲ ಒಳ್ಳೇದಾಗುತ್ತೆ. ತಪಸ್ವಿ ಮನಸ್ವಿ ಭಲೇ ಪಾರಗೀಲೆ ದ್ವಿಜಿ ಸೃಷ್ಟಿಕರ್ತೆಯ ಸೇಥೋರ ಮೇಲೆ ಚಿರಂಜೀವ ಕಲ್ಪಾಯು ಕೇಲೇಕಿ ತೀರೆ ಹರೇ ರಾಮ ಮಂತ್ರ ಸ್ವಲ್ಪ ಆಗಿದ್ದಾರೆ. ಎರಡು ದಿವಸದ ಬಾಳು ತಪಸ್ವಿ ಮಹಾ ದೊಡ್ಡ ದೊಡ್ಡ ಸಾಮರ್ಥ್ಯ ಪಡೆದವರು, ಜಿತೇಂದ್ರಿಯರು, ಬೇರೆ ಸೃಷ್ಟಿ ಮಾಡತಕ್ಕವರು, ಚಿರಂಜೀವರಾದವರು, ಕಲ್ಪ ಪರ್ಯಂತ ಆಯುಷ್ಯ ಇದ್ದವರು ಎಲ್ಲರೂ ಹೋಗ್ತಕ್ಕವರು ಹೋದರು. ಇಲ್ಲಿ ಶಾಶ್ವತವಾದದ್ದು ಯಾವುದಿದೆ ಅದನ್ನು ವಿಚಾರಿಸಿ ಅದನ್ನು ಪಡೆಯೋದಕ್ಕಾಗಿ ಈ ರಾಮನಾಮ ಜಪಿಸುತ್ತಿತ್ತು. ಜಗತ್ನಲ್ಲಿ ಶಾಶ್ವತ ಅಂದ್ರೆ ಯಾವತ್ತೂ ಇರುವ ನಾಶವಿಲ್ಲದೆ ಇರುವ ವಸ್ತು ಯಾವುದು ಅಂತ ಕಂಡಿರಿ. ತೋರುವ ಯಾವ ಪದಾರ್ಥವೂ ಅಲ್ಲ ಎಂಬುದು ನಿಮಗೆ ತೋರು ಬರಬಹುದು. ಆಮೇಲಾದರೂ ಆ ಶಾಶ್ವತ ಸುಖವನ್ನು ಪಡೆಯೋದಕ್ಕಾಗಿ ಆ ಶಾಶ್ವತ ಸುಖರೂಪವಾಗಿ ಇರುವಂತಹ ರಾಮನಾಮವನ್ನ ಜಪಿಸುವಿಯಾ, ಜಪಿಸು ಜಪಿಸು, ಅದರಿಂದ ಎಲ್ಲಾ ಒಳ್ಳೇದಾಗುವುದು. ಮನೆ ದೇಶ ಮಾಧೆ ಭೂಮಿ ಗಾವು ಆಡೆ ಶಿವಿಗಾಸನಿ ಬೈಸಸಿ ಉಂಚಲೊಡೆ ಕಸ ಉಂಚತೂ ಮಂಚ ಕೀಲೋಳ ಸೀರೆ ಹರೇ ರಾಮ ಮಂತ್ರ ಸ್ವಭಾವ. ಹೀಗೆ ದೇಶ, ನನ್ನ ದೇಶ, ನನ್ನ ಭೂಮಿ, ನನ್ನ ಊರು, ನನ್ನ ಮನೆ, ನನ್ನ ವೈಭವ, ನನ್ನ ಸಂಪತ್ತು, ನನ್ನ ಪದವಿ, ಹೀಗೆಲ್ಲ ಹೇಳ್ತಾ ಇದರಲ್ಲಿ ನನ್ನದು ಎಂಬ ಒಂದು ಅಭಿಮಾನ ಪಡೆಯುತ್ತಾ ದೇಹದಲ್ಲಿ ನನ್ನ ದೇಹ, ನಾನೇ ದೇಹ ಎಂಬುದಾಗಿ ತಿಳಿದು ಇದರ ಸುಖಕ್ಕಾಗಿ ಸುಖ ಕೊಡುವ ನಶ್ವರವಾದ ಬಿಟ್ಟು ಹೋಗುವಂತ ಒಂದು ಕ್ಷಣ ಒದಗುದಿದೆ. ಈ ಎಲ್ಲದನ್ನೂ ಬಿಟ್ಟು ಹೋಗುವಂತಹ ಒಂದು ಕ್ಷಣ, ಮೃತ್ಯು ರೂಪವಾಗಿರುವಂತಹ ಕ್ಷಣ ಎಂಬುದರ ನೆನಪು ಇಟ್ಟುಕೊಳ್ಳದೆ ಇದರಲ್ಲೇ ಹೇಗೆ ಮೈ ಮರೆತು ಮಂಚದ ಮೇಲೆ ಹೊರಳುತ್ತಿದ್ದೆ. ಸುಖ ಸುಖ ಸುಖ, ಇದು ಮಹಾಸುಖ. ಇನ್ನೂ ಕಣ್ಣು ಯಾಕೆ ತೆರೆಯುವುದಿಲ್ಲಪ್ಪ? ಎಚ್ಚರ ಆಗು, ಎಚ್ಚರ ಆಗು, ತಿಳಿದುಕೋ, ನೀನು ಉದ್ಧಾರ ಮಾಡ್ಕೋ. ಇದು ಎಲ್ಲ ಬರೀ ಮೋಸವೇ ಸರಿ, ಇದರಲ್ಲಿ ಈ ಒಂದರಲ್ಲಿಯೂ ಯಾವ ಹುರುಳಿಲ್ಲ. ತಿಳ್ಕೋ, ತಿಳ್ಕೊಂಡು ಹರೇ ರಾಮ ಮಂತ್ರ ಸ್ವಲ್ಪ ಆಗಪ್ಪ, ಹರೇ ರಾಮ ಈ ಮಂತ್ರವನ್ನು ಜಪಿಸು. ಹೀಗೆ ಬಹು ಇಚ್ಛಸಿ ಕೀರ್ತಿನಿ, ಎಚ್ಚರ ಎಚ್ಚರ ತಿಳ್ಕೋ, ನೀನು ಉದ್ಧಾರ ಮಾಡ್ಕೋ. ಇದು ಎಲ್ಲ ಬರೀ ಮೋಸವೇ ಸರಿ, ಇದರಲ್ಲಿ ಈ ಒಂದರಲ್ಲಿಯೂ ಯಾವ ಹುರುಳಿಲ್ಲ. ತಿಳ್ಕೋ, ತಿಳ್ಕೊಂಡು ಹರೇ ರಾಮ ಮಂತ್ರ ಸ್ವಲ್ಪ, ಹರೇ ರಾಮ ಈ ಮಂತ್ರವನ್ನು ಜಪಿಸು. ನಕೋ ಆಗಿ ಚಾಬುಟಿ ಯಾ ಮನಾಸಿ ಹರಿ ಚಿಂತನೆ ಧ್ಯಾಸಲಾಯಿ ಮನಾಸಿ ಅಮೌಲಿಕ ಹಾಕು ಪ್ರಧಾರಿ ಹರೇ ರಾಮ. ಈ ಮನಸ್ಸಿನ ಮಾತು ಕೇಳೋದ್ಬೇಡ. ಮನಸ್ಸಿನ ಮಾತು ಕೇಳಿಯೇ ನಿನಗೆ ಇಷ್ಟು ಕಷ್ಟಕ್ಕೆ ಇಷ್ಟರವರೆಗೆ ಗುರಿಯಾಗಬೇಕಾದ ಪ್ರಸಂಗವಿದೆ. ಈ ಮುಂದಾದರೂ ಈ ಮನಸ್ಸೆಂದಿದೆ, ಈ ಮನಸ್ಸಿಗೆ ವಿಷಯ ಧ್ಯಾಸ, ಈ ವಿಷಯ ಚಿಂತನೆ, ವಿಷಯದ ಅಮೋಹ, ವಿಷಯ ಲೋಹ ರೋಗದಂತೆ ಅಂಟಿಕೊಂಡಿದೆ. ಅದನ್ನು ಬಿಡಿಸಿ ಆ ಕೆಟ್ಟ ಸ್ಥಳವನ್ನು, ಕೆಟ್ಟ ಸಂಘವನ್ನು ಬಿಡಿಸಿ ಆ ಶ್ರೀರಾಮನ ಚಿಂತನೆ ಹಿಡಿಸ. ಅಮೌಲಿಕ ಕಾಗಾತೋರ್ಥಾರೆ, ಅಮೌಲಿಕ ಅಂದ್ರೆ ಎಷ್ಟು ದುಡ್ಡು ಕೊಟ್ಟರು, ಬೆಲೆ ಕೊಟ್ಟರು ಮತ್ತು ಹೋದ ಕ್ಷಣ ತಿರುಗಿ ಬರಲಾಗ್ತದೆ. ಹಿಂಗೆ ಒಂದು ಕ್ಷಣದ ಬೆಲೆ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಅದು ತಕ್ಕದ್ದು ಎಂತ ಅದು. ಹಿಂಗೆಲ್ಲ ತಿಳ್ಕೊಂಡು ಹರೇ ರಾಮ ಮಂತ್ರ ಸ್ವಲ್ಪ ಈ ರಾಮನಾಮ ಜಪಿಸುತ್ತಿತ್ತು. ತಾತ್ಪರ್ಯ ಈ ರಾಮನಾಮದ ಮಹತ್ವ ಇಷ್ಟಂತ ಆದರೆ ಇದಕ್ಕೆ ಗುರಿ ಆಗಿರುವ ಸರ್ವಸಮರ್ಥ ರಾಮ
ಹೇಗಿರಲಿ ಹೇಗಿರಲಿ ಎಷ್ಟು ದೊಡ್ಡವನಾಗಿರಬೇಕು ಅವನ ಮಹಾತ್ಮೆ ಎಷ್ಟು ಇರಬೇಕು ನನಗೆ ಈ ರಾಮನಾಮದ ಹುಚ್ಚು ಸಣ್ಣದಾರಕ್ಕೆ ಇದೆ ಹಂಸೆ ಕುಳಿ ರಘುನಾಥ ರಘುನಾಥ ಹಂಸ ಪರಮಾರ್ಥ ಜೋ ಸಮರ್ಥಾಂತ ಹಿ ಸಮರ್ಥ ದೇವಾಸು ಈ ರಾಮನಾಮ ಉಪಾಸನೆ ಸಮರ್ಥರು ಹೆಂಗೆ ಹೇಳಿದ್ದಾರೆ ನಮ್ಮ ಕುಲದೈವತ ಅಂತ ಹಂಸೆ ಕುಳಿ ರಘುನಾಥ ರಘುನಾಥೇ ಹಂಸ ಪರಮಾರ್ಥ ಜೋ ಸಮರ್ಥಾಂತ ಹಿ ಸಮರ್ಥ ದೇವಾಸು ದೇವಿತ ನಮ್ಮ ಕುಲದಲ್ಲಿ ರಾಮೋಪಾಸನೆ ಬಂದಿರುವುದು ಎಂದು ಸಮರ್ಥರು ಹೆಂಗೆ ಹೇಳಿದ್ದಾರೋ ಆ ರಘುನಾಥದಿಂದಲೇ ನಮ್ಮ ಪರಮಾರ್ಥ ಸಾಗಿತು ಎಂದು ಕೂಡ ಹೆಂಗೆ ಹೇಳಿದ್ದಾರೆ ಹಾಗೆಯೇ ನನ್ನ ಅನುಭವ ಪೂರ್ವಾಶ್ರಮದಲ್ಲಿ ರಾಮೋಪಾಸನೆ ಶ್ರೀ ಸಮರ್ಥರ ಸಂಪ್ರದಾಯ ಪೂರ್ವಾಶ್ರಮದ ತಾಯಿ ತಂದೆಯವರಿಗೆ ದತ್ತಾತ್ರೇಯ ಮಹಾರಾಜರು ಎಂಬುವರಿಂದ ಉಪದೇಶವಾದ ಆ ಸಂಸ್ಕಾರವೇ ರಕ್ತದಲ್ಲಿ ಪ್ರವಹಿಸುತ್ತಿರುವುದು ಸಹಜವೇ ಸರಿ ಚಿಕ್ಕಂದಿನಲ್ಲಿ ಯಾವತ್ತೂ ನಾನು ನಾಮಸ್ಮರಣ ಮಾಡುತ್ತಾ ಇದ್ದೆ ಅಷ್ಟೇ ಅಲ್ಲ ನನ್ನ ವಿಶ್ವಾಸವು ಈ ರಾಮನಾಮದ ಮೇಲೆ ಬಹಳಷ್ಟು ವಿಷಮ ಜ್ವರವಾಗಿ ಎಷ್ಟೋ 2-3-4 ತಿಂಗಳು ಶಾಲೆಗೆ ಹೋಗದೇ ಇರುವಾಗ ಅಭ್ಯಾಸ ನಿಂತು ಹೋಯಿತು ಪರೀಕ್ಷೆಯ ಆ ಸಮಯಕ್ಕೆ 1 ತಿಂಗಳು ಇರ್ಲಿಕ್ಕೆ ಸಾಕು ಸಹಜ ವಿನೋದದಿಂದ ಪೂರ್ವಾಶ್ರಮದ ತಾಯಿ ಹೇಳಿತು ಪೂರ್ವಾಶ್ರಮದ ತಾಯಿ ಹೇಳಿದರು ತಮ್ಮ ನೀನು ಈ ವರ್ಷ 1ನೇ ನಂಬರ್ ಆಗಿ 1ನೇ ನಂಬರ್ ಬಂದು ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ನಿನ್ನ ಉಪನಯನ ಮಾಡ್ತೇನೆ ಖಂಡಿತವಾಗಿ ಈ ವರ್ಷವೇ ಮಾಡ್ತೇನೆ ಅಂತ ಹೇಳಿದ್ರು ಆಗ ನನಗೆ ಯಾವ ಆಧಾರವೂ ತೋರಲಿಲ್ಲ ನನ್ನ ರಾಮನಾಮ ನನಗೆ ಪಾಸ್ ಮಾಡಿತು ಉತ್ತೀರ್ಣ ಮಾಡಿತು ಎಂಬುವಂಥದ್ದು ಒಂದು ನಿಶ್ಚಯ ಮನಸ್ಸಿನಲ್ಲಿತ್ತು ರಾಮ ನನಗೆ ಬಿಟ್ಟು ಕೊಡ್ಲಿಕ್ಕಿಲ್ಲ ಪಾಸ್ ಮಾಡಿಯೇ ತೀರ್ತಾನೆ ಅಂತ ನಾನು ಅಭ್ಯಾಸ ಮಾಡದೆ ರಾಮನಾಮವೇ ಜಪಿಸುತ್ತಿದ್ದೆ ಶಾಲೆಗೆ ಹೋಗಬೇಕು ಬರಬೇಕು ಪರೀಕ್ಷೆ ಕಾಲಕ್ಕೂ ನನ್ನ ನೆನಪಿನಲ್ಲಿ ಇದ್ದದ್ದಂದ್ರೆ ರಾಮನಾಮ ತಗೊಳ್ಳೋದು ಒಂದೇ ನಾನು ಏನ್ ಬರೆದ್ನೋ ಏನ್ ಹೇಳಿದ್ನೋ ನನಗೆ ಗೊತ್ತಿಲ್ಲ ಆದ್ರೆ 1ನೇ ನಂಬರ್ ಬಂದು ಹೀಗೆ ಈ ರಾಮನಾಮದ್ದು ಎಷ್ಟು ಮಹತ್ವ ಹೊಗಳಿದ್ರು ಸರ್ಕಾರ ಅಂಥದ್ದು ಈ ರಾಮನಾಮ ರಾಮಪ್ರಭು ಭಕ್ತರನ್ನು ಉದ್ಧರಿಸುವನು ಎಂಬುದು ಸತ್ಯವೇ ಸರಿ ನಾನು ಇಷ್ಟರವರೆಗೆ ಬಂದದ್ದು ಆ ರಾಮನಾಮ ಜಪ ಮತ್ತು ರಾಮನಾಮ ಧ್ಯಾನ ರಾಮನ ಉಪಾಸನೆ ರಾಮನ ಧ್ಯಾನವೇ ಸರಿ ಹೀಗಿರುವುದರಿಂದ ಕೃತಸ್ಯ ಪ್ರತಿಕರ್ತವ್ಯಮೇಷ ಧರ್ಮ ಸನಾತನ ಯಾವ ರಾಮನಾಮದಿಂದ ರಾಮೋಪಾಸನೆಯಿಂದ ಇಷ್ಟರವರೆಗೆ ಬಂದೋ ಅದನ್ನ ಸ್ವಲ್ಪ ಮಟ್ಟಿಗೆ ಏನಾದರೂ ಈಗ ನೀವು ಅವಕಾಶ ಕೊಟ್ಟಿದ್ದೀರಿ ಸೇವೆ ರೂಪದಿಂದ ವರ್ಣನೆ ಮಾಡೋಣ ರಾಮೋಪಾಸನೆಯ ಮಹತ್ವ ಯಥಾಮತಿ ಯಥಾಶಕ್ತಿ ಹೇಳೋಣ ಎಂಬುದಾಗಿ ನನ್ನಲ್ಲಿ ಸ್ಫುರಿಸುತ್ತಿದೆ ನೀವು ಇಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮನ್ನ ಹೊಗಳದಷ್ಟಕ್ಕೂ ಸಕ್ಕಾಗ ಮಣಿ ಧರಾವೇತೆ ಹೃದಯ ವಿಘ್ನ ಅವಹೇಶಿ ನಾಸೋ ನಿಧಾತೆ ಕೃಪಾ ಕೇಲಿಯ ರಘುನಾಥೇ ಪ್ರಚಿತೆ ಸಮರ್ಥ ಹೇಳ್ತಾರೆ ಮಣಿ ಧರಾವೇತೆ ಹೋದ ಈ ರಾಮೋಪಾಸನೆಯಿಂದ ಮನಸ್ಸಿನಲ್ಲಿ ಯಾವುದನ್ನ ನೀವು ಇಟ್ಕೊಳ್ತೀರೋ ಅದು ಫಲಿಸುತ್ತೆ ಮಾತ್ರ ಒಳ್ಳೆಯದನ್ನೇ ಇಟ್ಕೊಳ್ಬೇಕು ಕೆಟ್ಟದ್ದನ್ನೇ ಇಟ್ಕೊಳ್ಬಾರ್ದು ಕೆಟ್ಟದ್ದನ್ನ ಇಟ್ಕೊಂಡ್ರೆ ಫಲಿಸ್ಲಿಕ್ಕಿಲ್ಲ ರಾಮ ಮೋಕ್ಷ ಕೊಡ್ತು ರಾಮ ಅಂದರೆ ಮಂಗಲ ರೂಪ ಆತ್ಮರೂಪ ಧರ್ಮರೂಪ ನೀತಿ ರೂಪ ಹಿಂಗಿರೋದ್ರಿಂದ ಅವನಿಗೆ ಅನೀತಿ ಅಧರ್ಮ ವಿಷಯ ವ್ಯಾಮೋಹ ವೈಷಯಿಕ ಭಾವನೆ ದುರ್ಗತಿಗೆ ಕಾರಣವಾಗಿರುವಂತಹ ಬೇಡಿಕೆ ಸಲ್ಲದು ಹಿಂಗಿರೋದ್ರಿಂದ ಒಳ್ಳೆಯದನ್ನ ನೀವು ಎಷ್ಟು ಬೇಕಾದರೂ ಬಯಸಿ ಬೇಡಿಕೊಳ್ಳ್ರಿ ಅವನು ಸಲ್ಲಿಸು ಮಣಿ ಧರಾವೇತೆ ಹೋತೆ ವಿಘ್ನ ಅವಹೇಚಿ ನಾಶವನ್ನಿಲ್ಲ ಎಲ್ಲ ವಿಘ್ನಗಳು ತೊಲಗಿ ಹೋಗು ಅವನು ನಷ್ಟಪಡಿಸುವನು ಮೋಕ್ಷಕ್ಕೂ ನಿಮ್ಮ ಧಾರ್ಮಿಕ ಜೀವನಕ್ಕೂ ಅಡ್ಡ ಬರುವ ಎಷ್ಟು ವಿಘ್ನಗಳು ಇದ್ದಾವೋ ಆ ಎಲ್ಲ
ತಮಸ್ಸು ಸೂರ್ಯ ಪ್ರಕಾಶದಿಂದ ಆ ಕತ್ತಲೆಯು ಸೂರ್ಯ ಪ್ರಕಾಶದಿಂದ ಹೋದಂತೆ ಆತನ ಕೃಪೆಯಿಂದ ಎಲ್ಲಿ ಹೋಯಿತು ಎಂಬುದು ಆಲೋಚನೆಗೆ ಸಿಗದೆ ನಷ್ಟ ಆಗುತ್ತೆ ಕೃಪಾ ಕೀಲಿಯ ರಘುನಾಥೇ ಪ್ರಚೀತೆಯೇ ಹೀಗೆ ಶ್ರೀರಾಮನ ಕೃಪೆ ಆದರೆ ಮನಸ್ಸಿನಲ್ಲಿ ಭಾವಿಸಿದ್ದು ಪೂರ್ಣವಾಗುವುದು ವಿಘ್ನ ಎಲ್ಲರದೂ ಕೂಡ ನಷ್ಟವಾಗುವುದು ಎಂಬುದು ಅನುಭವಕ್ಕೆ ಬರುವುದು ಎಂಬುದರಲ್ಲಿ ಸಂದೇಹವಿಲ್ಲ ಸಮರ್ಥ ಹೇಳ್ತಾರೆ ರಘುನಾಥ ಭಜನೆ ಜ್ಞಾನಧಾಲೆ ರಘುನಾಥ ಭಜನೆ ಮಹತ್ವ ಅಡಲೆ ಮನೋನಿಯ ತ್ವಾಕಿಲೆ ಪಾಯಿತೆ ಸಮರ್ಥ ಹೇಳ್ತಾರೆ ನನಗೆ ನೀವು ಈಗ ಸಮರ್ಥರು ಹೇಳ್ತೀರಿ ಆ ಸಮರ್ಥರು ಎಂಬ ಈ ವಿಶೇಷಣಕ್ಕೆ ಈ ಪದವಿಗೆ ಕಾರಣವಾದದ್ದು ಯಾವುದು ನಿಮಗೆ ಗೊತ್ತಿದೆಯೋ ನಾನು ಮಹಾಜ್ಞಾನಿ ಅಂತ ಹೇಳ್ತೀರಿ ಅಘಟಿತ ಸಾಮರ್ಥ್ಯ ಉಳ್ಳವನೆಂದು ಹೊಗಳ್ತೀರಿ ಈ ಎಲ್ಲದಕ್ಕೂ ಕಾರಣ ಯಾವುದು ನಿಮಗೆ ಗೊತ್ತಿದೆಯೋ ರಘುನಾಥ ಭಜನೆಯ ಜ್ಞಾನಿದಾನೆ ರಘುನಾಥ ಭಕ್ತಿ ಇದಕ್ಕೆ ಮುಖ್ಯ ಕಾರಣ ರಘುನಾಥ ಭಜನೆ ಮಹತ್ವವಾಡಲಿ ಆ ರಘುನಾಥ ಭಜನದಿಂದ ಜ್ಞಾನವೂ ಆಯಿತು ಮಹತ್ವವೂ ಬೆಳೀತು ಹಿಂಗಿರೋದ್ರಿಂದ ಮನೋನಿಯಾತ್ವ ಕೇಳೆ ಪಾಲಿತೆ ಆಗಿ ನೀನು ಕೂಡ ಈ ರಾಮೋಪಾಸನೆ ಮಾಡು ಹೇತು ಆಹೆ ಸಪ್ರಚಿತ ಆಣಿ ತುಜಾ ವಾಟೆ ನಾ ಪ್ರಚಿತ ಸಾಕ್ಷಾತ್ಕಾರೇ ನೇಮಸ್ತ ಪ್ರತ್ಯಯೋಕರ ಅಪ್ಪ ನನ್ನ ಪ್ರಚಿತಿ ನನ್ನ ಅನುಭವವೇ ಆದಿ ಕೇಳೆ ಮಗ ಸಾಗಿದ್ರೆ ನಾನು ಮಾಡಿದ್ದನ್ನೇ ಅನುಭವಿಸಿದ್ದನ್ನೇ ನಿನ್ಗೆ ಹೇಳ್ತಾ ಇದ್ದೇನೆ ಏನಾದ್ರೂ ಒಂದು ಕಲ್ಪನೆ ಮಾಡಿ ಹೇಳಲಿಲ್ಲ ಹೀಗೆ ಅನುಭವ ಸಿದ್ಧವಾದರೂ ಕೂಡ ನಿನಗೆ ಇದರಲ್ಲಿ ಅನುಭವ ಬಾರದೇ ಇರುವುದರಿಂದ ಪ್ರಾರಂಭಕ್ಕೆ ಅನುಭವ ಬರುವುದಿಲ್ಲ ಸಾಧನ ಮಾಡಿ ಸಾಧ್ಯದ ಪ್ರಾಪ್ತಿಯಲ್ಲವೇ ಆಗ್ಲಿ ಸಾಕ್ಷಾತ್ಕಾರ ಆದರೆ ಅದರ ಅನುಭವ ಬಂದ ಮೇಲೆ ನಾನು ಹೇಳಿದ ಮಾತು ನಿನಗೆ ಖಂಡಿತ ಹೌದೆಂದು ಕಾಣುವುದೆಂಬುದರಲ್ಲಿ ಸಂದೇಹವಿಲ್ಲ ನೀನು ಮಾಡು ಹೀಗೆ ಈ ರಾಮೋಪಾಸನೆಯ ಬಗ್ಗೆ ರಾಮನಾಮದ ಬಗ್ಗೆ ಸಮರ್ಥ ಉಪದೇಶ ಇದೆ ರಾಮೋ ರಾಜಮುನಿ ಸದಾ ವಿಜಯತೆ ಅವನಿಗೆ ಅಪಜಯ ಇಲ್ಲವೇ ಇಲ್ಲ ಅವನ ಭಕ್ತರಿಗೂ ಅಪಜಯ ಇಲ್ಲ ನಾಮಸ್ಮರಣ ಮಾಡತಕ್ಕವರಿಗೂ ಅಪಜಯವಿಲ್ಲ ಎಂಬುದಾಗಿ ಹೀಗೆ ಎಷ್ಟೋ ಜನರು ಹೊಗಳಿದ್ದಾರೆ ನಾಮಸ್ಮರಣದ ಮಹತ್ವ ಹೇಳಬೇಕಾದರೆ ಒಂದೆರಡು ಕಥೆಗಳು ತಾನಾಗಿ ನೆನಪಿಗೆ ಬಂದುವು ಅವುಗಳನ್ನ ಅಚ್ಯುತಾನಂದ ಗೋವಿಂದ ನಾಮಸ್ಮರಣ ಹೇಷಜ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮಿ ಅಚ್ಯುತ ಅನಂತ ಗೋವಿಂದ ಎಲ್ಲ ಹೆಸರುಗಳು ರಾಮನಾಮಕ್ಕೆ ಬಂದವು ಹೀಗೆ ರಾಮನಾಮ ಹೇಗಿದೆ ಅಚ್ಯುತ ಅವಿನಾಶಿ ಇದೆ ಗೋವಿಂದ ವೇದವೇದ್ಯ ರಾಮನಾಮ ಇದೆ ಅನಂತವಿದೆ ಇದು ಹೀಗೆ ಅಚ್ಯುತಾನಂತ ಗೋವಿಂದ ಈ ಎಲ್ಲ ರಾಮನಾಮದ ವಿಶೇಷಣಗಳು ಇಟ್ಕೊಂಡು ಇಲ್ಲ ಈ ನಾಮಸ್ಮರಣ ಎಂಬ ಈ ಔಷಧಿಯಿಂದ ಮದ್ದಿನಿಂದ ನಶ್ಯಂತಿ ಸಕಲ ರೋಗ ಎಲ್ಲ ರೋಗಗಳು ಅಷ್ಟೇ ಅಲ್ಲ ಭವರೋಗವೂ ಸಹ ನಶ್ಯಂತಿ ಎಲ್ಲಾ ರೋಗಗಳು ನಷ್ಟವಾಗುವು ಎಂಬುದಕ್ಕೆ ಸಂದೇಹವಿಲ್ಲ ಸತ್ಯಂ ಸತ್ಯಂ ವದಾಮ್ಯ ನಾನು ಹೇಳುವುದು ಇದು ಸತ್ಯ ಸತ್ಯ ಸುಳ್ಳಲ್ಲವೇ ಅಲ್ಲ ಸತ್ಯ ಎಂಬುದರಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ವ್ಯಾಸರು ಹೇಳಿದ್ದಾರೆ ಹೀಗೆ ಈ ವ್ಯಾಸರ ವಚನ ನನಗೆ ಒಂದು ಪ್ರಸಂಗದ ನೆನಪು ಮಾಡಿತು ತುಳಸಿದಾಸರು ಒಂದು ಶಿವಾಲಯದಲ್ಲಿ ಸಂತರ್ಪಣೆ ಬ್ರಾಹ್ಮಣ ಸಂತರ್ಪಣೆ ಮಾಡಿಸು ಬಾಳೆ ಹಾಕಾಗಿದೆ ಬಡಸಿಯೂ ಆಗಿತ್ತು ಈಗ ಊಟಕ್ಕೆ ಕೂತ್ಕೊಳ್ಳುವ ಸಮಯ ಅಷ್ಟರಲ್ಲಿ ಒಬ್ಬನು ಸೀತಾರಾಮ್ ಎಂದು ದೊಡ್ಡಕ್ಕೆ ನಾಮಸ್ಮರಣ ಮಾಡಿ ಆತನು ಬ್ರಹ್ಮಹತ್ಯೆ ಮಾಡಿದವನು ಇದು ಜನಜನಿತವಿ ಎಲ್ಲರಿಗೂ ಗೊತ್ತಿದ್ದ ಸಂಗತಿ ಸೀತಾರಾಮ್ ಎಂದೊಡನೆ ತುಳಸಿದಾಸರು ಪಂಕ್ತಿ ಕೂತ್ಕೊಪ್ಪ ಬಾ ಎಂದು ಕರೆದು ಪಂಕ್ತಿಯಲ್ಲಿ ಕೂತ್ಕೊಳಿಸಿ ಆಗ ಉಳಿದ ಬ್ರಾಹ್ಮಣರೆಲ್ಲ ಆಕ್ಷೇಪ ಮಾಡಿದ್ರು ಇಮ ಬ್ರಹ್ಮಹತ್ಯೆ ಮಾಡಿದವ ಬ್ರಹ್ಮಹತ್ಯಾರಿ ಈತನನ್ನು ಪಂಕ್ತಿಯಲ್ಲಿ ಕೂತ್ಕೊಳಿಸೋದಂದ್ರೆ ಅದು ಯೋಗ್ಯವಾದದ್ದಲ್ಲ
ಇವ ಅಪಾಂತ ಮಹಾದೋಷಿ, ಇವನ ಜೊತೆಗೆ ಒಂದು ಪಂಕ್ತಿಯಲ್ಲಿ ನಾವು ಊಟ ಮಾಡುವುದಿಲ್ಲ ಎಂದು ಎಲ್ಲ ಬ್ರಾಹ್ಮಣರು ಹೇಳಿದರು. ಆಗ ತುಳಸಿದಾಸರು ಬಂದು ಅಮ್ಮ ಸೀತಾರಾಮ ಎಂದು ಉಚ್ಚರಿಸಿದ್ದಾನೆ, ಆ ರಾಮನಾಮದಿಂದ ಬ್ರಹ್ಮ ಹತ್ಯಾದಿ ಎಂಥ ಎಂಥ ದೊಡ್ಡ ದೊಡ್ಡ ಪಾತಕ ಇದ್ರೂ ಕೂಡ ಒಂದು ಜನ್ಮದಲ್ಲ ಅನೇಕ ಜನ್ಮದಿದ್ರೂ ಕೂಡ ನಷ್ಟವಾಗ್ತದೆ. ಈಗ ಆ ರಾಮನಾಮದ ಉಚ್ಚಾರದಿಂದ ಅವನು ನಿಷ್ಪಾಪನಾಗಿದ್ದಾನೆ. ಈ ದೃಷ್ಟಿಯಿಂದ ಆತನನ್ನು ಪಂಕ್ತಿಯಲ್ಲಿ ಕರೆದುಕೊಂಡು ನೀವು ಎಲ್ಲರೂ ಆನಂದವಾಗಿ ಊಟ ಮಾಡಬಹುದು, ಇದರ ಬಗ್ಗೆ ಏನೋ ಸಂದೇಹ ಬೇಡ. ಹೀಗೆ ಒಪ್ಪಿಸಿ ಹೇಳಿದರೂ ಕೂಡ ಅವರಿಗೆ ಅಷ್ಟೊಂದು ಅದರ ಮೇಲೆ ವಿಶ್ವಾಸ ಹುಟ್ಟಲಿಲ್ಲ. ಆಗ ತುಳಸಿದಾಸರು, ಅಪ್ಪ ನನ್ನ ಹೇಳಿಕೆ ಮೇಲೆ ನಿಮಗೆ ವಿಶ್ವಾಸ ಹುಟ್ಟುವುದಿಲ್ಲವಲ್ಲ, ನನ್ನ ಹೇಳಿಕೆ ಹೌದಾದರೆ ಈ ನಂದಿಯು ನಾನು ಕೊಟ್ಟ ನೈವೇದ್ಯ ಭಕ್ಷಿಸುತ್ತದೆ ನೋಡಿ ಎಂದು ಹೇಳಿ ನೈವೇದ್ಯ ತಂದು, ನಂದಿಕೇಶ್ವರನೇ ರಾಮನಾಮ ಅವನು ಉಚ್ಚರಿಸಿದ್ದಾನೆ, ಸೀತಾರಾಮ ಹೇಳಿದ್ದಾನೆ, ಆದ್ದರಿಂದ ಆತನ ಬ್ರಹ್ಮಹತ್ಯೆ ಹೋಗಿದ್ರೆ ನೀನು ಪ್ರತ್ಯಕ್ಷವಾಗಿ ಈ ನೈವೇದ್ಯ ಸ್ವೀಕರಿಸು, ಇಲ್ಲವಾದ್ರೆ ಬೇಡ ಎಂದು ಹೇಳೋಣ. ಆ ನಂದಿ ಕಾಣಲಿಕ್ಕೆ ತುಳಸಿದಾಸರಿಗೆ ಪ್ರತ್ಯಕ್ಷ ರೂಪದಿಂದ ಕಂಡಿರ್ಲಿಕ್ಕೆ ಸಾಕು, ಬೇರೆಯವರಿಗೆ ಮೂರ್ತಿಯೇ ತಿನ್ನುವಂತೆ ಕಾಣ್ತಿ, ಮತ್ತು ಆ ನೈವೇದ್ಯ ತಿಂದು ಎಲ್ಲ ಸರಿಪಡಿಸ. ಹೀಗೆ ಮಹಾತ್ಮರು ಆಗಾಗ ರಾಮನಾಮದ ಮಹತ್ವವನ್ನು ತೋರಿಸುವುದಕ್ಕಾಗಿ ಹೀಗೆಲ್ಲ ಚರಿತ್ರೆಯನ್ನು ನಡೆಸಿದ್ದು. ದಾಸಾಚಿ ಸಂಪತ್ತಿ ರಾಮ ಸೀತಾಪತಿ, ಜೀವಾತ ಸಂಗಾತಿ ರಾಮ ಏಕ. ನನ್ನವನಲ್ಲ ಎಲ್ಲವನ್ನು ಎಲ್ಲರ ಆಪ್ತನೂ ಶ್ರೀರಾಮನೂ ಹೌದು, ಜೀವಾತ ಸಂಗಾತಿ ರಾಮ ಏಕ. ಜೀವನ ಆಪತ್ ಬಂಧು ಶ್ರೀರಾಮನೇ, ರಾಮ ಏಕ ಮಾತಾ, ರಾಮನೇ ಒಬ್ಬ ತಾಯಿ, ರಾಮ ಏಕ ಪಿತಾ, ರಾಮನೇ ಒಬ್ಬ ತಂದೆ, ರಾಮ ಏಕ ಭ್ರಾತ ಸಹೋದರ, ನನ್ನ ಸಹೋದರ ಭ್ರಾತ ಬಂಧು ರಾಮನೇ ಸರಿ. ಸಹೋದರ ವಿದ್ಯೆ ವೈಭವ ಕಾಂಚನ ಸಂಪತ್ತು ದುಡ್ಡು ಕಾಸು, ಸಹೋದರ ವಿದ್ಯಾ ವೈಭವ ಕಾಂಚನ ಸರ್ವಃ ಸ್ವಜನ ರಾಮಯೇಕ, ಎಲ್ಲ ನನಗೆ ಬೇಕಾದಷ್ಟು ಸ್ವಜನ ಮತ್ತು ಸಂಪತ್ತಿ ರಾಮನೇ ಸರಿ. ರಾಮಯೇಕ ಸ್ವಾಮಿ ರಾಮ ಕೈವಾರಿ ಲಾಭಯ ಸಂಸಾರಿ ರಾಮಯ್ಯ, ರಾಮಯೇಕ ಸ್ವಾಮಿ ರಾಮನೇ ನನ್ನ ಒಬ್ಬ ಸ್ವಾಮಿಯು, ನನ್ನ ಅಭಿಮಾನ ಇಟ್ಟುಕೊಂಡು ನಡೆದುಕೊಂಡು ನನ್ನನ್ನು ಪಾರ ಮಾಡಲು ಯತ್ನಿಸುವ ನನ್ನ ದೊರೆ ರಾಮನೇ ಸರಿ. ಈ ಸಂಸಾರದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಲಾಭವಿದ್ರೆ ಲಾಭಯ ಸಂಸಾರಿ ರಾಮಯ್ಯ, ರಾಮನೇ ಒಬ್ಬ. ರಾಮ ಏಕ ಜ್ಞಾನ ರಾಮ ಏಕ ಧ್ಯಾನ ರಾಮ ಸಮಾಧಾನ ರಾಮದಾಸಿ, ರಾಮನೇ ಜ್ಞಾನ ರಾಮನೇ ನನ್ನ ಧ್ಯಾನ ರಾಮನೇ ನನ್ನ ಸಮಾಧಾನ. ಹೀಗೆ ರಾಮನಲ್ಲಿ ಹೇಗೆ ಭಾವನೆ ಇಟ್ಕೊಂಡು ನಡ್ಕೊಳ್ಬೇಕು ಎಂಬುದನ್ನು ತಿಳಿಸುವುದಕ್ಕಾಗಿ ಶ್ರೀ ಸಮರ್ಥರ ಇದು ಒಂದು ಅಭಂಗ. ನಾವು ಇನ್ನೂ ಒಂದು ಅಭಂಗ ಹೇಳಬೇಕೆಂದು ಮನಸ್ಸಿನಲ್ಲಿ ಉಂಟಾಗಿ, ಅಮಾ ನಾಹಿ ಚಾಡ್ ತ್ರಿಕೋಣಿಯೇ ಕಾಚಿ ದೃಢ ರಾಜವಾಚಿ ಕಾಸದರ್. ಸಮರ್ಥ ಹೇಳ್ತಾರೆ, ನಮಗೆ ಬೇಕಾದ್ದು ಜಗತ್ತಿನಲ್ಲಿ ಯಾವುದೊಂದೂ ಇಲ್ಲ, ಬೇಕಾದವನು ಕೂಡ ಯಾವನೊಬ್ಬನೂ ಇಲ್ಲ. ದೃಢ ರಾಘವಾಚಿ ಕಾಸ, ನಾವು ಶ್ರೀರಾಮನ ಸಾಹಿತ್ಯ ಪಡೆದಾಗಿದೆ, ಅವನ ಆಶ್ರಯವೇ ಈ ಎಲ್ಲಕ್ಕಿಂತಲೂ ಹೆಚ್ಚಿನದೆಂದು ನಂಬಿದೆ. ಆಶ್ರಯವೇ ನಮ್ಮನ್ನು ಉದ್ಧರಿಸುವುದೆಂಬುದಕ್ಕೆ ಸಂದೇಹವಿಲ್ಲ. ಆದ್ದರಿಂದ ಈ ರಾಮನ ಆಶ್ರಯವೇ ಗಟ್ಟಿಪಡಿಸದ. ಕಾಸಧರು ತೇಣೆ ಪಾವನ ಚೀಕೇಲೆ ತೇಥಿ ಮಾತೆ ಸಾಲೆ ಸಮಾಧಾನ. ನಿಮಗೆ ಹೇಳುವುದು ಏಕೆ ಅಂದರೆ ನನ್ನ ಸಮಾಧಾನವಾಗ್ತದೆ, ನಾನು ಅವನ ಆಶ್ರಯ ಪಡೆದೆ, ಅವನ ಕೃಪೆಗೆ ಪಾತ್ರನಾದೆ, ಅವನು ದಯಗೊಂಡು ಕೃಪೆ ಮಾಡಿದ್ರೂ ನನಗೆ ಎಲ್ಲ ವಿಧದಿಂದಲೂ ಒಳ್ಳೆಯದಾಯ. ಪತಿತ ಪಾವನೆಂದು ಅವನ ಹೆಸರಲ್ಲವೇ. ಸಮಾಧಾನದಾಲೆ ಪ್ರತ್ಯಯಾಸಿಯಾಲೆ
ಧನ್ಯ ಪೀಪಾಹುಲೇ ರಾಘವಾಂಜಿ. ಯಾವುದರಿಂದ ನನಗೆ ಅಚಲವಾದ ಸಮಾಧಾನ ಸಿಕ್ಕಿತೋ ಮತ್ತು ನಿತಾಂತ ಶಾಂತಿ ಉಂಟಾಯ್ತು. ಆತ್ಮಸ್ವರೂಪ ಪ್ರತ್ಯಯ ಅಂದರೆ ಅನುಭವಕ್ಕೆ ಬಂತು. ಅಂಥ ಆ ಶ್ರೀ ರಾಮ ಚರಣಕಮಲಗಳು ಎಷ್ಟು ಧನ್ಯವೋ ಎಷ್ಟು ಮಹಾತ್ಮ್ಯವೋ ಅದರದು, ಅವುಗಳ ಮಹಾತ್ಮ್ಯ ಹೇಳ್ತೀರದಷ್ಟಿದೆ. ಹೆಸರು ಇಲ್ಲದೆ ಭವ ದುಃಖವನ್ನು ಅದು ನಷ್ಟಪಡಿಸುವುದೆಂಬುದರಲ್ಲಿ ಸಂದೇಹ ಇಲ್ಲ. ಹೇಳಾ ಮಾತ್ರ ಮುಕ್ತ ಕರಿನಯ ಜನ ತರೀತ ಮಣಿನ ರಾಘವಾತ ತರೀತ ಪಾವನ ರಾಘವಾತ. ಹೇಳಾ ಮಾತ್ರ ಮುಕ್ತ ಕರಿನಯ ಜನ, ನನಗೆ ಇಷ್ಟು ಹುಮ್ಮಸಿದೆ, ಒಂದು ಚುಟುಕಿ ಬಾರಿಸೋದ್ರಲ್ಲಿ ಈ ಜನರನ್ನು ಮುಕ್ತರನ್ನಾಗಿ ಮಾಡಬಲ್ಲೆ ಎಂಬುವಂತಹ ಒಂದು ಅಗಾಧ ಸಾಮರ್ಥ್ಯ ನನ್ನಲ್ಲಿ. ಅವರಲ್ಲಿ ಇದ್ದ ಸಾಮರ್ಥ್ಯ ಕಂಡೇ ಅವರನ್ನು ಸಮರ್ಥರೆಂದು ಜನರು ಕರೀತು. ಹೇಳಾ ಮಾತ್ರ ಮುಕ್ತ ಕರಿನಯ ಜನ ತರೀತ ಮನವಿನ ರಾಘವಾತ. ಹೀಗೆ ಇವರ ಉದ್ಧಾರ ನಾನು ಹೀಗೆ ಒಂದು ಕ್ಷಣದಲ್ಲಿ ಮಾಡದೇ ಇದ್ರೆ ರಾಘವನ ದಾಸ ಎಂದು ನಾನು ಆಗಲಾರೆ. ಸಂತ ಸಂಘದಿಂದ ಕಿತಾದೀಸ ಹೋತೋ ಮೋಕ್ಷ, ಎಷ್ಟು ದಿವಸದಿಂದ ಮುಕ್ತಿ ಆಗ್ತದೆ ಎಂಬುದಾಗಿ ಒಬ್ಬವನು ಒಬ್ಬ ಶಿಷ್ಯನು ಪ್ರಶ್ನೆ ಮಾಡಿದ್ದಕ್ಕೆ ಸಮರ್ಥರು ಹೇಳಿದ್ದುಂಟು. ಥೇಬುಟ ಸಾಗರಿ ಮೆಳಾಲ ಗಂಗೆ ಸರಿಸಾ ಸಂಗಮದಾಲ. ಒಂದು ಬಿಂದು ಮಳೆ ಹನಿ ಸಮುದ್ರದಲ್ಲಿ ಬಿಂದು ಬಿದ್ದು ಸಿಂಧು ಆಗ್ಲಿಕ್ಕೆ ಸಮುದ್ರ ಆಗ್ಲಿಕ್ಕೆ ಎಷ್ಟು ತಡವೋ, ಅಥವಾ ಗಂಗೆಯ ಆ ಪ್ರವಾಹದಲ್ಲಿ ಒಂದಾಗಿ ಹೋಗ್ಲಿಕ್ಕೆ ಇನ್ನೂ ಒಂದು ಅದರಲ್ಲಿ ಬೆರೆಯುವ ಸಣ್ಣ ಹೊಳೆಗೆ ಎಷ್ಟು ತಡವೋ ಅಷ್ಟೇ ತಡ ಸಂತ ಸಾನ್ನಿಧ್ಯದಿಂದ ಜೀವಿಗಳಿಗೆ ಮೋಕ್ಷವಾಗುವುದಕ್ಕಾಗಿ ಎಂದು ನೀನು ತಿಳ್ಕೊ ಹಿಂಗೆ ಹೇಳಿದ್ದುಂಟು. ಅದರ ನೆನಪು ಇಲ್ಲಿ ಆಗುತ್ತೆ. ಹೇಳಾ ಮಾತ್ರ ಮುಕ್ತ ಕರೀನಯ್ಯ, ಒಂದು ಕ್ಷಣವೂ ಬೇಡ ಮುಕ್ತರನ್ನ ಮಾಡಿ. ರಾಘವಾತ ದಾಸ ಮೀಧಾಲೋ ಪಾವನ ಪತಿತತು ಕೋಣ ಉರೋಷಕೆ. ರಾಘವನ ದಾಸ ನಾನು ಪಾವನನಾದೆ, ಈಗ ಪತಿತ ಎಂಬುವಂಥವನು ಜಗತ್ನಲ್ಲಿ ಎಲ್ಲಿ ತಾನೇ ಉಳಿಯೋನು, ಹ್ಯಾಂಗೆ ಉಳಿಯೋನು? ಉರೋಷಕೆ ಐಸೆ ಕಲ್ಪಾಂತಿ ಘಡೇನ ದೋಕುಣಿ ಪುಸೇನ ತ್ಯಾಸಿ ಉಣೆ. ಪತಿತ ಇರ್ತಾನೆ ಎಂಬುದು ಕಲ್ಪಾಂತದಲ್ಲಿಯೂ ಸಾಧ್ಯ ಇಲ್ಲ. ಆದರೆ ಶರಣ ಬರಬೇಕು, ರಾಮ ಉಪಾಸನೆ ಮಾಡಿ ಸಾಧನೆ ಮಾಡಿದೆ, ಬರದೆ ಸಾಧನೆ ಮಾಡದೆ ಶರಣಾಗತಿ ಆಗದೆ ಅಂತೂ ಒಂದ ಸಕ್ರದೇವ ಪ್ರಪನ್ನಸ್ಯ ತವಾಸ್ಮೀತಿ ಜಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮೀ ತದ್ವೃತ ಮಮ. ಸಕ್ರದೇವ ಪ್ರಪನ್ನಸ್ಯ, ಒಂದಾನು ಒಂದು ಸರಿ ಆದರೂ ನಿನ್ನವನು ನಾನು ನನ್ನನ್ನು ಉದ್ಧರಿಸು ಪತಿತ ಭಾವನಾ ಹೇ ರಾಮಚಂದ್ರ ಎಂದು ಅನನ್ಯ ಭಾವದಿಂದ ಶರಣಾಗತನಾದರೆ ಸಾಕು, ನಮಸ್ಕಾರ ಮಾಡಿದ್ರೆ ಸಾಕು. ಅಭಯಂ ಸರ್ವಭೂತೇಭ್ಯೋ ದದಾಮೀ ತದ್ವೃತ ಮಮ, ಅಭಯ ಕೊಡೋದು ನನ್ನ ಸ್ವಭಾವವೆಂದು ನನ್ನ ವ್ರತವೆಂದು ರಾಮದೇವರು ಹೇಳಿದರು. ಹಿಂಗಿರೋದ್ರಿಂದ ಸಮರ್ಥರು ಹೇಳ್ತಾರೆ, ಶರಣ ಬಾರದೇ ಇದ್ದವನಿಗೆ ಒಂದು ಕೊರತೆ ಅಲ್ಲದೆ ಅದದ್ದೇ ಅದೇ ಒಂದು ತಪ್ಪು ಅಲ್ಲದೆ ಶರಣ ಬಂದವರಿಗೆ ಮಾತ್ರ ಒಂದು ಕ್ಷಣವೂ ಬೇಡ. ಅಮಾ ನಾಹಿ ಉಣೆ ರಾಘವಾಚ ಗುಣೆ ಬ್ರೀದಚಿ ರಾಖಣೆ ಪಾವನಾಚಿ. ನಮ್ಗೆ ಯಾವ ವಿಧದಿಂದಲೂ ರಾಘವನ ಶ್ರೀರಾಮನ ಕೃಪೆಯಿಂದ ಯಾವ ತೊಂದರೆ ತೊಡಕಿಲ್ಲ, ಯಾವ ಒಂದು ಕುಂದುಕೊರತೆಯೂ ಇಲ್ಲ. ನಾವು ಜೀವಿಸುವುದು ಇರೋದೀಗ ಭಕ್ತ ಶ್ರೀರಾಮನ ಗುಣಗಾನ, ಅವನ ಆ ಪವಿತ್ರ ಮಂಗಲ ಗುಣಗಾನ ಮಾಡಲಿಕ್ಕೆ ಸರಿ, ಅವನ ಬಿರುದು ಬಿತ್ತರಿಸಿ ಹೇಳೋದಕ್ಕಾಗಿ. ಹೀಗೆ ಪ್ರತ್ಯೇಕ ಜನ ಜ್ಞಾನ ಉದ್ಧರಿಲಿ, ಇಷ್ಟರವರೆಗೆ ಎಷ್ಟು ಜನರನ್ನ ಉದ್ಧರಿಸಿದ್ನೇನು ನನಗೆ ಸಂಖ್ಯೆ ಇಲ್ಲ, ಲೆಕ್ಕ ಇಲ್ಲ. ಕೃತಕೃತ್ಯಶಾಲೆ ತತ್ಕಾಲಚಿ, ತತ್ಕಾಲ ಕೂಡಲೇ ಅವರು ಕೃತಕೃತರು ಜೀವನ್ಮುಕ್ತರು ಆದದ್ದುಂಟು ಎಂಬುದಾಗಿ ಸಮರ್ಥರು ಹೇಳಿದ್ದಾರೆ.
ತಾತ್ಪರ್ಯ ಹೀಗೆ ರಾಮದೇವರ ಉಪಾಸನೆ ರಾಮನಾಮ ಬಹಳಷ್ಟು ಮಹತ್ವ ಉಳ್ಳದ್ದು ಎಂಬುದಕ್ಕೆ ಸಂದೇಹವಿಲ್ಲ. ಸಮರ್ಥರು ಹೇಳ್ತಾರೆ, ಸಂಸಾರ ಮಣದೆ ಮಹಾ ಮಾಜಿ ಜಳಚರೆ ಅಪಾರ ಡಂಕು ಧಾವತಿ ವಿಕಾರ ಕಾಲಸರ್ಪ. ಈ ಸಂಸಾರ ಎಂಬುದು ದುಃಖದ ನೆಗಸೆ, ದೊಡ್ಡ ನೆಗಸು. ಇದರಲ್ಲಿ ಕಾಡಿ ಕಚ್ಚಿ ಕಷ್ಟಕೊಟ್ಟು ಸಾಯಿಸುವಂಥ ಹಿಂಸ್ರ ಜಲಚರಗಳು ಬಹಳಷ್ಟು ಇದ್ದಾವೆ. ಮಹಾವಿಷಾರಿ ಸರ್ಪಗಳು ಇದ್ದಾವೆ, ಕಾಲಸರ್ಪಗಳು. ಆಶಾ ಮಮತಾ ದೇಹಿ ಬೇಡಿ ಸುಸರಿ ಕರತಾತಿ ತಡಾ ತೋಡಿ ನೀವು ದುಃಖಾತಿ ಸಾಕಡಿ ಮಾಜಿ ಹಾದಿತಿ. ಮೀನ ಮೊಸಳೆ ಅಂದರೆ ಆಶೆ ಮಮತೆ ಇವು ಮಹಾಕಷ್ಟ. ಗಂಟು ಬಿದ್ದರೆ ಮಹಾಕಷ್ಟ, ದುಃಖದ ಮಡುವಿನಲ್ಲಿ ಮುಣುಗಿಸ್ತಾವೆ. ಅಹಂಕಾರ ನಕ್ರ, ಅಹಂಕಾರ ನಕ್ರೆ ಉಡವಿಲೆ ನೀವು ನೀವು ಪಾತಾಳಿ ಉಡವಿಲೆ ತೇಜುನ್ಯಾಸು ಉಡವಿ. ಅಹಂಕಾರ ಎಂಬುದೇ ಒಂದು ದೊಡ್ಡ ಮೊಸಳೆ. ಇದಕ್ಕೆ ಸಿಕ್ಕಿಬಿದ್ರೆ ಕರ್ಣೋಪಾಯವೇ ಇಲ್ಲ. ಕಾಮ ಮಜಿರಮಠಿ ಸುಟೇನ ತಿರಸ್ಕಾರ ಲಾಗಲ ತುಟೇನ ಮದ ಮತ್ಸರವೋ ಹುಟೇನ ಫಿಲಿಬಟ್. ಕಾಮ ಮಗರಮಿಟಿ ಸುಟೇನ, ಕಾಮ ಎಂಬುದು ಮಹಾ ಒಂದು ಮೊಸಳೆ ಹಿಡ್ಕೊಂಡ ಹಾಗೆ. ಇದರ ಕೈಯಲ್ಲಿ ಸಿಕ್ಕಿಬಿದ್ರೆ ಬಹಳ ಕಷ್ಟ ಬಿಡುಗಡೆ ಹೊತ್ತದು. ತಿರಸ್ಕಾರ ಹಾಗೆ ದ್ವೇಷ ಅಸೂಯೆ ಮದ ಇವು ಅಲ್ಲಿ ತುಂಬಿಕೊಂಡಿದ್ದಾವೆ. ಇವಳ ಕಷ್ಟವು ಆ ಜೀವಿಗೆ ಆ ಪ್ರವಾಹ ಬಹು ಸಮುದ್ರದಲ್ಲಿ ಬಿದ್ದವನಿಗೆ ಬಹಳಷ್ಟು ಆಗುವುದು. ವಾಸನೆ ಎಂಬುದು ವಾಸನಾ ಧಾಮಿಣ ಪಡ್ಲಿಗಳ ಘಾಲೂನ ವೇಟಾಳೆ ರೋಜನೆ ಗರಳ ಜಿಹ್ವಾ ಲಾಳಿ ವೇಳು ವೇಳ ಭಯಾನ. ಬೇರೆ ಹಾವು ಅಂದರೆ ವಾಸನೆ, ಇದು ಸುತ್ತಕೊಂಡು ನಾಲಿಗೆ ಸುಳಿತಾ ಇದೆ, ಭಯಾನಕವಾದದ್ದು, ವಿಷ ಕಾರ್ತಾ ಇದೆ. ಇಂಥ ಅವಸ್ಥೆ ಜೀವಿಗಳದ್ದು. ಮಾಥಾ ಪ್ರಪಂಚಾತೆ ಊಸೆ ಕಿವುನ ಮಣೆ ಮಾಥೆ ಮಾಥೆ ಬುಡತಾಯಿ ನಸೂಡಿ ಪುಂಜೆ ಕುಳ. ಈ ಪ್ರಪಂಚದ ದೊಡ್ಡ ಭಾರ ತಲೆ ಮೇಲೆ ಇಟ್ಕೊಂಡು ತಂದು ತಾನು ಎಂಬುವ ಪಾಶದಿಂದ ಕಟ್ಟಲ್ಪಟ್ಟು ಮಹಾ ಕಷ್ಟ ಹೊಂದುತ್ತಾನೆ. ಒಂದ ಎರಡು ಅಲ್ಲ, ಎಷ್ಟೋ ಅಭಿಮಾನಿಗಳು ಅವನನ್ನ ಬಿಗಿದಿರ್ತಾರೆ. ಭ್ರಾಂತಿತೆ ಪಡಲೆ ಭ್ರಾಂತಿತೆ ಅಂಧಾರೆ ನಾಗವಿಲೆ ಅಭಿಮಾನಿಸೋರೆ ಆಲೆ ಅಹಂತಿಯತೆ ಕಾವೇರಿ ಭೂತವಾದ. ಈ ಭವಸಮುದ್ರದಲ್ಲಿ ಬಿದ್ದಂತೆ ಭ್ರಾಂತಿಯ ಕತ್ತಲೆ ಮುತ್ತೋಗಿದೆ. ಅಭಿಮಾನ ಎಂಬುವ ಕಳ್ಳದಿಂದ ಸುಲಿಗೆ ಆಗಿದೆ. ಅಹಂತೆ ತಾನು ಹೆಚ್ಚಿನವ ಎಂಬುವಂತಹ ಒಂದು ಭೂತ ಬಾಧೆಯೂ ಅದರಲ್ಲಿ ಸೇರಿಕೊಂಡಿದೆ. ಬಹುತೇಕ ಆವರ್ತಿ ಪಡಲೆ ಪ್ರಾಣಿ ವಾಹತಿ ಚಿಗೇಲೆ ದೇಹಿ ಭಗವಂತ ಸಿಗೋ ಭಾಯಿಲೆ ಭಾವಾರ್ಥಗಳೇ. ಹೀಗೆ ಈ ಭವಸಮುದ್ರದಲ್ಲಿ ಬಿದ್ದವರು ಹಂಗೆ ಅಲ್ಲಿ ಒದ್ದಾಡುತ್ತಾ ಸತ್ತೋದವರು ಹೆಚ್ಚು, ಸುಳಿಯಲ್ಲಿ ಸಿಕ್ಕಿಬಿದ್ದು ಸತ್ತವರು ಹೆಚ್ಚು, ಪ್ರವಾಹದಲ್ಲಿ ಹರಿದು ಹೋಗಿ ಸತ್ತವರು ಹೆಚ್ಚು. ಆದರೆ ದೇಹಿ ಭಗವಂತ ಸಿಗೋ ಭಾಯಿಲೆ ಭಾವಾರ್ಥಗಳೇ. ಯಾರು ದೈವ ಆಪಣ ಘಾಲೂನಿ ಉಡಿ ದಯಾಸಿನೆಲೆ ಪೈಲ ತಡಿ ಏರತೆ ಅಭಾವಿಕೆ ಬಾಕುಡಿ ವಾಹತ ಚಿಗಿರಿ. ಸಮರ್ಥ ಹೇಳ್ತಾರೆ, ಭಗವತ್ ಭಕ್ತರು ಮಾತ್ರ ಈ ಭವಸಮುದ್ರದಿಂದ ಬಿಡುಗಡೆ ಹೊಂದುತ್ತಾರೆ. ಯಾರು ಅನನ್ಯ ಗತಿಕರಾಗಿ ಆ ಗಜೇಂದ್ರನ ಹಾಗೆ ಆ ದ್ರೌಪದಿ ಹಾಗೆ ಕರೆದ್ರೋ ಅಂಥವರನ್ನ ಈ ಭವಸಮುದ್ರದಿಂದ ಭಗವಂತನು ತಪ್ಪಿಸಿದ್ದು ಉಂಟು. ತಾನು ಗುದುಕಿ ಆ ಸಮುದ್ರದಿಂದ ಭವಸಮುದ್ರದಿಂದ ತನ್ನ ಬೆನ್ನು ಮೇಲೆ ಹಾಕಿಸಿಕೊಂಡು ಭಗವಂತನು ಅವರನ್ನು ದಾಟಿಸುತ್ತಾನೆ. ತನ್ನ ಮಂಗಳ ರೂಪವಾದ ಆ ಭವಸಮುದ್ರದ ಆಚೆ ದಡದಲ್ಲಿ ಇರುವ ಮೋಕ್ಷ ಸಾಮ್ರಾಜ್ಯದಲ್ಲಿ ನೆಲೆಸುತ್ತಾನೆ. ಅಭಾವಿಕರು ಮಾತ್ರ, ಅಭಕ್ತರು ಮಾತ್ರ ಆ ಭವಸಮುದ್ರದಿಂದ ಬಿಡುಗಡೆ ಹೊಂದೋದು ಕಷ್ಟ. ಭಗವಂತ ಭಾವಾತ ಕೇಲ ಭಾವಾರ್ಥ ದೇಕೋನಿ ಬುಲಲ ಸಂಕಟಿ ಪಾವೆ ಭಾವಿಕಾಲ ರಕ್ಷಿಸುತ್ತದೆ. ಭಗವಂತನು ಆತನು ಪೂರ್ಣನು, ಆನಂದ ರೂಪಿಯು, ಆತನಿಗೆ ಬೇಕಾದ್ದೇನಿದೆ? ಆತನ ಭಕ್ತಿ ಮಾಡಿದ್ರೆ ಭಕ್ತರು ಪೂರ್ಣರಾಗುವರೆಂದಾದಲ್ಲಿ ಆತನಿಗೆ ಅಪೇಕ್ಷಿತವಾದ್ದು
ಏನಾದರೂ ಇದ್ದೀತೆ. ಆದರೆ ಅವನಿಗೆ ಭಾವಭಕ್ತಿ ಬೇಕು, ಇದರ ಒಂದು ಕ್ಷುಧೆ ಅವನಿಗಿದೆ. ಭಾವ ಭಕ್ತಿಗೆ ಅವನು ಮೆಚ್ಚುವನು, ಭಾವಾರ್ಥ ನೋಡಿ ಮಳ್ಳಾಗುವನು. ಸಂಕಟ ಕಷ್ಟ ಕಾಲದಲ್ಲಿ ಆ ಭಾವಿಕರನ್ನು ರಕ್ಷಿಸುವನು. ದಯಾಸಿ ಭಗವಂತ ಆವಡೆ, ದಯಾಸಿ ದೇವಾಸಿ ಸಾಕಡೆ, ಸಂಸಾರ ದುಃಖ ಸಕಳವಡೆ ನಿಜದ ಸಾಧೆ. ಯಾರಿಗೆ ಆ ಭಗವಂತನ ಪ್ರೀತಿ ತಾಗುವುದು, ಭಗವಂತನ ಪ್ರೀತಿ ಯಾರಲ್ಲಿ ಉಂಟಾಗುವುದು, ಆತನ ಅಭಿಮಾನ ದೇವರಿಗಿದು. ಸಂಸಾರ ದುಃಖ ಸಕಲವುಡೆ ನಿಜದ ಸಾಧೆ. ಆ ಭಗವದ್ ಭಕ್ತನ ಸಂಸಾರ ದುಃಖ ಎಲ್ಲದೂ ನಷ್ಟ ಆಗುವುದು, ತಾನಾಗಿ ನಷ್ಟ. ಅಮೃತಪಾನದಿಂದ ಮೃತ್ಯು ನಷ್ಟ ಆದಂತೆ ಸರಿ. ಕಲ್ಪತರು ಕಾಮಧೇನುವಿನ ಪ್ರಾಪ್ತಿಯಿಂದ ಎಲ್ಲ ಬೈಕಿಗಳು ಪೂರ್ಣ ಆದ ಹಾಗೆಯೇ ಸರಿ. ಜಯ ಅಂಕಿತ ಈಶ್ವರಾತೆ ತಯಾಸ ಸೋಹಳೆ ನಿಜ ಸುಖಾತೆ ಧನ್ಯತೇಚಿ ದೈವಾತೆ ಭಾವಿಕೆ. ಜಯ ಅಂಕಿತ ಈಶ್ವರಾತೆ, ಯಾರು ಆ ಪರಮಾತ್ಮನ ಶ್ರೀರಾಮನ ಅಂಕಿತರೋ, ಈಶ್ವರನ ಅಂಕಿತರೋ, ಅವರಿಗೆ ನಿಜ ಸುಖದ ಸೌಭಾಗ್ಯ ಒದಗು, ಬ್ರಹ್ಮಾನಂದದ ಹಬ್ಬ ಅವರಿಗೆ ಯಾವತ್. ಧನ್ಯತೇಚಿ ದೈವಾತೆ ಭಾವಿಕೆ. ಆ ಸುದೈವಿಗಳೇ, ಆ ಭಾಗ್ಯವಂತರೇ ಧನ್ಯ ಧನ್ಯರು. ಆ ಭಾವಿಕೆ ಜನರಿಗೆ ಯಾವ ಉಪಮೆ ಕೊಡಬೇಕು ಎಂದು ನನಗೆ ತಿಳಿಯದು. ಬಹುತ ಜನ್ಮಾತೆ ಸೇವಟಿ ದೇಣೆ ಚುಕೆ ಅಟಾಟಿ ತೋಹ ನರದೇಹ ಭೇಟಿ ಕರಿ ಭಗವತ್. ಅನೇಕ ಜನ್ಮದ ಕಟ್ಟ ಕೊನೆಯಲ್ಲಿ ಒದಗಿರುವ ಈ ನರಜನ್ಮ ಆ ಭಗವಂತನನ್ನು ದೊರಕಿಸಿಕೊಡೋದು. ಧನ್ಯತೆ ಭಾವಿಕೆ ಜನತೆ ಹಿ ದೊಡಿಲೆ ಹರಿ ನಿಧಾನ ಅನಂತ ಜನ್ಮಾಂತರಿತೆ ಪುಣ್ಯ ಫಲಾಸಿಯಾದೆ. ಅಂಥ ಭಾವಿಕರು ಧನ್ಯ ಧನ್ಯರು. ಈ ಹರಿ ನಿಧಾನ ಶ್ರೀರಾಮನ ಆ ಆನಂದ ಕಂದನ ಆ ಬ್ರಹ್ಮ ಸ್ವರೂಪದ ಪ್ರಾಪ್ತಿ ಯಾರಿಗೆ ಆಗಿರೋದೋ ಅವರು ಧನ್ಯ ಧನ್ಯರು. ಅನಂತ ಜನ್ಮದ ಪುಣ್ಯ ಪುಂಜ ಫಲಿಸ್ತು ಎಂಬುದಕ್ಕೆ ಸಂದೇಹವಿಲ್ಲ. ಭಾವೇ ಭಜನೀದೇರಾಗಲೇ ತೇ ಈಶ್ವರೀ ಪಾವನ ಧಾಲೆ ಭಾವಾರ್ಥ ಬಳೆ ಉದ್ಧರದಲ್ಲಿ ಪೂರ್ವಜರಿ. ಭಾವಭಕ್ತಿಯಿಂದ ಯಾರು ಪಾವನರಾದರೋ ಅವರು ತನ್ನ ಪೂರ್ವಜರನ್ನು ಸಹ ಉದ್ಧರಿಸಿದ್ರು. ತಾನಲ್ಲದೆ ಆಪನ ಸ್ವಯೇ ತರಲೆ ಜನಾಸಿಹಿ ಉಪೇಗ ಆಲೆ. ತಾನು ಸ್ವಯೇ ಅಂದ್ರೆ ತಾನು ತನ್ನ ಉದ್ಧಾರ ಮಾಡಿಕೊಂಡು ಜನರ ಉದ್ಧಾರಕ್ಕೂ ಸಹ ಅವರು ಕಾರಣರಾಗ್ತಾರೆ. ಎಷ್ಟೋ ಜನರು ಆದರೂ ಕೀರ್ತಿ ಶ್ರವಣೆ ಧಾಲೆ ಅಭಕ್ತ ಭಾವಾರ್ಥಿ, ಅವರ ಕೀರ್ತಿಯ ಶ್ರವಣ ಮಾಡಿದರೆ ಸಾಕು ದೇವರ ಕೀರ್ತಿಯಂತೆ ಅಭಕ್ತ ದುರ್ಜನರು ಸಹ ಸಜ್ಜನರಾಗುವ ಈ ಸೌಭಾಗ್ಯ ನಿಮ್ಮೆಲ್ಲರಿಗೂ ಅದರಲ್ಲಿ. ಗಣೇಶ ಶಾರದಾ ಚೈವ ಸದ್ಗುರು ಸಜ್ಜನಸ್ತಥಾ ಆರಾಧ್ಯ ದೈವತಂ ಗುಹ್ಯಂ ಸರ್ವಂ ಮೇ ರಘುನಂದನಃ. ಓಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತೈ. ಓಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತೈ. ಓಂ ನಾವು ರಾಮ ಮತ್ತು ರಾಮರಾಜ್ಯ ಈ ವಿಷಯ ತೆಗೆದುಕೊಂಡು ರಾಮನ ಸೇವೆ ಮಾಡ್ತಾ ಇದ್ದೀವಿ. ರಾಮರಾಜ್ಯ ಇನ್ನು ಮುಂದಿದೆ. ನಾಮ ನಾಮಿ ಈ ಎರಡು ಶಬ್ದದ ವಿಚಾರ ನಡೆಯುತ್ತಿದೆ. ರಾಮ ಇದು ಹೆಸರೂ ಹೌದು, ಮತ್ತು ಆ ಹೆಸರಿಗೆ ಗುರಿ ಆಗಿರುವ ನಾಮಿಯೂ ಹೌದು. ಯಾವಾತನ ಅದು ಹೆಸರಾಗಿರೋದೋ ಆತನು ನಾಮಿ, ಅವನ ಹೆಸರು ನಾಮ. ಹೀಗೆ ರಾಮನಾಮದ ಮಹತ್ವ ಏನು, ಅದರ ಅರ್ಥವೇನು, ಅದರ ತತ್ವವೇನು ಎಂಬುದರ ಮೇಲೆ ನಾವು ಆದಷ್ಟು
ಯಥಾಶಕ್ತಿ ಯಥಾಮತಿ ವಿಚಾರ ಮಾಡ್ತಾ ಇದ್ದೀವಿ. ರಾಮ ಮಂತ್ರಾರ್ಥ ವಿಜ್ಞಾನಿ ಜೀವಂತೋನು ಸಂಶಯ. ಈ ರಾಮ ಮಂತ್ರದ ಅರ್ಥ ತಿಳಿದವನು ಜೀವನ ಮುಕ್ತವನು ಸಂಶಯ. ಜೀವನ್ ಮುಕ್ತನೇ ಸರಿ, ಇದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಎಂಬುದಾಗಿ ಆಂಜನೇಯನ ವಾಕ್ಯವಿದೆ. ನಾವು ನಿನ್ನೆ ಸನಕಾದಿ ಮುನಿಗಳ ಮತ್ತು ಹನುಮಂತನ ಸಂವಾದ ನೋಡ್ತಾ ಇದ್ದೀವಿ. ಈ ಸಂವಾದವು ರಾಮ ರಹಸ್ಯೋಪನಿಷತ್ನಲ್ಲಿ ಇದೆ. 5ನೇ ಅಧ್ಯಾಯದ ವಿಚಾರ ನಾವು ನಡೆಸ್ತಾ ಇದ್ದೀವಿ. ಅಂತೂ ಮುಕ್ಷೂಣಾಂ ವಿರಕ್ತಾನಾಂ ತಥಾ ಚಾಶ್ರಮವಾಸಿನಾಂ ಪ್ರಣವತ್ವಾತ್ ಸದಾಧೇಯೋ ಯತೀನಾಂಚ ವಿಶೇಷತಃ ಈ ಶ್ಲೋಕದವರಿಗೆ ನಿನ್ನೆ ಬಂದು ಮುಟ್ಟಿದ್ದೀವಿ. ಅಷ್ಟರಲ್ಲಿ ರೀಲ್ವೂ ಆಯಿತು, ಅಲ್ಲೇ ನಾವು ಮಂಗಳಾಚರಣೆ ಮಾಡ್ತೀವಿ. ಇವತ್ತೇ ಸ್ವಲ್ಪ ಮಟ್ಟಿಗೆ ನಾಮಸ್ಮರಣದ ಬಗ್ಗೆ ಹೇಳಿ ಇನ್ನಷ್ಟು ಮುಂದಿನ ವಿಷಯ ಇವತ್ತು ಆದರೆ ತಕ್ಕೊಳ್ಳೋಣ. ಅಂತೂ ರಾಮ ಮತ್ತು ರಾಮರಾಜ್ಯ, ಶ್ರೀರಾಮ ರಾಮರಾಜ್ಯ, ಈ ವಿಷಯದ ಮೇಲೆ ಎಷ್ಟು ಸಾಧ್ಯವಾಗ್ತದೆಯೋ, ಎಷ್ಟು ಶ್ರೀರಾಮನು ಸೇವೆ ತಗೊಳ್ಳೋನೋ ಕೃಪೆ ಮಾಡಿ ಅಷ್ಟು ದೇಶ ಕಾಲ ಅನುಕೂಲತೆ ಈ ಎಲ್ಲವನ್ನು ವಿಚಾರಿಸಿ ಅಷ್ಟು ಆತನ ಸೇವೆ ಎಂಬ ದೃಷ್ಟಿಯಿಂದ ಮತ್ತು ಆತನ ನಾಮಸ್ಮರಣ ಮಾಡಿಯೇ ಆತನ ಸೇವೆ ಮಾಡಿಯೇ ನಾನು ಇಷ್ಟರವರೆಗೆ ಬಂದೆ. ಈ ದೃಷ್ಟಿಯಿಂದ ಕೃತಸ್ಯ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ, ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕು ಎಂಬುವಂಥದ್ದು ಒಂದು ಧರ್ಮ. ಅವನ ಸೇವೆಯ ವಾಂಗ್ಮಯ ಸೇವೆಯ ಇದು ಒಂದು ಸಂಧಿ ಒದಗಿತು, ಅದರಿಂದ ನಾನು ಧನ್ಯ. ಕೃತಜ್ಞತೆಯಿಂದ ನಾಲ್ಕು ಶಬ್ದ ಹೇಗೋ ಏನೋ ಅಂತೂ ಅವನು ನುಡಿಸಿದಂತೆ ಯಥಾಶಕ್ತಿ ಯಥಾಮತಿ ಆತನ ತತ್ವ ವಿಚಾರ ನಾವು ಸೇವೆ ಎಂಬ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಇದು ಒಂದು ವಾಂಗ್ಮಯ ಯಜ್ಞ. ಇದರಿಂದ ಭಗವಂತನು ಆ ಪರಮಾತ್ಮನು ಆ ಶ್ರೀರಾಮನು ತನಾಗಲಿ, ನಮ್ಮೆಲ್ಲರಿಗೂ ಒಳ್ಳೆ ಬುದ್ಧಿ, ಮೋಕ್ಷ ಸಾಧನೆ ಮಾಡುವ ಲವಲವಿಕೆ, ಆತನ ಸ್ವರೂಪದ ನಿಷ್ಠೆ, ನಾಮಸ್ಮರಣದ ತತ್ವಜ್ಞಾನ ಮತ್ತು ಹೀಗೆ ಆತ್ಮಸ್ವರೂಪದ ಸ್ಮೃತಿ, ಆತ್ಮ ಸಾಕ್ಷಾತ್ಕಾರ ಆಗಿ ನಾವು ಆತನ ಕೃಪೆಯಿಂದ ಜೀವನ್ಮುಕ್ತರಾಗಿ ಬಾಳೋಣ ಎಂಬುವಂಥ ಒಂದು ಉದ್ದೇಶ. ಇದು ಸಹಜ ಸ್ವಭಾವ, ನಾವು ಜನ್ಮ ಪಡೆದದ್ದು ಇದಕ್ಕಾಗಿಯೇ ಸರಿ. ನಿಜವಾದ ಆ ಪರಮಾತ್ಮನ ಸ್ವರೂಪ ತಿಳಿದು ಅದು ತನ್ನದೇ ಒಂದು ಶುದ್ಧ ರೂಪ ಸ್ವರೂಪ ಎಂಬುವಂಥ ಶ್ರುತಿಯ ಅಭಿಪ್ರಾಯವನ್ನು, ಶ್ರುತಿಯ ಉಪದೇಶವನ್ನು ಮನಗಂಡು ಮೈಗೂಡಿಸಿ ಆ ಸತ್ಯಸ್ಥಿತಿಯಲ್ಲಿ ಇರೋದೇ ಜನ್ಮದ ಸಾಫಲ್ಯ. ಈ ದೃಷ್ಟಿಯಿಂದ ನಾವು ಈ ಸೇವೆಗೆ ಪ್ರಾರಂಭಿಸಲಾಗಿದೆ. ಇದು ಒಂದು ಜ್ಞಾನ ಸತ್ರ. ಈ ರಾಮನಾಮದಿಂದ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಎಂಬುವಂಥದ್ದು ಅನೇಕ ಜನರ ಅನುಭವ. ಶ್ರೀ ಸಮರ್ಥರು 12 ವರ್ಷ ತ್ರಯೋದಶಾಕ್ಷರಿ ಶ್ರೀರಾಮ ಜಯರಾಮ ಜಯ ಜಯರಾಮ ಈ ತ್ರಯೋದಶಾಕ್ಷರಿ ರಾಮ ಮಂತ್ರದ ಪುರಶ್ಚರಣೆ ಮಾಡಿ ಅದರಿಂದಲೇ ನಿನ್ನ ಅವರ ವಾಣಿಯನ್ನು ಕೇಳಿದ್ದೀವಷ್ಟೇ ಜಗತ್ತನ್ನು ಉದ್ಧರಿಸುವ ಸಾಮರ್ಥ್ಯ ಅವರಲ್ಲಿ ಬಂತು. ಆಪಣ ತರುಣಿ ಜಗಾತಾರಿ ತೋ ಏಕ ಧನ್ಯ ಸಂಸಾರಿ, ತಾನು ತನ್ನ ಉದ್ಧಾರ ಮಾಡಿಕೊಂಡು ಜಗತ್ತನ್ನು ಉದ್ಧರಿಸತಕ್ಕವನು ಈ ಜಗತ್ತಿನಲ್ಲಿ ಸಂಸಾರಕ್ಕೆ ಬಂದು ಅಂದರೆ ಜನ್ಮ ತಾಳಿ ಧನ್ಯನು. ಆತನ ಒಬ್ಬನೇ ಈ ಜಗತ್ತಿನಲ್ಲಿ ಧನ್ಯನು. ಸ್ವಯಂ ತೀರ್ಥ ಪರಾಂತಾರಿ, ತಾನು ತನ್ನ ಉದ್ಧಾರ ಮಾಡಿಕೊಂಡು
ಪರರನ್ನು ಉದ್ಧರಿಸಬೇಕು. ಇದು ಒಂದು ಶಿಷ್ಟಾಚಾರ, ಇದು ಒಂದು ಜೀವಿತದ ವ್ಯವಹಾರ, ಜೀವನ, ಜೀವನದ ಗುರಿ, ಮೋಕ್ಷೋಪಾಯ. ಹೀಗೆ ಸಮರ್ಥರು ಮೊದಲು ತಾನು ರಾಮನಾಮದ ಪ್ರಭಾವ ಅರಿತು ಅದರ ಅನುಷ್ಠಾನದಿಂದ ಅದರ ಮಹತ್ವವನ್ನು ಅಳವಡಿಸಿಕೊಂಡು ಅದರ ಪ್ರಭಾವದಿಂದ ಸಾಮರ್ಥ್ಯದಿಂದ ಸ್ವರಾಜ್ಯ ಮತ್ತು ಸ್ವರಾಜ್ಯ ಎರಡೂ ಸಂಪಾದಿಸಿದರು. ಸ್ವರಾಜ್ಯ ಎಂದರೆ ಮೋಕ್ಷ, ಸ್ವರಾಜ್ಯ ಅಂದರೆ ದೇಶದ ಸ್ವಾತಂತ್ರ್ಯ. ಈ ಎರಡರ ಪ್ರಾಪ್ತಿಯು ಅವರಿಗಾಯಿತು. ಶಿವಾಜಿಗೆ ನಿಮಿತ್ತ ಮಾತ್ರ ಮಾಡಿ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್, ನಿಮಿತ್ತ ಮಾತ್ರನಾಗು, ಮಯೈವೈತೈ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಎಂದು ಹೇಳಿದಂಗೆ ಆ ಕೃಷ್ಣಾರ್ಜುನ ಆ ಜೋಡಿ ಇದ್ದಂಗೆ ಶಿವಾಜಿ ಮತ್ತು ಸಮರ್ಥರ ಜೋಡಿ. ಇಷ್ಟು ಸಾಮರ್ಥ್ಯ ಅವರಿಗೆ ರಾಮನಾಮದಿಂದಲೇ ಪ್ರಾಪ್ತವಾದದ್ದು ಅವರು ಮುಕ್ತ ಕಂಠದಿಂದ ಹೇಳಿದ್ದಾರೆ. ಬಾಕಿ ಎಲ್ಲ ಸಂತರು ಕೂಡ ಮುಕ್ತ ಕಂಠದಿಂದಲೇ ಇದನ್ನು ಸಾರಿದ್ದಾರೆ. ನಾಮ ಗೀತಾ ನಲಗಿ ಮೌಲು ನಾಮ ಮಂತ್ರ ನಾಹಿ ಖೋಲು ದೋಚಿ ಅಕ್ಷರಾಸೆ ಕಾಮ್ ಉಚ್ಚಾರಾವೇ ರಾಮ ರಾಮ ನಾಹಿ ವರ್ಣ ಧರ್ಮ ಯಾತಿ ನಾಹಿ ಅವಘೀತ ನಾಮಿ ಅವಘೀತ ಸರತಿ ತುಕಾಮಣೆ ನಾಮ ಚೈತನ್ಯ ನಿಜಧಾಮ. ನಾಮ ತಕೊಳ್ಳಿಕ್ಕೆ ದುಡ್ಡು ಕಾಸು ಏನು ಬೇಕಾಗುವುದಿಲ್ಲ, ಯಾವ ಶ್ರಮವೂ ಇಲ್ಲ. ನಾಮ ಮಂತ್ರ ಬಹಳ ಕಷ್ಟ ಸಾಧ್ಯವಲ್ಲ, ಮಿದುಳಿಗೆ ಕಷ್ಟ ಕೊಡುವಂಥ ಒಂದು ವಿಷಯವೂ ಅಲ್ಲ ಅದು. ಎರಡು ಅಕ್ಷರ ರಾಮನಾಮ ಉಚ್ಚಾರಾಮಿ, ರಾಮ ರಾಮ ಉಚ್ಚಾರಾಮಿ, ರಾಮ ರಾಮ ಹೇಳಿ. ನಾಹಿ ವರ್ಣ ಧರ್ಮ ಯಾತಿ, ಈ ರಾಮನಾಮ ಉಚ್ಚರಿಸಲಿಕ್ಕೆ ವರ್ಣ ಧರ್ಮ ಜಾತಿ ಯಾವುದೂ ಇಲ್ಲ. ಕೊನೆ ಕೊನೆಯಲ್ಲಿ ಈ ನಾಮಸ್ಮರಣದ ಪ್ರಭಾವದಿಂದ ದೇಹದ ಅಭಿಮಾನ ಎಲ್ಲ ಕಳೆದು ಹೋಗಿ ಆತ್ಮಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ. ಆಮೇಲೆ ನಾನು ಇಂಥ ವರ್ಣದವನು, ಧರ್ಮದವನು, ಜಾತಿಯವನು ಎಂಬುವಂಥ ಭಾವನೆ ಹೋಗಿಬಿಟ್ಟು ಆತ್ಮಸ್ವರೂಪದ ಸಾಕ್ಷಾತ್ಕಾರ ಆಗಿ ಆ ಪರಮಾತ್ಮನಲ್ಲೇ ನಾನು ಎಂಬ ಅರಿವು ಕರಿ ಹೋಗ್ತದೆ. ತುಕಾಮಣಿ ನಾಮ ಚೈತನ್ಯ ನಿಜಧಾಮ. ತುಕಾರಾಮರು ಹೇಳ್ತಾರೆ ಈ ನಾಮ ಅಂದರೆ ನಿಜಧಾಮ, ತನ್ನ ನಿಜರೂಪವಾಗಿರುವಂಥ ಪರಮಧಾಮ, ಪರಬ್ರಹ್ಮ ಸ್ವರೂಪ ಏನಿದೆಯೋ ಆ ಚೈತನ್ಯ ಸ್ವರೂಪವೇ ರಾಮನ. ರಾಮನಾಮಾತೆ ಪವಾಡೆ ಅಖಂಡ ಜಾಚಿ ವಾಚಾ ಪಡೆ, ರಾಮನಾಮಾತೆ ಪವಾಡೆ ಅಖಂಡ ಜಾಚಿ ವಾಚಾ ಪಡೆ ಧನ್ಯತೋ ಏಕ ಸಂಸಾರಿ ರಾಮನಾಮದ ಉಚ್ಚಾರಿ. ರಾಮನಾಮದ ಪವಾಡ ಎಷ್ಟು ಹೊಗಳಿದ್ರು, ಎಷ್ಟು ಹೇಳಿ ಕೇಳಿ ಮಾಡಿದ್ರೂ ಅದು ಪೂರೈಸುವಂಥದ್ದಲ್ಲ. ಯಾವಾತನ ವಾಣಿಯು ಅಖಂಡ ರಾಮನಾಮ ಉಚ್ಚರಿಸುವುದೋ ಧನ್ಯತೋ ಏಕ ಸಂಸಾರಿ, ಈ ಸಂಸಾರದಲ್ಲಿ ಅವನು ಹುಟ್ಟಿದ್ದಕ್ಕೆ ಧನ್ಯ. ಜಗತ್ತಿನಲ್ಲಿ ಅವನ ಬಾಳೆ ಒಂದು ಹೆಚ್ಚಿಂದು ಸುಖ ಸಂತೋಷದ್ದು ತೃಪ್ತಿಕರವಾದ ರಾಮನಾಮದ ಉಚ್ಚಾರಿ. ಯಾವಾತನು ರಾಮನಾಮ ಉಚ್ಚರಿಸುವನು ಅವನು ಕೊನೆ ಕೊನೆಯಲ್ಲಿ ರಾಮಸ್ವರೂಪವೇ, ಆ ಬ್ರಹ್ಮಸ್ವರೂಪವೇ ಆಗುವನೆಂಬುದಕ್ಕೆ ಸಂದೇಹವಿಲ್ಲ. ರಾಮನಾಮ ಗರಜೈ ವಾಚಾ ಕಾಳ ಅಜ್ಞಾಧಾರಕ ತ್ಯಾಸ. ರಾಮನಾಮ ಭಕ್ತಿ ಪುರಸ್ಸರವಾಗಿ ರಾಮನೇ ತನ್ನ ಸ್ವರೂಪವೆಂದು ಮತ್ತು ರಾಮ ಈ ಶಬ್ದಕ್ಕೆ ಅಹಂ ಬ್ರಹ್ಮಾಸ್ಮಿ ಅರ್ಥವಿದೆ ಎಂದು ಅರಿತು ಯಾವಾತನ ವಾಣಿಯು ಅಖಂಡ ರಾಮನಾಮ ಉಚ್ಚರಿಸುವುದೋ ಧನ್ಯತೋ ಈ ಸಂಸಾರ, ಈ ಸಂಸಾರದಲ್ಲಿ ಅವನು ಹುಟ್ಟಿದ್ದಕ್ಕೆ ಧನ್ಯ. ಜಗತ್ತಿನಲ್ಲಿ ಅವನ ಬಾಳೆ ಒಂದು ಹೆಚ್ಚಿಂದು ಸುಖ ಸಂತೋಷ ತೃಪ್ತಿಕರವಾದ ರಾಮನಾಮದ ಉಚ್ಚಾರಿ. ಯಾವಾತನು ರಾಮನಾಮ ಉಚ್ಚರಿಸುವನು ಅವನು ಕೊನೆ ಕೊನೆಯಲ್ಲಿ ರಾಮಸ್ವರೂಪವೇ, ಆ ಬ್ರಹ್ಮಸ್ವರೂಪವೇ ಆಗುವನೆಂಬುದಕ್ಕೆ ಸಂದೇಹವಿಲ್ಲ.
ರಾಮ ನಾಮ ಗರ್ಜೆ ವಾಚ ಕಾಳ ಅಜ್ಞಾಧಾರಕ ತ್ಯಾಸ. ರಾಮನಾಮ ಭಕ್ತಿ ಪುರಸ್ಸರವಾಗಿ ರಾಮನೇ ತನ್ನ ಸ್ವರೂಪವೆಂದು ಮತ್ತು ರಾಮ ಈ ಶಬ್ದಕ್ಕೆ ಅಹಂ ಬ್ರಹ್ಮಾಸ್ಮಿ ಅರ್ಥವಿದೆ ಎಂದು ಆದಿತು. ಯಾವಾತನು ಜಪಿಸುವನೋ ಆತ್ಮಾನುಸಂಧಾನ ಮಾಡುವನೋ ಅವನು ಕಲಿಕಾಲ ಅನೇಕ ಜನ್ಮದ ದುಷ್ಕೃತ ಕರ್ಮಫಲ ಅಜ್ಞಾನ ಆವರಣ ಜೀವಭಾವ ಎಲ್ಲ ದಾಟಿ ಹೋಗು ಎಂಬುದಕ್ಕೆ ಸಂದೇಹ. ಸುಕಾಮನೆ ರಾಮನಾಮಿ ಕೃತಕೃತ್ಯ ಸಾಧುವ. ಈ ರಾಮನಾಮದಿಂದ ನಾವು ಎಲ್ಲರೂ ಕೃತಕೃತ್ಯರಾದಿವಿ ಎಂದು ಗಾರಾಮರು ಈ ರಾಮನಾಮವನ್ನು ಹೊಗಳಿದ್ದಾರೆ. ಭವ ರೋಗಾತಿ ಓಖದ ರಾಮನಾಮ ಹೆಚ್ಚಿಸು. ಜನಾರ್ದನ ಸ್ವಾಮಿಗಳ ಶಿಷ್ಯರು ಏಕನಾಥರು, ಅವರ ಅಭಂಗವಿದು. ಭವ ರೋಗಾತಿ ಓಖದ ರಾಮನಾಮ ಹೆಚ್ಚಿಸು. ಭವ ರೋಗಕ್ಕೆ ಇದು ಒಂದು ಔಷಧಿಯೇ ಸರಿ. ಈ ರಾಮನಾಮ ಅಂದ್ರೆ ಅತ್ಯಂತ ಶುದ್ಧವಾದ ಔಷಧಿ. ಏನೇ ತುಟೆ ರೋಗ ವ್ಯಥ ಭಕ್ತಿ ಮುಕ್ತಿ ವಂದಿತಿ ಮಾತ. ಈ ಭವವ್ಯಥೆ ಭವ ರೋಗದ ಪೀಡೆ ಇದರಿಂದ ಸಮೂಲ ನಷ್ಟವಾಗ ಭಕ್ತಿಯೋ ಮುಕ್ತಿಯೋ ತಾನಾಗಿ ಒದಗಿ ಬಂದು ವಂದಿಸುವು. ನಲಗೆಯ ಅನಿಕಾತೆ ಕಾಮ್ ವಾಸೆ ವದೇ ರಾಮನ. ಅವರು ಹೇಳ್ತಾರೆ ಅಪ್ಪ, ಬಾಕಿ ಘೋರ ಘೋರ ಸಾಧನೆಗಳು ಕಷ್ಟಕರವಾದವುಗಳು ಎಷ್ಟೋ ಇದ್ದಾವೆ, ಅದರಿಂದ ಒದಗುವುದಿಲ್ಲ ಅಂತ ಅಲ್ಲ, ಮೋಕ್ಷ ಒದಗುವುದು. ವೇದ ವಾಕ್ಯ ಋಷಿಮುನಿಗಳ ವಾಕ್ಯ ಎಂದಿಗೂ ಸುಳ್ಳಾಗದು. ಆದರೆ ಸುಲಭ ಸಾಧನ ಅಂದರೆ ರಾಮನ. ಪಥ್ಯ ಏಕ ಶುದ್ಧ ಕ್ರಿಯಾ ಏಕ ಜನಾರ್ದನಿ ಲಾಗೇಪಾಯ. ರಾಮನಾಮಕ್ಕೆ ಪಥ್ಯ ರಾಮನಾಮ ಔಷಧಿಗೆ ಭವರೋಗದ ಮದ್ದಿಗೆ ಒಂದು ಪಥ್ಯವಿದೆ, ಶುದ್ಧ ಕ್ರಿಯೆ. ಆಚಾರ ವಿಚಾರ ಉಚ್ಚಾರ ಶುದ್ಧವಾಗಿ ಇಟ್ಕೊಳ್ಳಿ, ಇದು ಒಂದು ಪಥ್ಯವಿದೆ. ಹೀಗೆ ಜನಾರ್ದನರ ಶಿಷ್ಯರಾದ ಏಕನಾಥರ ವಚನ ಉಪದೇಶ ನಿವೃತ್ತಿ. ಶಿಷ್ಯರಾದ ಜ್ಞಾನದೇವರು ಸಹ ರಾಮಕೃಷ್ಣ ನಾಮೇ ಉನ್ಮನಿ ಸಾಧಿ ಹೇಳ್ತಾರೆ. ಈ ರಾಮಕೃಷ್ಣ ನಾಮದಿಂದ ಉನ್ಮನಿ ಅವಸ್ಥೆ ನಾನು ಹೊಂದಿದೆ. ತಾತ್ಪರ್ಯ, ಈ ರಾಮನಾಮದ ಮಹತ್ವ ಎಲ್ಲ ಸಂತ ಮಹಂತರು ಬಾಯಿ ತುಂಬಾ ಹೋಗಿತ್ತು. ಮನಚಿ ಶ್ಲೋಕದಲ್ಲಿಯೂ ಸಮರ್ಥರು ಮನಸ್ಸಿಗೆ ಉಪದೇಶ ಮಾಡಬೇಕಾದರೆ ಅಪ ಮುಖಿ ರಾಮ ವಿಶ್ರಾಮ ತೇಥೀಚಿ ಆಹಿ ಸದಾನಂದ ಆನಂದ ಸೇವೂನಿ ರಾಹಿ ತಯಾವೀಣ ತೋಷೀನ ಸಂದೇಹಕಾರಿ ನಿಜಧಾಮ ಹೇ ನಾಮ ಶೋಕಾಪಹ. ಹಾಗೆ ತುಕಾರಾಮರು ಹೇಳಿದ್ದರು, ಹಾಗೆಯೇ ಅದೇ ಭಾವ ಸಮರ್ಥರ ಅನುಭವದಲ್ಲಿಯೂ ಒಳಮೂಡುತ್ತಿದೆ. ಮುಖಿ ರಾಮ ವಿಶ್ರಾಮ ತೇಥೀಚಿ ಆಹಿ, ಯಾವಾತನ ಮುಖದಲ್ಲಿ ರಾಮನಾಮ ನೆಲೆಸಿದೆಯೋ ಅಲ್ಲೇ ವಿಶ್ರಾಂತಿ ಇದೆ ಮನಸ್ಸೇ. ಸದಾನಂದ ಆನಂದ ಸೇವು ನಿರಾಹಿ, ಯಾವತ್ತೂ ಒಂದು ಆನಂದ ರೂಪವಾಗಿಯೇ ಇರುವ ಆ ಬ್ರಹ್ಮಾನಂದ ಆ ಬ್ರಹ್ಮರೂಪ ಸೇವಿಸಿ ಅನುಭವಿಸಿ ಸಾಕ್ಷಾತ್ಕರಿಸಿಕೊಂಡು ಕೃತಕೃತ್ಯ ಆಗಿ ಬಾಳ್ ಮನಸ್ಸೇ. ತಯಾವೀಣತೋ ಶೀನ ಸಂದೇಹಕಾರಿ, ಆ ರಾಮನಾಮದ ಹೊರತಾಗಿ ಅದು ತತ್ವಮಸಿ ಪರವೂ ಹೌದು, ಅಹಂ ಬ್ರಹ್ಮಾಸ್ಮಿ ಪರವು ಆತ್ಮಸ್ವರೂಪ ಪ್ರಕಾಶ ಗೊಳಿಸುವಂಥದ್ದು ಕೂಡ ಅದ. ಹೀಗೆ ಎಲ್ಲ ವಿಧದಿಂದಲೂ ಅದು ನಮ್ಮ ಜೀವನದ ಯಾಥಾತ್ಮ್ಯವನ್ನು ಕಾಣಿಸುವಂಥದ್ದು, ಜೀವನವು ಕೃತಕೃತ್ಯಗೊಳಿಸುವಂಥದ್ದು. ಹಿಂಗಿರೋದ್ರಿಂದ ಅದನ್ನು ಬಿಟ್ಟು ಮತ್ತು ನೀನು ಬೇರೆ ಯಾವುದಾದ್ರೂ ಒಂದು ಸುಖದ ಸಾಧನೆ ಅಂತ ಇಟ್ಕೊಳ್ಳೋದು ಬೇಡ. ನಿಜಧಾಮ ಹೇ ನಾಮ ಶೋಕಾಪಹಾರಿ, ಈ ನಾಮ ಅಂದ್ರೆ ನಿಜಧಾಮ, ಬ್ರಹ್ಮರೂಪ, ಮೋಕ್ಷರೂಪ, ಪರಮಪದರೂಪ. ಶೋಕಾಪಹಾರಿ, ಎಲ್ಲ ವಿಧದ ಶೋಕ ಇದರಿಂದ ಹೋಗ್ಬಿಡಿ. ತದತಿ ಶೋಕ ಆತ್ಮವಿದ ಹೇಳಿದಂತೆ ಈ ಆತ್ಮಸ್ವರೂಪದ ಪರಿಜ್ಞಾನ ಉಂಟು ಮಾಡಿಕೊಡುವ ಈ ನಾಮಸ್ಮರಣದಿಂದ ಎಲ್ಲರಿಗೂ ಸಾಧ್ಯ. ಆತ್ಮಜ್ಞಾನವೂ ಇದರಿಂದ ಪ್ರಾಪ್ತವಾಗುವುದು.
ಸರತಿ ಶೋಕ ಮಾತ್ಮವಿತ ಈ ಉಪನಿಷತ್ತಿನ ವಾಕ್ಯ ಫಲಿಸು ಶೋಕಭಂಗ ತೃಪ್ತಿನ ನಿರಂಕುಶ ಆತ್ಮಜ್ಞಾನದ ಕೊನೆಯ ಫಲ ಅಂದರೆ ಶೋಕಫಲ ಕೊನೆಯ ಅವಸ್ಥೆ ಅಂದರೆ ಎಲ್ಲ ಶೋಕದ ನಿವೃತ್ತಿಯಾಗುವ ತೃಪ್ತಿ ನಿರಂಕುಶ ನಿರಂಕುಶ ತೃಪ್ತಿಯೂ ಉಂಟಾಗ ಹಿಂಗಿರೋದ್ರಿಂದ ವಿಜಧಾಮಹೇ ನಾಮ ಶೋಕಾಪಹಾರಿ ಮುಖಿ ರಾಮತ್ಯಾ ಕಾಮಬಾಧೂಷಕೇನ ಗುಣೇ ಇಷ್ಟ ಧಾರಿಷ್ಟ ತ್ಯಾತೀತು ಮುಖಿ ರಾಮತ್ಯಾ ಕಾಮಬಾಧೂಷಕೇನ ಯಾವಾತನಿಗೆ ಈ ರಾಮನಾಮದ ಚಟ ತಾಗಿರುದೋ ಯಾವಾತನು ಮುಖದಲ್ಲಿ ರಾಮನಾಮ ವಾಸವಾಗಿ ಇರುವುದು ಆತನಿಗೆ ಕಾಮ ಬಾಧಿಸುವುದಿಲ್ಲ ಜಹಾ ರಾಮ ತಹಾ ಕಾಮನಹಿ ಕವಿರರು ಮುಂತಾದ ಉತ್ತರ ದೇಶದ ಸಾಧುಗಳು ಸಹ ಬಾಯಿ ತುಂಬಾ ಸಾಧಿಸಿದೆ ಜಹಾ ರಾಮ ಎಲ್ಲಿ ರಾಮನು ಅಲ್ಲಿಯೇ ಕಾಮ ಇರುವುದಿಲ್ಲ ಮುಖಿ ರಾಮತ್ಯಾ ಕಾಮ ಬಾಧು ಶಕೀನ ಯಾವಾತ ಮುಖದಲ್ಲಿ ರಾಮನಾಮವಿದೆಯೋ ಅವನಿಗೆ ಕಾಮದ ಈ ಕಾಮವಿಕಾರದ ಬಾಧೆ ಅದು ಗುಣ ಇಷ್ಟ ಧಾರಿಷ್ಟ ತ್ಯಾತೀತು ಜೀವನದಲ್ಲಿ ಬರುವ ಸಂಕಟಗಳನ್ನು ವಿಘ್ನಗಳನ್ನು ಅವನು ಸಹಜವಾಗಿ ದಾಟಿಕೊಂಡು ಸತ್ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಯಾವ ಧೈರ್ಯ ಗುಣ ಗಾಂಭೀರ್ಯ ಆತನಿಗೆ ಬೇಕಾದುದು ಅದು ಎಲ್ಲದೂ ಕೂಡ ಈ ರಾಮನಾಮದಿಂದ ಅವನಿಗೆ ಬದುಕುವರು ಹಿಡಿದ ಪಟ್ಟಿಗೆ ಸತ್ಕಾರ್ಯವನ್ನು ಸಾಧಿಸುವಂತಹದ್ದು ಕೊನೆ ಕಾಣಿಸುವಂತಹ ಸಾಮರ್ಥ್ಯ ಈ ರಾಮನಾಮದಿಂದ ಮೈಗೂಡು ಹರಿಭಕ್ತೋ ಶಕ್ತ ಕಾಮಾಸಮ ರಾಮಭಕ್ತ ಹರಿಭಕ್ತ ಅವನು ಶಕ್ತನು ಕಾಮಾದಿ ವಿಕಾರಗಳನ್ನು ನಷ್ಟಪಡಿಸಲಿಕ್ಕೆ ತುಂಬಾ ಸಮರ್ಥನು ಎಂಬುದಕ್ಕೆ ಸಂದೇಹವಿಲ್ಲ ಮನಸ್ಸೇ ನಿನಗೆ ಇದು ಹೇಗೆ ಎಂದು ಮತ್ತೂ ಶಂಕೆ ಉಂಟಾಗ್ತಾ ಇದ್ರೆ ಉದಾಹರಣೆ ನಿನಗೆ ಒಪ್ಪುವುದಕ್ಕಾಗಿ ಹೇಳ್ತೇನೆ ಕೇಳ ಜಗಿ ಧನ್ಯತೋ ಮಾರುತಿ ಬ್ರಹ್ಮಚಾರಿ ಆಂಜನೇಯನ ಉದಾಹರಣೆ ಮುಂದೆ ಅವನಂಥ ಬುದ್ಧಿಮತಾಂ ವರಿಷ್ಠಂ ಬುದ್ಧಿವಂತರು ಕಡಿಮೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮಚಾರಿ ಅದು ಆತನ ಚರಿತ್ರವನ್ನು ನೋಡಿ ಕಲಿಬೇಕಾದ ಬ್ರಹ್ಮಚರ್ಯ ಶ್ಲಾಘನೀಯವಾದ ಆಂಜನೇಯನ ಬ್ರಹ್ಮಚರ್ಯ ಅಂದ್ರೆ ಅದು ಎಂಬುದು ನಾನು ಹೇಳಬೇಕಾದ್ದಲ್ಲ ನಿಮಗೂ ಗೊತ್ತಿದ್ದದ್ದೇ ಮತ್ತು ಕಾರ್ಯದಕ್ಷತೆ ಸ್ವಾಮಿ ಸೇವೆ ಜಗದುದ್ಧಾರದ ವಿಶಾಲ ದೃಷ್ಟಿ ಅಪಾರ ಬಲ ಅಪಾರ ಬುದ್ಧಿ ವೈಭವ ನಿರ್ವಿಕಾರತೆ ಮನೋಜಯ ಕಾಮಜಯ ಮತ್ತು ದಕ್ಷತೆ ಅಜಿಂಕ್ಯತ್ವ ಎಲ್ಲ ಗುಣಗಳು ಆಂಜನೇಯನಿಗೆ ಏನು ತೋತಾವೋ ಯಾವುದರ ಕುಲ ಈ ರಾಮನಾಮದ ಫಲ ಹೀಗೆ ಜಗೀ ಧನ್ಯತೋ ಮಾರುತಿ ಮನಸ್ಸೇ ಆ ಆಂಜನೇಯ ಧನ್ಯನಾದದ್ದು ರಾಮನಾಮದಿಂದಾದ್ರೆ ಈಗ ನಿಮಗೆ ಸಂಶಯವಿದೆ ಸಂಶಯ ಎಲ್ಲ ಬಿಟ್ಟು ಬಿಡು ಬಹುತಾಂಗಲೇ ನಾಮಯ ರಾಘವಾತೆ ಅತಿ ಸಾದರೆ ತೀ ಸಾದಿರೆ ಸ್ವಲ್ಪ ಸೂರಿ ಪುಕಾತೆ ಬಹುತಾಂಗಲೇ ನಾಮಯ ರಾಘವಾತೆ ಈ ರಾಮನಾಮ ಬಹಳ ಒಳ್ಳೇದು ಬಹಳ ಸುಂದರವಾದದ್ದು ಬಹಳ ಅಮೃತೋಪಮ ರುಚಿಕಟ್ಟಾದದ್ದು ಮತ್ತು ಸುಲಭ ಸುಗಮ ಅನಾಯಾಸವಾಗಿ ಬದುಕುವುದು ವಾಣಿಯಿಂದ ಉಚ್ಚರಿಸಲಿಕ್ಕೂ ಕಷ್ಟ ಇಲ್ಲ ಕರೀ ಮೂಲ ನಿರ್ಮೂಲ ಗೀತಾಭವ ಈ ರಾಮನಾಮವೊಂದು ತಕೊಂಡ್ಬಿಟ್ರೆ ಈ ಭವ ಅಂದ್ರೆ ಜನ್ಮ ಮರಣದ ಸಂಸಾರದ ಆ ಸಂಪೂರ್ಣ ನಷ್ಟಪಡಿಸು ಈ ಸಂಸಾರ ವಿವೃಕ್ಷ ಸಂಪೂರ್ಣ ನಷ್ಟ ಅಸಂಗತ್ವದು ರಾಮನಾಮ ಅಖಂಡ ಜಪಿಸುತ್ತಿದ್ರೆ ಕರ್ಮಗಳು ಬ್ರಹ್ಮಾರ್ಪಣ ಆಗುವುದು ರಾಮಾರ್ಪಣ ಆಗುವುದು ಯಾವ ಕರ್ಮ ಇವನು ಮಾಡಿದ್ದಾನೆ ಅಂತ ಆಗುದಿಲ್ಲ ಎಲ್ಲ ನಾಮಸ್ಮರಣ ಮಾಡ್ಕೋತ ಇದ್ರೆ ಆಗುವ ಎಲ್ಲಾ ಕರ್ಮಗಳು ಮತ್ತು ಬ್ರಹ್ಮಾರ್ಪಣಂ ಅಂತ ಹೇಳುದ್ಬೇಡ ತನ್ನಷ್ಟಕ್ಕೆ ಬ್ರಹ್ಮಾರ್ಪಣ ಆಗಿ
ಕರ್ಮ ಬಂಧನದಿಂದ ಇವನ ಬಿಡುಗಡೆ ತಾನಾಗಿ ಜೀವಾಮಾನವಾ ಹೀಚಿ ಕೈವಲ್ಯ ಸಾಧ್ಯ. ಜೀವಿಗಳಿಗೂ ಅದರಲ್ಲಿಯೋ ಮಾನವರಿಗೆ ಇದು ಸಾಕ್ಷಾತ್ ಮೋಕ್ಷವೇ ಕೈವಲ್ಯವೇ ಸರಿ. ನಕೋ ವಿದ್ಯಮಾನೋ ರಘು ನಾಯಕ ಆತ ಏನ್ ನಾಮಸ್ಮರಣದಿಂದ ಆಗ್ತದೆ ಹಂಗೆ ಹಿಂಗೆ ಅಂತ ಸಂಶಯಗೊಳ್ಳಬೇಡ. ಜುಗುಪ್ಸೆ ತಾಳ್ಬೇಡ, ಬೇಯಾರ್ ಪಡಬೇಡ. ಅತಿಯಾದರೆ ಬೋಲಿದೆ ರಾಮವಾಚ, ಮನಸ್ಸೇ ಆದರದಿಂದ ಭಕ್ತಿ ಪ್ರೇಮದಿಂದ ಈ ರಾಮನಾಮ ಉಚ್ಚರಿಸು. ಯೋಯ ಶ್ರದ್ಧಸ್ಸ ಇವತ, ಯಾವಾತನ ಶ್ರದ್ಧೆ ಹೆಂಗಿರೋದೋ ಅದರಂತೆ ಅವನಿಗಿತ್ತು. ಅದರಿಂದ ಅಶ್ರದ್ಧೆಯಿಂದ ಜಪಿಸಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ನಿನಗೆ ನಂಬಿಸಿ ಹೇಳ್ತಾ ಇದ್ದೇನೆ ಮನಸ್ಸೇ, ಅತಿ ಆದರೇ ಬೋಲಿದೆ ರಾಮ. ಆದರದಿಂದ ಅದರ ಮಹತ್ವ ತಿಳ್ಕೊಂಡು ಪ್ರೀತಿಯಿಂದ ಭಕ್ತಿಯಿಂದ ಅದೇ ಅವತರಣೋಪಾಯವೆಂದು ನಂಬಿ ಶ್ರದ್ಧೆಯಿಂದ ಉಚ್ಚರಿಸು. ನರೇತೆ ಮುಖಿ ಸಾಪಡೇರಿ ಸುಖಾತ, ಏನು ಇದಕ್ಕೆ ಕಷ್ಟ ಬೇಡ, ನಿನಗೇನು ಕಷ್ಟ ಇದರಿಂದ ಆಗುದಿಲ್ಲ. ಒಂದು ಅಭ್ಯಾಸ ನೀನು ಹಿಡಿಸಿಕೊಂಡು ಬಿಟ್ರೆ ತಾನಾಗಿ ಆ ವಾಣಿಯಿಂದ ಜಪ ಆಗ್ತಾ ಇರ್ತದೆ. ಹಾಗೆ ಸೋಹಂ ಸೋಹಂ ಅಜಪ ನಡೀತಾ ಇರ್ತದೆ, ಹಾಗೆ ರಾಮನಾಮ ನಡೀತಾ ಇರುತ್ತೆ. ಕರಿ ಘೋಷತೆಯ ಜಾನಕಿ ವಲ್ಲಭಾತ, ಕರಿ ಘೋಷತೆಯ ಜಾನಕಿ ವಲ್ಲಭಾತ. ಜಾನಕಿ ವಿದೇಯ, ವೈದೇಹಿ ವಿದೇಹ ಲಕ್ಷಣವೇ. ಮುಕ್ತಿ ಪಡೆದವರಿಗೆ ದೇಹ ಇರುವುದಿಲ್ಲ, ದೇಹದಿಂದ ದೇಹ ರಾಹಿತ್ಯವೇ ಮುಕ್ತಿ ಮೋಕ್ಷ. ನಿರತಿಶಯಾನಂದ ವ್ಯಾಪ್ತಿ ಮೋಕ್ಷದ ಲಕ್ಷಣ, ನಿರತಿಶಯ ಆನಂದದ ಪ್ರಾಪ್ತಿಯೇ ಮೋಕ್ಷದ ಲಕ್ಷಣ. ಆನಂದಕ್ಕೆ ನಾಮರೂಪವಿಲ್ಲ, ಮೋಕ್ಷಕ್ಕೆ ನಾಮರೂಪವಿಲ್ಲ. ಅದರಿಂದ ವಿದೇಹ ಜಾನಕಿ ಅಂದ್ರೆ ಮೋಕ್ಷ ರೂಪ, ಅವಳು ಮುಕ್ತಿ ರೂಪಳು. ಆ ಮೋಕ್ಷ ಸ್ವಾಮಿಯಾದ ಅಂಥವನ ಘೋಷ ಜಯಘೋಷ ಈ ರಾಮನಾಮದಿಂದ ಆಗ್ತದೆ, ಜಯ ಜಯಕಾರ ಆಗ್ತದೆ. ಅದು ಒಂದು ಭವ ಸಮುದ್ರವನ್ನು ಸಹಜವಾಗಿ ದಾಟಿ ಹೋಗಿರುವಂತಹ ಯಶೋಧ್ವಜ ಪತಾಕೆ, ಯಶಸ್ಸಿನ ಪತಾಕೆ, ವಿಜಯದ ಪತಾಕೆ ಅಂತ ಹೇಳ್ಕೋ ಅವನ ಘೋಷ ಅಂತ. ಅತಿ ಆದರೆ ಸರ್ವಹೀ ನಾಮಘೋಷೆ ಗಿರಿ ಕಂದರೆ ದಾಯಿತೆ ದೂರ್ಘೋಷೆ. ಈ ನಾಮಘೋಷದಿಂದ ಎಲ್ಲ ಪಾಪ ತಾಪ ಕೋಪ ಶೋಕ ಶೋಕ ಲೋಪ ಏನಿದೆಯೋ ಎಲ್ಲದೂ ಹೋಗು. ಹರಿ ಪುಷ್ಟತು ತೋಷಲ ನಾಮ ತೋಷೆ ವಿಶೇಷೇ ಹರ ಮನಸಿ ತಮಸಿ. ಏನ್ ಹೇಳಲಿ, ನಾಮಸ್ಮರಣದಿಂದ ಆ ಅಂತರಾತ್ಮನಾಗಿ ಇರುವಂತಹ ಪರಮಾತ್ಮನು ರಾಮನು ಸಂತುಷ್ಟ. ಆತ್ಮಾನುಸಂಧಾನವೇ ವಿಶೇಷೇ ಹರ ಮನಸಿ ರಾಮತೀಸಿ. ಹರನ ನಿಮಗೆ ಉದಾಹರಣೆ ಗೊತ್ತೇ ಇದ್ದದ್ದು ಅಲ್ಲ. ಶಂಕರನು ಶಂಕರೋತೀತಿ ಶಂಕರ, ಯಾವಾತನಿಂದ ಜಗತ್ತಿಗೆ ಕ್ಷೇಮವಾಗುವುದೋ ಸುಖವದುವುದೋ ಮಂಗಲವಾಗುವುದೋ ಅಂಥ ಶಂಕರನು ರಾಮನಾಮ ಜಪಿಸುತ್ತಿ. ಅವನಿಗೆ ಇದರ ಹುಚ್ಚೇತಾಗಿದೆ ಎಂಬುದಾಗಿ ಹೇಳಿದ್ರು. ಹಿಂಗಿರೋದ್ರಿಂದ ಮನಸ್ಸೇ ನೋಡು, ನಿಜವಾಗಿಯೂ ನಿನಗೆ ನೀನು ಹಿತ ಮಾಡಿಕೊಳ್ಳುವುದು ಎಂದು ಒಂದು ಇಚ್ಛೆ ಇದ್ರೆ ತನ್ನ ಹಿತಕ್ಕಾಗಿ ಭವ ದುಃಖವನ್ನು ನಷ್ಟಪಡಿಸಿಕೊಳ್ಳೋದಕ್ಕಾಗಿ ಮತ್ತು ಅತ್ಯಂತ ಸುಲಭ ಉಪಾಯ ಹೇಳಿಕೊಡೋದು ಅಂದ್ರೆ ರಾಮನ. ಅದನ್ನು ನೀನು ಜಗೀ ಧನ್ಯವಾರಾಣಸಿ ಪುಣ್ಯರಾಶಿ ತಯೇ ಮಾಜಿದಾತ ಗತಿ ಪೂರ್ವಯಾಸಿ ಮುಖೇ ರಾಮನಾಮಾವಳಿ ನಿತ್ಯಕಾಲಿ ಜೀವಾ ಹೀತ ಸಾಂಗೇ ಸದಾ ಚತುರ್ಮುಖಿ. ಕಾಶಿ ಕ್ಷೇತ್ರ ಇದು ದೊಡ್ಡ ಕ್ಷೇತ್ರ, ನಿನಗೆ ಗೊತ್ತೇ ಇದೆ. ಕಾಶ್ಯಾಂತ ಮರಣಾನ್ಮುಕ್ತಿ ಅಂತ ಹೇಳ್ತಾರಲ್ಲ ಮರಾಠಿಯಲ್ಲಿ ಹೇಳ್ತಾರೆ, ಕಾಶಿ ಸಿದಾವೆ ನಿತ್ಯ ವಡಾವೆ. ಕಾಶಿಗೆ ಹೋಗಬೇಕು ಅಂತ ನಿತ್ಯ ಹೇಳ್ಕೊತಿರ್ಬೇಕಂತ ಒಂದಾನು ಒಂದು ದಿವಸ ಯಾವಾಗಾದ್ರೂ ಕಾಶಿಗೆ ಹೋಗುವ ಸಂಧಿ ಅನುಕೂಲತೆ ತಾನಾಗಿ ಬದುಕಿ ಬರುತ್ತದೆ. ಹೀಗೆ ಕಾಶಿ ಯಾತ್ರೆ ಅಂದ್ರೆ ಭಾಳ ಹೆಚ್ಚಿದ್ದು. ಆ ಕಾಶಿಯಲ್ಲಿ ಈ ರಾಮನಾಮದ ಮಹತ್ವ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆಯಾ? ಅದರ ಬಗ್ಗೆ ಒಂದು ಕಥೆಯೇ ಇದೆ. ಜಗೀ ಧನ್ಯವಾರಾಣಸಿ ಪುಣ್ಯರಾಶಿ,
ಆ ವಾರಾಣಸಿ ಹೇಳುವಂತಹ ಕಾಶಿ ಕ್ಷೇತ್ರ ಪುಣ್ಯರಾಶಿ, ಪುಣ್ಯದ ರಾಶಿ ತ್ರೈಮಾಜಿದಾತ ಗತಿ ಪೂರ್ವಜಾಸ್ತಿ. ಅಲ್ಲಿ ಹೋದ್ರೆ ಪೂರ್ವಜರಿಗೆ ಗತಿ ಆಗ ಮೋಕ್ಷ ಸಿಗುತ್ತೆ. ಹೇಗೆ, ಯಾವುದರಿಂದ ಮೋಕ್ಷ ಆಗುತ್ತೆ? ಮುಖೇ ರಾಮನಾಮಾವಳಿ ನಿತ್ಯ ಕಾಳಿ ಜೀವಾಹೀತ ಸಾಂಗಿ ಸದಾ ಚಂದ್ರಮೌಳಿ. ಸಾಯುವಾಗ ಅಲ್ಲಿ ಎಲ್ಲಾ ಪ್ರಾಣಿಗಳು, ಮನುಷ್ಯನಂತೂ ಆಯ್ತಲ್ಲ, ಬಲಗಿವಿ ಮೇಲ್ ಮಾಡಿ ಸಾಯ್ತಾವೆ. ಯಾಕೆ ಆ ಬಲಗಿವಿ ಮೇಲಾಗ್ತದೆ ಸಾಯುವಾಗ ಅಂದ್ರೆ, ಸಾಕ್ಷಾತ್ ವಿಶ್ವನಾಥ ಬಂದು, ಆ ಪರಶಿವ ಬಂದು ರಾಮನಾಮದ ಉಪದೇಶ, ತಾರಕ ಮಂತ್ರದ ಉಪದೇಶ ಆ ಪ್ರಾಣಿಗಳಿಗೆ, ಸಾಯುವ ಕಾಶಿಯಲ್ಲಿ ಸಾಯುವ ಪ್ರಾಣಿಗಳಿಗೆ ಕೊಡ್ತಾನೆ ಎಂದು ಪುರಾಣದ ಕಥೆ ಅನುಭವಕ್ಕೂ ಹೋಗುತ್ತೆ. ಮುಖೇ ರಾಮನಾಮಾವಳಿ ನಿತ್ಯ ಕಾಳಿ ಜೀವಾಹೀತ ಸಾಂಗೇ ಸದಾ ಚಂದ್ರಮೌಳಿ. ಚಂದ್ರಮೌಳಿ ಪರಮೇಶ್ವರ ರಾಮನಾಮದ ಉಪದೇಶ ಮಾಡಿ ಜೀವಿಗಳನ್ನು ಕಾಶಿಯಲ್ಲಿ ಉದ್ಧರಿಸುವನು ಎಂಬುವಂಥದ್ದು ಇದು ಪುರಾಣದ ಸಿದ್ಧಾಂತವೂ ಹೌದು, ಅನುಭವವೂ. ನಾಮಾತ ಮಹಿಮಾ ದಾನಿ ಶಂಕರು ಜನ ಉಪದೇಶಿ ವಿಶ್ವೇಶ್ವರ ವಾರಾಣಸಿ ಮುಕ್ತಿ ಕ್ಷೇತ್ರ ರಾಮನಾಮೇಕರು. ನಾಮದ ಮಹತ್ವ ಶಂಕರವಲ್ಲ, ಜನ ಉಪದೇಶಿ ವಿಶ್ವೇಶ್ವರ, ಜನರಿಗೆ ಆ ವಿಶ್ವನಾಥ ವಿಶ್ವೇಶ್ವರ ರಾಮನಾಮದ ಮಹತ್ವವನ್ನು ಹೇಳುವ ಉಪದೇಶಿಸುವ ರಾಮೇತಿ ರಾಮರಾಮೇತಿ. ರಾಮ ಎಂಬ ಶಬ್ದಕ್ಕೆ ಬಹಳಷ್ಟು ಅರ್ಥವಿದೆ, ನಾವು ನೋಡಾಗಿದೆ. ಈಶ್ವರನ ಪ್ರಿಯ ರಾಮ, ನಾಮ ಅಂದ್ರೆ ರಾಮ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪಾರ್ವತಿಗೂ ಕೂಡ ಅವನು ರಾಮನಾಮ ಹೇಳು ಎನ್ನುವುದಾಗಿ ಉಪದೇಶಿಸುವನು. ಜನರಿಗೂ ಕೂಡ ರಾಮನಾಮ ಹೇ ಎಂದು ಕಾಶಿಯಲ್ಲಿ ಉಪದೇಶಿಸುವನು. ಕೊನೆಯಲ್ಲಿ ಮೃತ್ಯುವಿನ ಸಮಯದಲ್ಲಿ ರಾಮನಾಮದ ಉಪದೇಶ ಬಲಗಿವಿಯೇ ಮಾಡ. ವಾರಾಣಸಿ ಮುಕ್ತಿ ಕ್ಷೇತ್ರ ರಾಮನಾಮೇ. ವಾರಾಣಸಿ ಎಂಬುದು ಈ ಮುಕ್ತಿ ಕ್ಷೇತ್ರ ಏನಾಗಿದೋ ಅದು ರಾಮನಾಮದಿಂದ ಹಿಂಗಿರೋದ್ರಿಂದ ಮನಸ್ಸೇ ಈ ರಾಮನಾಮ ಬಿಡಬೇಕ. ಈ ರಾಮನಾಮದಿಂದ ವಾರಾಣಸಿ ಎಂಬುದು ಮುಕ್ತಿ ಕ್ಷೇತ್ರವಾಯಿತು ಎನ್ನುವುದಕ್ಕಾಗಿ ಒಂದು ಆಧಾರ, ರಾಮ ಉತ್ತರ ತಾಪಿನಿಯಲ್ಲಿ ಶ್ರೀರಾಮಸ್ಯ ಮನುಂ ಕಾಶ್ಯಾಂ ಜಜಾತ ವೃಷಭದ್ವಯ. ತನ್ನ ಕ್ಷೇತ್ರದಲ್ಲಿ ರಾಮನಾಮದ ಮಹತ್ವದಿಂದ ಇದ್ದ ಎಲ್ಲಾ ಜನರು ಮುಕ್ತರಾಗಬೇಕು ಎಂಬುವಂತಹ ಒಂದು ಉದ್ದೇಶ ಮನಸ್ಸಿನಲ್ಲಿ ಇಟ್ಟುಕೊಂಡು ವಿಶ್ವೇಶ್ವರನು ಈ ರಾಮನಾಮದ ಜಪ ಬಹಳಷ್ಟು ವರ್ಷದವರೆಗೆ ಮಾಡಿದ್ದು ಎಂದು ಇದರಲ್ಲಿ ಹೇಳಿದೆ. ಶ್ರೀರಾಮಸ್ಯ ಮನುಂ, ಮನುಂ ಮಂತ್ರ, ಶ್ರೀರಾಮನ ಮಂತ್ರ ರಾಮನಾಮ. ಕಾಶ್ಯಾಂ ಜಜಾಪ ವೃಷಭಧ್ವಜ, ಶಂಕರನು ವೃಷಭಧ್ವಜ ಜಜಾಪ ಜಪಿಸಿದನು. ಮನ್ವಂತರ ಸಹಸ್ರೈಸ್ತು ಜಪ ಹೋಮಾರ್ಚನಾಗಿ, ಯಥೋಕ್ತವಾಗಿ ಒಂದು ಪುರಶ್ಚರಣವೇ ಮನ್ವಂತರ ಸಹಸ್ರೈಸ್ತು, ಅನೇಕ ಮನ್ವಂತರವರಿಗೆ ಮಾಡಿತು. ತತ ಪ್ರಸನ್ನೋ ಭಗವಾನ್ ಶ್ರೀರಾಮ ಪ್ರಾಹ ಶಂಕರಂ. ಅದರಿಂದ ಶ್ರೀರಾಮ ಪರಮಾತ್ಮನು ಪ್ರಭು ಶ್ರೀರಾಮ ಪ್ರಭು ಭಗವಾನ್ ಶ್ರೀರಾಮನು ಪ್ರಸನ್ನನಾಗಿ ಪ್ರಾಹ ಶಂಕರಂ ಪ್ರಾಹ ಶಂಕರನಿಗೆ ಹಿಂಗೆ ಹೇಳಿ, ವೃಣೀಶ್ವ ಯದಭೀಷ್ಟಂ ತತ್ ದಾಸ್ಯಾಮಿ ಪರಮೇಶ್ವರ. ಹೇ ಪರಮೇಶ್ವರ, ಇಷ್ಟು ಪುರಶ್ಚರಣ ಮಾಡಿದ್ದೆಲ್ಲ ಯಾತಕ್ಕಾಗಿ, ಏನಾಗಲಿ ನೀನೆ? ವೃಣೀಶ್ವ ಯದಭೀಷ್ಟಂ ತತ್, ನಿನ್ನ ಇಚ್ಛಿತವಾದದ್ದು ನೀನು ಯಾವುದಾದರೂ ಏನು ಬೇಕಾದ್ದನ್ನು ಬೇಕು. ಅಥ ಸಚ್ಚಿದಾನಂದಾತ್ಮಾನಂ ಶ್ರೀರಾಮಂ ಈಶ್ವರ ಪಪೃಚ್ಛು,
ಅಂಥ ಸಚ್ಚಿದಾನಂದ ರೂಪನಾಗಿರುವಂಥ ಶ್ರೀರಾಮನನ್ನು ಕುರಿತು ಈಶ್ವರನು ವಿಶ್ವೇಶ್ವರನು ಹೇಳಿ ಪರಿಚ್ಛೇದನ ಮಾಡಿ ಮಣಿಕರ್ಣ್ಯಾಂ ಮಮ ಕ್ಷೇತ್ರೇ ಗಂಗಾಯಾಂ ವಾ ತಟೇ ಪುನಃ ಮ್ರಿಯೇತು ದೇಹಿ ತಜ್ಜಂತುರ್ ಮುಕ್ತಿರ್ನಾಥೋ ವರಾಂತರಂ. ಮಣಿಕರ್ಣ್ಯಾಂ, ಮಣಿಕರ್ಣಿಕ ಘಾಟ ಅಲ್ಲಿ ಕಾಶಿಯಲ್ಲಿ ಪ್ರಸಿದ್ಧವಾಗಿತ್ತು. ಅಲ್ಲಿ ಸದ್ರು ಅಥವಾ ಗಂಗಾ ತಟದಲ್ಲಿ ಎಲ್ಲಿ ಸತ್ರು ಕಾಶಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಮಮ ಕ್ಷೇತ್ರ ಯಾರು ಸಾಯ್ತಾರೋ ಮ್ರಿಯೇತ ದೇಹಿ ತಜ್ಜಂತೋ ಮುಕ್ತಿ ಸ್ಯಾತ್ ನಾತೋ ವರಂ. ಯಾವ ಪ್ರಾಣಿಯೂ ಆಗಲಿ, ಜಂತು ಯಾವ ಜಂತು ಕ್ರಿಮಿ ಕೀಟಾದಿಗಳಿಂದ ಮನುಷ್ಯರವರಿಗೆ ಯಾರೂ ಸಾಯಿದೆ. ಕಾಶಿಯಲ್ಲಿ ಸತ್ತವರಿಗೆ ಮುಕ್ತಿ ಆಗಬೇಕು. ನಾತೋ ವರ ಅಂತಾರೆ. ಇದಕ್ಕಿಂತಲೂ ಹೆಚ್ಚಿನ ವರ ನನಗೇನು ಬೇಡ. ನಿನ್ನ ಕೃಪೆಯಿಂದ ಈಶ್ವರತ್ವ ನನಗೆ ಇದೆ, ಜ್ಞಾನ ವೈರಾಗ್ಯ ಸಂಪನ್ನನಾಗಿದ್ದೇನೆ, ಮತ್ತು ನನಗೆ ಏನು ಬೇಕಾಗಿದೆ, ಎಲ್ಲ ವಿಧದ ಪೂರ್ಣತೆ ನನ್ನಲ್ಲಿ ತುಂಬಿಕೊಂಡಿದೆ. ಆದರೆ ಈ ಕಾಶಿಯಲ್ಲಿ ಸತ್ತವರಿಗೆ ಮುಕ್ತಿ ನಿನ್ನ ನಾಮದಿಂದ ಆಗಬೇಕು ಎಂದು ನನ್ನ ಆಸೆ. ರಾಮ ಈಶ್ವರನ ಸದ್ಗುರು ಎಂದು ಇದೆ ಎಷ್ಟೋ ಕಡೆಗೆ ಹೇಳಿದ್ದು. ಹಿಂಗಿರುವುದರಿಂದ ಗುರುವಿನ ನಾಮದ ಪ್ರಚಾರ ಆಗಬೇಕು. ಅದರ ಮೂಲಕವಾಗಿ ತನ್ನ ಕ್ಷೇತ್ರದಲ್ಲಿ ಎಲ್ಲರಿಗೂ ಮುಕ್ತಿ ಒದಗಬೇಕು ಎನ್ನುವಂತಹ ಒಂದು ಇಚ್ಛೆ ಶಂಕರನಿಗೆ ಇರೋದು ಸಹಜ. ಎಲ್ಲ ಸಂಪ್ರದಾಯದಲ್ಲಿ ಶಂಕರ ಅಂದ್ರೆ ಗುರು. ಹೀಗೆ ಎಷ್ಟೋ ಸಂಪ್ರದಾಯಗಳು ಈಶ್ವರನಿಗೆ ಶಂಕರನಿಗೆ ಗುರು ಎಂದು ಭಾವಿಸುವರು. ಪುರಾಣದ ದೃಷ್ಟಿ ನೋಡಿದ್ರೆ ಅಧ್ಯಾತ್ಮ ರಾಮಾಯಣ ಹೇಳಿದ್ದು ಈಶ್ವರನೇ ಸರಿ, ಪಾರ್ವತಿಗೆ ಹೇಳಿದ್ದು ಅಂತ ಅದರಲ್ಲಿ ಬರ್ತದೆ. ಎಷ್ಟೋ ಶಾಸ್ತ್ರಗಳನ್ನ ಈಶ್ವರ ಹೇಳಿದ್ದುಂಟು. ರಾಮನಾಮಕ್ಕೂ ರಾಮಭಕ್ತಿಗೂ ಈಶ್ವರನೇ ಗುರು. ಆಂಜನೇಯ ಈಶ್ವರನ ಅವತಾರ. ಈ ದೃಷ್ಟಿಯಿಂದಲೂ ಆಂಜನೇಯನ ಕೃಪೆಯಿಂದ ರಾಮಭಕ್ತಿ ಆಗುವುದು, ಆತನು ಈಶ್ವರನ ಅವತಾರವೇ ಸರಿ. ಹೀಗೆ ಈಶ್ವರನು ಆಗ ಅದನ್ನು ಕೇಳಿ ರಾಮದೇವರು ಹೇಳ್ತಾರೆ, ಅಥ ಸ ಹುವಾಚ ಶ್ರೀರಾಮ ಕ್ಷೇತ್ರೇಸ್ಮಿನ್ ತವ ದೇವೇಶ ಯತ್ರ ಕುತ್ರಾಪಿ ವಾ ಮೃತಾಃ ಕ್ರಿಮಿಕೀಟಾದಯೋಪ್ಯಾಶು ಮುಕ್ತಾ ಸಂತನು ಚಂದ. ಈಗ ವರ ಕೊಡ್ತಾ ಇದ್ದಾರೆ, ಅಸ್ತು ಅಂತ ಹೇಳ್ತಾ ಇದ್ದಾರೆ. ಹೇ ದೇವೇಶ, ಎಲ್ಲ ದೇವತೆಗಳಿಗೂ ನೀನು ಒಡೆಯ, ಎಲ್ಲರಿಗೂ ಈ
ರಾಮನಾಮದ ಅಧಿಕಾರವೇ. ಅದರಿಂದಲೇ ಆ ಪ್ರಣವವೇ ಎಲ್ಲರಿಗೂ ಅನುಕೂಲ ಆಗುವುದಕ್ಕಾಗಿ ರಾಮ ನಾಮದ ರೂಪವಾಗಿ ಅವತಾರ ತಾಳಿರುವುದರಿಂದ ಮುಂದೆ ಹೀಗಾಯಿತಷ್ಟೇ. ಮಹಾರಾಷ್ಟ್ರದಲ್ಲಿ ಮೊದಲು ಈ ಪಂಚಮರು ಎಲ್ಲರೂ ತನ್ನ ಒಡೆಯನಿಗೆ ಕಂಡು ಆತನನ್ನು ನಮಸ್ಕರಿಸಬೇಕಾದರೆ ಜೋಹಾರ್ ಮಾಯಬಾ ಅಂತ ಹೇಳುವ ಪದ್ಧತಿ ಇತ್ತು. ಸಮರ್ಥರು ಅದನ್ನು ಬಿಡಿಸಿ ರಾಮರಾಮ ಹೇಳಲಿಕ್ಕೆ ಹೇಳಿದ್ರು, ಅದರ ಪ್ರಚಾರ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಪಂಚಮರು ಹೇಳಬೇಕಾದ್ರೆ, ನಮಸ್ಕಾರ ಮಾಡಬೇಕಾದ್ರೆ ರಾಮರಾಮ್ ಅಂತಲೇ ಮಾಡ್ತಾರೆ. ಈಗ ಆ ಪ್ರಚಾರ ಎಲ್ಲ ಕಡೆಗೂ ಆಗಲಿ. ಬ್ರಾಹ್ಮಣೇತರರು ವಿಶೇಷವಾಗಿ ನಮಸ್ಕಾರ ಮಾಡಬೇಕಾದ್ರೆ ಬ್ರಾಹ್ಮಣರು ನಮಸ್ಕಾರ ರೀ ಅಂತ ಹೇಳಿದ ಹಾಗೆ ರಾಮರಾಮ್ ಅಂತ ಹೇಳುವ ಪದ್ಧತಿ ಇಟ್ಕೊಂಡಿದ್ದಾರೆ ಸಮರ್ಥರು ಮಾಡಿದ ಪ್ರಚಾರದ ಫಲ. ಮನೋನಿ ನಾಮ ಅಖಂಡ ಸ್ಮರಾವಿ ರೂಪಮುನಿ ಆಠವಾದಿ ತಸ್ಯ ವಾಚಕ ಪ್ರಣವ. ಪರಮಾತ್ಮನ ಹೆಸರು ಹ್ಯಾಂಗೆ ಪ್ರಣವವು ಹಾಗೆಯೇ ಆ ಪರಮಾತ್ಮನೇ ರಾಮಾವತಾರ ತಾಳಿ ಪ್ರಣವದಂತೆ ತನ್ನ ಹೆಸರು ರಾಮ ರಾಮನಾಮ ಮಾಡಿಟ್ಟಿದ್ದಾನೆ. ಸಜ್ಜನಗಡದಲ್ಲಿ ಇರುವಾಗ ಅಖಂಡ ನಾಮಸ್ಮರಣ ಮಾಡುವ ಅಭ್ಯಾಸ ನನಗೆ ಆಗಿ ಮುಖಿ ರಾಮ ಅತಿ ಕಾಮ. ಸೇವಾ ಕಾರ್ಯ ಕೈಯಿಂದ ಮಾಡಿ ಮನಸ್ಸಿನಿಂದ ಬಾಯಿಂದ ವಾಣಿಯಿಂದ ರಾಮನಾಮ ಯಾವತ್ತೂ ಮಾಡ್ತಾ ಇದ್ವಿ. ಇಷ್ಟ ಅಭ್ಯಾಸ ಆಗಿತ್ತು. ಯಾವಾಗಲೂ ಅದು ನಡೀತಾ ಇದ್ದಂತೆ ತೋರ್ಲಿ, ಬಾಯಿಯಿಂದ ಮತ್ತೇನಾದ್ರೂ ಮಾತನಾಡಬೇಕು ಅಂತ ಅವಶ್ಯಕತೆ ತೋರಿದ್ರೂ ಕೂಡ ಮಾತನಾಡ್ಲಿಕ್ಕೆ ಮನಸ್ಸು ಒಪ್ತಿರ್ಲಿಲ್ಲ. ನಬೋಲೆ ಮನ ರಾಘವೇ ವೀಣಕಾಹಿ ಜನಿ ವಾವುಗೆ ಉಲತಾ ಸುಖನ. ಹೆಚ್ಚು ಮಾತನಾಡ್ತಿರ್ಲಿಲ್ಲ, ಮಾತನಾಡುವ ಪ್ರಸಂಗ ಬಂದರೂ ಶ್ರೀರಾಮ್ ಹೇಳ್ತಿದ್ದೆ. ಮನಸ್ಸಿಗೆ ಮೊದಲು ಮೊದಲು ನಾಮಸ್ಮರಣ ಹೊರತಾಗಿ ನೀನು ಮಾತನಾಡುವುದೇ ಬೇಡ ಅಂತ ಹೇಳ್ತಿದ್ದೆ. ಪ್ರತಿಯೊಂದು ಕ್ಷಣ ಕ್ಷಣಕ್ಕೆ ಆಯುಷ್ ಆಗ್ತಾ ಇದೆ. ನಾಮಸ್ಮರಣದ ಹೊರತಾಗಿ ಸುಮ್ಮನೆ ಮಾತನಾಡಿ ಪ್ರಯೋಜನ ಏನು? ಯಾವಾಗ ದೇಹ ಬೀಳ್ತದೆಯೋ ಗೊತ್ತಾಗುವುದಿಲ್ಲ, ಹೋದ ಕ್ಷಣ ತಿರುಗಿ ಬರುವುದಿಲ್ಲ. ಜನ್ಮದ ಸಾಫಲ್ಯ ಬೇರೆ ಮಾತಿನಿಂದ ಆಗುವುದಿಲ್ಲ. ಆದ್ದರಿಂದ ಮನಸ್ಸೇ ನೀನು ರಾಮನಾಮದ ಹೊರತಾಗಿ ಮಾತನಾಡೋದೇ ಬೇಡ ಅಂತ ಹೇಳಿ ಹೇಳಿ ಆ ಮನಸ್ಸು ಹಾಗೆಯೇ ಅಭ್ಯಸ್ತವಾಯಿತು. ಅದಕ್ಕೆ ಅದೇ ಅಭ್ಯಾಸ ಇಟ್ಟಿತ್ತು. ಅಖಂಡ ನಾಮಸ್ಮರಣ ನಡೀತಿತ್ತು. ಕನಸಿನಲ್ಲಿ ಸಹ ನಡೆದ ಹಾಗೆ ತೋರ್ತಿ. ಹೀಗೆ ಸಮಾಧಿ ಲಕ್ಷಣವೇ. ಒಂದು ಕ್ಷಣವೂ ನಾಮಸ್ಮರಣ ಇರುವ ಮನಸ್ಸು ಆಗ್ತಿರ್ಲಿಲ್ಲ. ಊಟ ಮಾಡುವಾಗಲೂ 13 ಸಾರಿ ಒಂದೊಂದು ತುತ್ತು ಜಗದು ನುಂಗುತ್ತಿದ್ದೆ. ತಾತ್ಪರ್ಯ ಕೆಲವು 2-3 ಒಂದೆರಡು ತಿಂಗಳ ನನಗೆ ಸರಿ ನೆನಪಿಲ್ಲ. ಈಗ ಅಂತೂ ಅಡುಗೆಯೂ ಸಹ ಸಜ್ಜನಗಡದಲ್ಲಿ ನನ್ನ ಕಡೆಗೆ ಬಂದಿ. ಅಡುಗೆ ಮಾಡುವಾಗಲೂ ಅಖಂಡ ನಾಮಸ್ಮರಣ ಮಾಡುತ್ತೆ. ನನ್ನ ಮನಸ್ಸಿನಲ್ಲಿ ನಾಮಸ್ಮರಣ ತಪ್ಪು ಹೋದ್ರೆ ಅದೆಲ್ಲ ಅಪವಿತ್ರ ಆಗ್ತದೆ. ಇದು ದೇವರಿಗಾಗಿ, ಗುರುಗಳಿಗಾಗಿ, ಸಮರ್ಥರಿಗಾಗಿ ನಾನು ಮಾಡುವ ಸೇವೆ. ಆದ್ದರಿಂದ ಅಪವಿತ್ರ ಆಗಲೇಬಾರದು ಎಂಬ ಒಂದು ದೃಷ್ಟಿಯಿಂದ ಯಾವುದನ್ನೂ ಮಾಡಲಿ, ನಾಮಸ್ಮರಣದ ಹೊರತಾಗಿ ಮಾಡಿದ್ರೆ ಅದು ಅಪವಿತ್ರ ಆಗ್ತದೆ ಎಂಬ ದೃಷ್ಟಿ ಇರೋದ್ರಿಂದ ನಾಮಸ್ಮರಣ ಅಖಂಡವಾಗಿದೆ. ತಾತ್ಪರ್ಯ, ಸದಾ ದೇವಕಾಜೀಜಿತೆ ದೇಹ ಜಾತ, ಸದಾ ರಾಮನಾಮೀ ವದೇ ನಿತ್ಯವಾಚ, ಸ್ವಧರ್ಮೇಚಿ ತಾಲೇ ಸದಾ ಉತ್ತಮಾತ, ಜಗೀ ಧನ್ಯತೋ ದಾಸ ಸರ್ವೋತ್ತಮಾತ. ಮನಸ್ಸಿಗೆ ನಾನು ಆಗ್ಗೆ ಆಕೆ ಈ ಶ್ಲೋಕ ಹೇಳಿ ಉಪದೇಶ ಮಾಡಿದೆ. ಹೇಳಿದೆ, ಸದಾ ದೇವಕಾಜೀಜಿತೆ ದೇಹ ಜಾತ. ಜನಗಳಲ್ಲಿ ಸೇವೆ ಮಾಡುತ್ತಿದ್ದೆ ನಾನು, ಗುರು ಸೇವೆ. ಸಮರ್ಥರನ್ನೇ ಗುರುಗಳನ್ನ ಭಾವಿಸಿ ಅಂತೂ ಅವರ ಸೇವೆ ಅಂದರೆ ಪ್ರತ್ಯಕ್ಷ ಗುರುವಿನ ಸೇವೆ ಮಾಡದ ಹಂಗೆ ಮಾಡ್ತಿದ್ದೆ. 3-4 ಗಂಟೆಗೆ ಬೆಳಿಗ್ಗೆ ಎದ್ಬಿಟ್ರೆ ರಾತ್ರಿ 10-10:30 ಗಂಟೆವರೆಗೆ ವಿಶ್ರಾಂತಿ ನನಗೆ ಸಿಗ್ತಿರ್ಲಿಲ್ಲ, ಬೆನ್ನು ತಾಗಿಸ್ತಿರ್ಲಿಲ್ಲ. ಅಷ್ಟರವರೆಗೆ ಅವ್ಯಾಹತ ಒಂದಲ್ಲ ಒಂದು ಸೇವೆ. ನಾನು ಒಬ್ಬನೇ ಸೇವೆ ಕಡೆಯಲ್ಲಿದ್ದೆ ಅವಾಗ. ಹಿಂಗಿರೋದ್ರಿಂದ ಎಲ್ಲ ಕಾರ್ಯಗಳನ್ನ ನಾನೇ ಮಾಡಬೇಕಾಗಿತ್ತು.
ಒಳ್ಳೆ ಪ್ರೀತಿಯಿಂದ, ಆ ಪ್ರೀತಿ ಹುಟ್ಟಬೇಕು, ಬಲಾತ್ಕಾರದಿಂದ ಅಲ್ಲ. ಆ ದೇವರ ಅನುಗ್ರಹದಿಂದ ನನಗೆ ಗುರು ಸೇವೆ ಅಂದರೆ ಬಹಳ ಹೆಚ್ಚಿಂತು. ಅದೇ ನಂದು ಮುಖ್ಯ ಸಾಧನ, ನಾಮಸ್ಮರಣ. ಹೀಗೆ ನಾಮಸ್ಮರಣದಲ್ಲಿ ಯಾವತ್ತೂ ಮನಸ್ಸು ಅದು ಒಂದು ಅದಕ್ಕೆ ಪ್ರೀತಿ ವಿಷಯವೇ ಆಗಿ ರಮಿಸ್ತಿ. ಸದಾ ದೇವಕಾಜಿ ಜಿದೆ ದೇಹ ಜಾತ. ದೇವ ಕಾರ್ಯದಲ್ಲಿ, ಸೇವಾ ಕಾರ್ಯದಲ್ಲಿ ಯಾವಾತನ ದೇಹವು ಸವಿಯುತ್ತಿದೆಯೋ, ಸದಾ ರಾಮನಾಮೇ ವದೇ ನಿತ್ಯವಾಚ. ಸದಾ ರಾಮನಾಮದಿಂದ ಯಾವಾತನ ವಾಣಿ ಪುನೀತವಾಗಿದ್ದು, ವಾಣಿಯಿಂದ ಯಾವಾಗಲೂ ರಾಮನಾಮದ ಜಪ ಆಗುತ್ತಿರ್ತದೆ. ಸದಾ ದೇವಕಾಜಿ ಹಿದೇ ದೇಹ ಜಾತ, ಸದಾ ರಾಮನಾಮೇ ವದೇ ನಿತ್ಯವಾಚ. ಸ್ವಧರ್ಮೇಚಿ ತಾಲೇ ಸದಾ ಉತ್ತಮಾಚ. ಯಾವಾತನು ಸ್ವಧರ್ಮ ಬಿಟ್ಟು ಹೋಗನು, ಸ್ವಧರ್ಮದಿಂದಲೇ ನಡೆದುಕೊಳ್ಳುವನು. ಜಗಿ ಧನ್ಯತೋ ದಾಸ ಸರ್ವ. ಆ ಸರ್ವೋತ್ತಮನ ದಾಸ ಜಗತ್ತಿನಲ್ಲಿ ಧನ್ಯ ಧನ್ಯ ಎಂಬುದಾಗಿ ಮನಸ್ಸಿ ಶ್ಲೋಕದಲ್ಲಿ, ಮನೋಕೋಶದಲ್ಲಿ ಬಂದಿದೆ. ನಾನು ಈ ಶ್ಲೋಕವನ್ನೇ ಮುಂದಿಟ್ಟು ಸೇವೆ ಮಾಡುವಾಗ ಮನಸ್ಸಿಗೆ ಬುದ್ಧಿ ಕಲಿಸ್ತಿದ್ದೆ, ಅಪ್ಪ ಬುದ್ಧಿ ಹೇಳುತ್ತಿದ್ದೆ, ಉಪದೇಶ ಮಾಡುತ್ತಿದ್ದೆ. ಈ ದೃಷ್ಟಿಯಿಂದ ಆ ಸೇವೆಯ ಫಲರೂಪವೇ, ಆ ನಾಮಸ್ಮರಣದ ಫಲರೂಪವೇ ನನ್ನನ್ನು ಇಷ್ಟರವರೆಗೆ ತಂದು ಮುಗಿಸ್ತು. ಹಿಂಗಿರೋದ್ರಿಂದ ಉಪಕಾರದ ಸ್ಮರಣೆ ಇಟ್ಟುಕೊಂಡು ಸೇವೆ ಮಾಡಬೇಕು ಎಂಬ ದೃಷ್ಟಿಯಿಂದ ಈಗಲೂ ನನಗೆ ಸೇವೆಯ ಬುದ್ಧಿ ಹೋಗಿಲ್ಲ. ನಾಮಸ್ಮರಣ ಒಳ್ಳೆ, ಆದರೆ ನಾವು ಅದರ ಮಹತ್ವ ತಿಳ್ಕೊಂಡು ಆಚೆ ಈ ಮನಸ್ಸನ್ನು ಓಡಿಸದೆ, ಯಾವ ಪ್ರಮಾದಕ್ಕೂ ಗುರಿ ಆಗದೆ ನಿಷ್ಕಲ್ಮಶವಾಗಿ ನಡ್ಕೊಳ್ಬೇಕು. ನಾಮಸ್ಮರಣಕ್ಕೆ ದಶಾಪರಾಧಗಳು ಅಂತಲೂ ಹೇಳಿದ್ದು, ಈ ಅಪರಾಧಕ್ಕೆ ಒಳಗಾಗಬಾರ್ದು. ಆ ದಶಾಪರಾಧ ಯಾವುದು ಅಂದರೆ ಸತ್ಪುರುಷರ ನಿಂದೆ ಮಾಡೋದು, ಇದು ಮೊದಲನೇ ಅಪರಾಧ. ಇದು ನಾಮಸ್ಮರಣದ ಅಪರಾಧವೇ. ಇನ್ನೂ ಒಂದಂದ್ರೆ ಶಿವ ಮತ್ತು ವಿಷ್ಣು ಇವರಲ್ಲಿ ನೀಚೋಚ್ಚ ಭಾವಿಸಿಕೊಳ್ಳೋದು, ಇದು ನಾಮ ಅಪರಾಧ. ಶಿವಸ್ಯ ಹೃದಯ ವಿಷ್ಣು, ವಿಷ್ಣೋಶ್ಚ ಹೃದಯ ಶಿವ. ಹೀಗೆ ಶಿವ ವಿಷ್ಣುರಲ್ಲಿ, ವಿಷ್ಣುಗಳಲ್ಲಿ ಭೇದ ನಾವು ಎಣಿಸಬಾರ್ದು. ಎಣಿಸಿದ್ರೆ ಅದು ಒಂದು ನಾಮ ಅಪರಾಧ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಸ್ಯ ಹೃದಯ ವಿಷ್ಣು, ವಿಷ್ಣೋಶ್ಚ ಹೃದಯ ಶಿವ. ಯಥಾ ಶಿವಮಯೋ ವಿಷ್ಣು ಏವಂ ವಿಷ್ಣುಮಯ ಶಿವ, ಯಥಾಂತರನ್ನ ಪಶ್ಯಾಮಿ ತಥಾಮಿ ಸ್ವಸ್ತಿರಾಯುಷ. ಹೀಗೆ ಈ ಇರುವರಲ್ಲಿ ಭೇದ ಎಣಿಸಬಾರದು. ವಿಷ್ಣು ಶಿವ, ಶಿವನೇ ವಿಷ್ಣು ಎಂಬುದಾಗಿ ನಾವು ನಿಶ್ಚಯ ಇಟ್ಕೊಳ್ಬೇಕು. ಈ ಮಂತ್ರದಲ್ಲಿದೆ ಶಿವನ ಹೃದಯ ವಿಷ್ಣು, ವಿಷ್ಣುವಿನ ಹೃದಯ ಶಿವ. ಯಥಾ ಶಿವಮಯ ವಿಷ್ಣು ಹಾಗೆಯೇ ವಿಷ್ಣುಮಯ ಶಿವನಾಗಿದ್ದ. ಇವರಲ್ಲಿ ಅಂತರ ಭೇದ ನಾನು ಎಣಿಸುವುದಿಲ್ಲ. ಅದರಿಂದ ಸ್ವಸ್ತಿ ರಾಜೇಶ್, ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ, ಮಂಗಲವಾಗಲಿ ಎನ್ನದಾಗಿ ಹೇಳಲ್ಪಟ್ಟಿದೆ. ಹಿಂಗಿರೋದ್ರಿಂದ ಶಿವ ವಿಷ್ಣು ಹೀಗೆ ವಾದವಿವಾದ ಮಾಡಿಕೊಂಡು ಅವರಲ್ಲಿ ಭೇದ ಎಣಿಸಬಾರ್ದು. ಅದು ಒಂದು ನಾಮ ಅಪರಾಧ. ಮೂರನೇದು ಅಂದರೆ ಗುರುವಿನ ಅಪಮಾನ ಮಾಡಬಾರ್ದು, ಅವಜ್ಞೆ ಮಾಡಬಾರ್ದು, ಗುರುವಿನ ಮನಸ್ಸು ನುಗಿಸಬಾರ್ದು. ಗುರುಗಳು ಕೃಪಾಶೀಲರು, ಆದರೆ ಅದು ಒಂದು ನಾಮ ಅಪರಾಧ ಆಗುತ್ತೆ ಹಂಗೆ ಮಾಡಿದ್ರೆ. ನಾಲ್ಕನೇದು ಅಂದರೆ ವೇದಾದಿ ಶಾಸ್ತ್ರಿಗಳ ನಿಂದೆ ಮಾಡಬಾರ್ದು. ಮತ್ತು ಐದನೇದು ಅಂದರೆ ಭಗವಂತನ ನಾಮದ, ರಾಮನಾಮದ ಮಹತ್ವ ಏನು ಹೊಗಳಿದ್ದಾರೆ, ಏನೇ ಹೊಗಳಿದ್ದಾರಪ್ಪ, ಸ್ತುತಿ ಮಾಡಿದ್ದಾರೆ, ಅಷ್ಟು ಅದರಲ್ಲಿ ಮಹಿಮೆ ಇಲ್ಲ. ಅದು ಒಂದು ಅರ್ಥವಾದ ಸ್ತುತಿ ಮಾತ್ರ, ಶಬ್ದ ಮಾತ್ರ ಎಂಬುದಾಗಿ ಒಂದು ನಾಸ್ತಿಕತನ ಇಟ್ಕೊಳ್ಬಾರ್ದು. ಹೀಗೆ ಹಾಗೆ ನಾವು ಅದರ ಮಹಿಮೆ ಅರಿತು ವಿಶ್ವಾಸಿಯು ನಿಶ್ಚಯದಿಂದ ನಾಮಸ್ಮರಣ ಮಾಡದೇ ಇದ್ರೆ
ಅದು ಒಂದು ನಾಮ ಅಪರಾಧ. ಆರನೇದಂದ್ರೆ ಭಗವಂತನ ಶ್ರೀರಾಮನಾಮದಿಂದ ಎಲ್ಲ ಪಾಪಗಳ ನಿವೃತ್ತಿ ಆಗ್ತದೆ, ಪಾಪಗಳು ನಷ್ಟ ಆಗುತ್ತೆ ಇದರ ವಿಶ್ವಾಸ ಇಟ್ಕೊಳ್ಬೇಕು. ಮತ್ತು ನಾಮಸ್ಮರಣದಿಂದ ಪಾಪ ನಷ್ಟವಾಗ್ತದೆ ಅಂತ ಮತ್ತು ಪಾಪ ಮಾಡಿ ನಾಮಸ್ಮರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹ್ಯಾಂಗೋ ನಾಮಸ್ಮರಣೆ ಮಾಡಿದ್ರೆ ಪಾಪ ಕಳ್ಕೊಳ್ಳಿಕ್ಕೆ ಆಗ್ತದೆ ಅಂತ ಆದ್ಮೇಲೆ ಪಾಪ ಮಾಡ್ಲಿಕ್ಕೆ ಏನಾಟಿ, ಇಂತಹ ದುರ್ವಿಚಾರ ಮನಸ್ಸಿನಲ್ಲಿ ಉಂಟು ಮಾಡ್ಕೊಳ್ಬಾರ್ದು, ಪಾಪ ಮಾಡಲೇಬಾರ್ದು. ಹೀಗೆ ನಾಮಸ್ಮರಣ ಮಾಡಿದ್ರೆ ಆಯ್ತು ಪಾಪ ನಷ್ಟವಾಗ್ತದೆ ಅಂತ ಆದ್ಮೇಲೆ ಪಾಪ ಮಾಡ್ಲಿಕ್ಕೆ ಏನಟ್ಟಿ, ಹೀಗೆ ಅಯೋಗ್ಯ ವಿಚಾರ ಇಟ್ಟುಕೊಂಡು ಪಾಪ ಮಾಡುತ್ತಾ ನಾಮಸ್ಮರಣೆ ಮಾಡಿದ್ರೆ ಅದು ಒಂದು ನಾಮ ಅಪರಾಧ ಆಗ್ತದೆ, ಹಂಗೆ ಮಾಡಬಾರ್ದು. ಮತ್ತು ಕಾಮನೀಕ ಯಾವುದೂ ಇಟ್ಕೊಳ್ಬೇಕು, ವಿಷಯ ಸುಖಕ್ಕಾಗಿ ನಾಮಸ್ಮರಣ ಅಥವಾ ಭಗವಂತನ ಭಕ್ತಿ ಮಾಡಬಾರ್ದು, ಅದು ಮೋಕ್ಷಕ್ಕೆ ಅಡ್ಡಿ ಬರ್ತದೆ. ಮತ್ತು ಸಂಬಳ ಕೊಟ್ಟು ಉಪಕಾರ ತೀರಿಸ್ದಂಗ ಆಗೋದು, ಕಾಮನೆಯಿಂದ ನಾಮಸ್ಮರಣ ಮಾಡಿಬಿಟ್ರೆ ಆ ಕಾಮನೆ ಪೂರ್ಣ ಆದ ಕೂಡಲೇ ಸಂಬಳ ಕೊಟ್ಟು ಲೆಕ್ಕ ಆಯ್ತು. ಹಾಗೆ ಕಾಮನೆಯಿಂದ ಮಾಡಬಾರ್ದು, ಪ್ರೀತಿಯಿಂದ ಮಾಡಬೇಕು, ಕರ್ತವ್ಯವೆಂದು ಭಾವಿಸಿ ಮಾಡಬೇಕು. ಪರಮಾತ್ಮನ ಅದು ಒಂದು ಸ್ಮರಣೆ, ನೆನಪು, ನಿಧ್ಯಾಸ ಮಾಡಬೇಕಾದ್ದೇ ಮೋಕ್ಷಕ್ಕೆ ಕಾರಣವಾದದ್ದು, ನರದೇಹದ ಸಾರ್ಥಕ ಆಗುವುದಕ್ಕಾಗಿ ಮಾಡೋದು ಎಂಬ ದೃಷ್ಟಿಯಿಂದ ಉಚ್ಚ ವಿಚಾರ ಇಟ್ಕೊಂಡು. ಏಳನೇದು ಅಂದ್ರೆ ನಾಮಸ್ಮರಣ ಎಲ್ಲಕ್ಕಿಂತ ಹೆಚ್ಚಿಂದು ಎಂದು ಭಾವಿಸಿ, ಯಜ್ಞ ತಪಾದಾನ ವ್ರತ ಹಿಂಗೆ ಎಷ್ಟೋ ಶುಭ ಕರ್ಮಗಳು ಇದ್ದಾವೆ, ಆದ್ರೆ ಈ ಎಲ್ಲಾ ಶುಭ ಕರ್ಮಗಳ ಪೂರ್ತಿ ಕೊನೆಗೆ ಮಾಡಿರುವ ನಾಮಸ್ಮರಣದಿಂದಲೇ ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ತಪ ಪೂಜಾ ಕ್ರಿಯಾದಿಷು ತಪೋ ಯಜ್ಞ ಕ್ರಿಯಾದಿಷು ತಪಸ್ಸಂಧ್ಯಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಮ್ಯಾದಿ ಸದ್ಯವೊಂದೇ ತಮಚ್ಯುತ. ಹೀಗೆ ಮಾಡಿರುವ ಕರ್ಮದ ಪರಿಸಮಾಪ್ತಿ ನಾಮಸ್ಮರಣದಿಂದ, ಅದರಲ್ಲಿ ಒದಗಿರುವ ಪ್ರಮಾದ ಏನಾದರೂ ಹೆಚ್ಚು ಕಡಿಮೆ ತಪ್ಪು ಎಲ್ಲ ನಾಮಸ್ಮರಣದಿಂದ ಬಿಡುತ್ತೆ. ಹಿಂಗಿರೋದ್ರಿಂದ ನಾಮಸ್ಮರಣ ಹೆಚ್ಚಿದ್ದು ಎಂದು ಭಾವಿಸಿ. ಎಂಟನೇ ನಾಮಾಪರಾಧ ಅಂದ್ರೆ ಶ್ರದ್ಧೆ ಇಲ್ಲದೇ ಇದ್ದವನಿಗೆ ಅಥವಾ ಕೇಳುವ ಇಚ್ಛೆಯೇ ಇಲ್ಲದೇ ಇದ್ದವನಿಗೆ ಹೇಳಬಹುದು, ಅವನು ಕೇಳದೇ ಇದ್ರೆ ನಾಮಸ್ಮರಣದ ಅಪಮಾನ ಆಗ್ತದೆ. ಹಿಂಗಿರೋದ್ರಿಂದ ಆತನ ಮುಂದೆ ನಾಮಸ್ಮರಣದ ವಿಚಾರ ಅಥವಾ ಮಹತ್ವ ಬಿಚ್ಚಿ ಹೇಳಲಿಕ್ಕೆ ಹೋಗಬಾರ್ದು. ಕೇಳಿದ್ರೆ ಹೇಳ್ಬೋದು, ಕೇಳದೆ ಇರುವಾಗ ದೊಡ್ಡ ಸಾಧನ, ಅದರ ಅಪಮಾನ ಆಗ್ತದೆ. ಹಿಂಗಿರೋದ್ರಿಂದ ಅಶ್ರದ್ಧೆ ಇದ್ದವರಿಗೆ ಅದನ್ನು ಹೊಗಳಿ ಹೇಳಬಾರ್ದು. ಮತ್ತು ಒಂಬತ್ತನೇ ನಾಮಾಪರಾಧ ಅಂದ್ರೆ ನಾಮದ ಮಹಿಮೆ ನಾವು ಇಷ್ಟೊಂದು ಕೇಳಿಯೂ ಕೂಡ ನಾಮಸ್ಮರಣದಲ್ಲಿ ನಿಷ್ಠೆ ಇರದೆ ಪ್ರೀತಿ ಇರದೆ ಇರೋಣ ಅಥವಾ ನಾಮಸ್ಮರಣ ಮಾಡದೇ ಇರೋಣ ಅಂದ್ರೆ ಅದು ಒಂದು ನಾಮಾಪರಾಧ. ಹತ್ತನೇ ನಾಮಾಪರಾಧ ಅಂದ್ರೆ ಅಹಂಕಾರ ಇಟ್ಕೊಳ್ಬೋದು, ನಾನು ಒಬ್ಬ ಭಕ್ತ, ನಾನು ನಾಮಸ್ಮರಣ ಮಾಡ್ತೇನೆ, ನಾಮಸ್ಮರಣದ ಅಖಂಡ ನಡೀತದೆ, ಸೇವೆಯಲ್ಲಿ ಇರ್ತೇನೆ ನಾನು ಅಂತ ಹೀಗೆ ಕಲ್ಪನೆ ಮಾಡ್ಕೊಳ್ಬಾರ್ದು, ಅಹಂಕಾರ ಇಟ್ಕೊಳ್ಬಾರ್ದು. ನಂದು ನಾನು ಎಂಬುವಂಥ ಇದು ಒಂದು ಸಂಸಾರ ಚಕ್ರದಲ್ಲಿ ತನ್ನನ್ನು ಸಿಕ್ಕಿ ಹಾಕ್ಕೊಳ್ಬಾರ್ದು. ವ್ಯವಹಾರಕ್ಕೆ ಇಟ್ಕೊಂಡ್ರು ಅದರಲ್ಲಿ ಸಿಗಬೇಡಬಾರ್ದು. ನಾಮಸ್ಮರಣದ ಕಡೆಗೆ ಹರಿಯುತ್ತಿರುವ ಮನಸ್ಸನ್ನು ಆಚೆಗೆ ನಾನು ನಂದು ಎಂಬುವಂಥ ವ್ಯಾಮೋಹದಲ್ಲಿ ಕೆಡಹಾಕಬಾರ್ದು. ಹೀಗೆ ಹತ್ತು ನಾಮಾಪರಾಧಗಳು ಇವು. ನಾಮಾಪರಾಧಯುಕ್ತಾನಾಂ ನಾಮಾನ್ಯೇವ ಹರಂತ್ಯಘಂ ಅವಿಶ್ರಾಂತ ಪ್ರಯುಕ್ತಾನಿ ತಾನೇವ ಅರ್ಥಕರಾಣಿ. ಈ ನಾಮಾಪರಾಧ ಆದರೆ ನಾಮಸ್ಮರಣದಿಂದಲೇ ಆ ದೋಷಗಳನ್ನು ಹೋಗಲಾಡಿಸಲಿಕ್ಕೆ ಆಗುತ್ತದೆ ಮತ್ತು ಯಾವ ಪ್ರಾಯಶ್ಚಿತ್ತೂ ಇಲ್ಲ. ಮತ್ತು ಹೆಚ್ಚು ಶ್ರದ್ಧಾಭಕ್ತಿಯಿಂದ ನಾಮಸ್ಮರಣ ಮಾಡುವುದೇ ಈ ಹತ್ತು ಅಪರಾಧ
ಈ ಹತ್ತು ಅಪರಾಧಗಳು ಸಂಭವಿಸಿದಾಗ ಸಂಭವಿಸಿ ಇರುವಾಗ ಮಾಡುವ ಪ್ರಾಯಶ್ಚಿತ್ತ ಕೊಡುವ ಪ್ರಾಯಶ್ಚಿತ್ತ ನಾಮಸ್ಮರಣವೇ ಹೆಚ್ಚು ಮಾಡಲಿ. ನಾಮಸ್ಮರಣದಿಂದಲೇ ಈ ಹತ್ತು ಅಪರಾಧದ ನಿವೃತ್ತಿ ಆಗ ಅವಿಶ್ರಾಂತ ಪ್ರಯುಕ್ತಾನಿ ತಾನೇವ ಅರ್ಥಕರಣಿ. ಆ ನಾಮಸ್ಮರಣ ಅವಿಶ್ರಾಂತವಾಗಿ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಮಾಡಿದ್ರೆ ಎಲ್ಲ ಮನೋರಸಗಳು ಸಿದ್ಧ ಆಗುವು, ತಾನಾಗಿ ಸಿದ್ಧ ಆಗುವು. ಬಯಸೋದು ಬೇಡ. ತಾಯಿ ತಂದೆಯವರಿಗೆ ಮಕ್ಕಳ ಚಿತ್ತ ಗೊತ್ತಿಲ್ವೇ, ಅವರಿಗೆ ಏನ್ ಬೇಕು ಏನ್ ಬೇಡ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸಂರಕ್ಷಿಸುತ್ತಾರೆ, ಪೋಷಿಸುತ್ತಾರೆ. ತಿಳ್ಕೊ, ಮಕ್ಕಳು ಪ್ರಾರ್ಥನೆ ಮಾಡೋದು ಬೇಡ. ಹಾಗೆಯೇ ಪರಮಾತ್ಮನು ಭಕ್ತರನ್ನು ಕಾಪಾಡುವ ಯೋಗಕ್ಷೇಮ ವಾಹನ್ಯ. ಆತನ ಎಲ್ಲಾ ಯೋಗಕ್ಷೇಮವನ್ನು ಅವನು ನಡೆಸುವ. ಪ್ರಾಪ್ತ ಪ್ರಾಪಣಂ ಯೋಗ ಕ್ಷೇಮಸ್ಯ ಕ್ಷೇಮಸ್ತು ಸ್ಥಿತಿ ರಕ್ಷಣ. ಅವನಿಗೆ ಇಲ್ಲದೆ ಇದ್ದದ್ದನ್ನು ಒದಿಸಿಕೊಟ್ಟು ಒಳ್ಳೆ ಇದ್ದದ್ದನ್ನು ಕಾಪಾಡಿಕೊಂಡು ಮೋಕ್ಷ ಮಾರ್ಗದಲ್ಲಿ ಆತನನ್ನು ಅಗ್ರೇಸರ ಮಾಡಿ ತನ್ನ ಮಂಗಲ ಪವಿತ್ರ ಆನಂದ ರೂಪದ ಪ್ರಾಪ್ತಿ ಜನ್ಮ ಮರಣ ಎಲ್ಲಿ ಇಲ್ಲವೋ ಯಾವುದನ್ನು ಹೊಂದಿದ ಮೇಲೆ ಸ್ವಲ್ಪವೂ ದುಃಖದ ಸುಳು ಇರುವುದಿಲ್ಲವೋ ಇರುವುದಿಲ್ಲವೋ ಅಂಥ ತನ್ನ ಅಖಂಡ ವಿಶ್ರಾಂತಿಯ ಪರಮಪದದಲ್ಲಿ ಮೋಕ್ಷದಲ್ಲಿ ನೆಲೆಗೊಳಿಸು. ಹೀಗೆ ನಾಮ ನಾಮಿ, ನಾಮೇ ಪರಮಾತ್ಮನು, ಅವನ ನಾಮ ವಾಚಕ. ಅದರಲ್ಲಿ ಇಷ್ಟು ದೊಡ್ಡ ಸಾಮರ್ಥ್ಯ ಇದೆ. ಓ ವಿದ್ಯಾತ್ಮಾನಂ ಧ್ಯಾಯೇತು, ಓಂ ಎಂಬುದಾಗಿ ತನ್ನ ಆತ್ಮಸ್ವರೂಪವನ್ನು ಧ್ಯಾನಿಸಬೇಕು ಎಂದು ಹೇಳಿ. ಹಾಗೆಯೇ ಓಂ ಎಂಬುದರ ಪ್ರತೀಕವೇ ಇನ್ನೊಂದು ಅದರ ಸ್ವರೂಪವೇ ರಾಮನಾಮ ಎಂಬುದಾಗಿ ತಿಳಿದು ಆ ರಾಮ ಹೇಳುತ್ತಲೇ ತಜ್ಜಪಸ್ತದರ್ಥ ಭಾವನಂ, ಆ ಜಪ ಮಾಡುತ್ತಾ ಅದರ ಭಾವನೆ ಆನಂದಘನ ರೂಪ ಆ ಪರಮಾತ್ಮನು ತನ್ನ ಸ್ವರೂಪ ಎಂದು ಭಾವಿಸುತ್ತಾ ಧ್ಯಾನಿಸುತ್ತಾ ಇರಬೇಕು. ಆ ಭಾಗ್ಯ ನಿಮ್ಮೆಲ್ಲರಿಗೂ ಒದಗಿ ಕೃತಕೃತ್ಯರಾಗಿ ಎಂದು ನಾನು